ஸ்ரீகுருப்போ நமஹ. ஹரி ஓம். ಕುಂತಿದೇವಿ ಸ್ತೋತ್ರ ಮಾಡಿದ್ದಾರೆ. ಅರೆ ಸ್ವಾಮಿ, ಯುದ್ಧದಲ್ಲಿ ಅನೇಕ ಮಹಾರಥರು ಅಸ್ತ್ರಗಳನ್ನು ಬಿಟ್ಟರೆಯ ಒಬ್ಬರಲ್ಲ ಇಬ್ಬರಲ್ಲ ಬಿಟ್ಟು ಆ ಮಹಾ ಅಸ್ತ್ರಗಳಿಂದ ಮಹಾರಥರು ಬಿಟ್ಟಂತಹ ಅಸ್ತ್ರಗಳಿಂದ ನಮ್ಮ ರಕ್ಷಣೆ ಆಗಿದ್ದು ಹೇಗೆ? ನೀನು ಮಾಡಿದ್ದೀಯ, ನೀನೇ ಅನುಗ್ರಹ ಅದನ್ನ ನೆನೀತಾಳ. ಯಾಕೆಂದ್ರೆ ಯುದ್ಧ ಮುಗಿದ ಮೇಲೆ ರಥದಿಂದ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ಹೇಳಿ ಅರ್ಜುನನ ಇಳಿ ಅಂದರೆ ಅರ್ಜುನ ಹೇಳ್ತಾನೆ ಸಲಿಗೆಯಿಂದ, ಸಾರಥಿಯಾದವನು ಇಳಿದು ಒಳಗಿದ್ದವನನ್ನು ಇಳಿಸಬೇಕು ಕೃಷ್ಣ, ನೀನು ಸಾರಥಿಯ ಕಥವನ್ನೇ ಬರ್ತಿದೀಯ ಅಂತ ಹೇಳಿದಾಗ ಕೃಷ್ಣ ಅಂತಾನೆ, ನಾನೇ ಇಳಿದ್ರೆ ಮತ್ತು ಇಳಿಲಿಕ್ಕೆ ನೀನೇ ಇರಲ್ಲ ಇಳಿ ಅಂತ. ಅವಾಗ ಚೂರು ಜೋರು ಮಾಡಿದ ಕೂಡಲೇ ಕೃಷ್ಣ ಅರ್ಜುನ ಇಳಿದು ಬಿಡ್ತಾನೆ, ರಥವೇ ಧ್ವಂಸ ಆಗಿಬಿಡುತ್ತೆ, ಬೆಂಕಿಗೆ ಉಳಿದೋಗ್ಬಿಡುತ್ತೆ. ಅರ್ಜುನ ಆಶ್ಚರ್ಯದ ನೋಡುತ್ತಾನೆ, ಯಾಕಪ್ಪ ಹೀಗಾಯಿತು ಅಂದ್ರೆ ಹೇಳ್ತಾರೆ, ಏನು ಮಹಾಜ್ಞಾನಿಗಳು ಭೀಷ್ಮ ಕೃಪಾ ಕರ್ಣ ಅಶ್ವತ್ಥಾಮಾದಿಗಳೆಲ್ಲ ಬಿಟ್ಟಂತಹ ಮಹಾಸ್ತ್ರ ನಿನ್ನ ಸುಟ್ಟಿಲ್ಲ ಅಂದ್ರೆ ಅದು ನಿನ್ನ ಶಕ್ತಿ ಅಲ್ಲ, ನಾನು ರಕ್ಷಣೆ ಮಾಡಿ, ನಾನು ಮೇಲಿರತಕ್ಕಂಥ ಕಪಿ ಮುಖ್ಯ ಪ್ರಾಣದೇವರು, ಅವರು ರಕ್ಷಣೆ ಮಾಡಿದ್ದಕ್ಕಟ್ಟೆ ಹೊರತು ನಿನ್ನಿಂದ ಆಗಿಲ್ಲ. ಒಂದು ವೇಳೆ ನಾವೇ ಇಲ್ಲದಿದ್ರೆ ಅವಾಗೆ ಸುಟ್ಟು ಬೂದಿ ಆಗ್ತಿದ್ದೀಯ. ಅದಕ್ಕೆ ಮೃದೇ ಮೃದೇ ಅನೇಕ ಮಹಾರಥಾಸ್ತ್ರತಃ, ಇನ್ನ ಎಲ್ಲ ಅನೇಕ ಮಹಾರಥರ ಅಸ್ತ್ರಗಳಲ್ಲಿ ದ್ರೌಣಿ ಅಶ್ವತ್ಥಾಮಾಚಾರ ಅಸ್ತ್ರವು ಸೇರಿತಲ್ಲ ಅಂದ್ರೆ ಇಲ್ಲ, ಅದು ಪ್ರತ್ಯೇಕ ಅಂದ್ರು. ಮಿಕ್ಕವರು ಏನಿದ್ರಲ್ಲ ಅವರೆಲ್ಲರೂ ಕೂಡ ಇಂದ್ರದೇವರಿಗಿಂತ ಕಡಿಮೆಯವರು, ಇಂದ್ರದೇವರಿಗಿಂತ ಯೋಗ್ಯತೆಯಲ್ಲಿ ಕಡಿಮೆಯವರು. ಆದರೆ ಬೃಹಸ್ಪತ್ಯಾಚಾರ್ಯರು ಗುರುಗಳು, ಅದರ ಸ್ವರೂಪದಲ್ಲಿ ಇಂದ್ರದೇವರಿಗಿಂತ ಜಾಸ್ತಿ ಅಶ್ವತ್ಥಾಮಾಚಾರ, ದ್ರೋಣಾಚಾರ ಮಕ್ಕಳಾಗಿರತಕ್ಕಂಥ ಅಶ್ವತ್ಥಾಮಾಚಾರ ಅವರು ಬಿಟ್ಟ ಅಸ್ತ್ರ ಬೇರೆನೆ ಅಂದ್ರು. ಅವರೇ ಬೇರೆ, ಅವರ ರೀತಿಯೇ ಬೇರೆ. ಅದಕ್ಕೆ ದ್ರೌಣ್ಯಸ್ತ್ರ ತಸ್ಥ ಆ ಕೊನೆಗೆ ದ್ರೋಣಾಚಾರ್ಯರ ಮಗನಾಗಿರತಕ್ಕಂಥ ಅಶ್ವತ್ಥಾಮಾಚಾರ ಬಿಟ್ಟ ಅಸ್ತ್ರದಿಂದ ನೀನೇ ರಕ್ಷಣೆ ಮಾಡಿದ್ದು, ಯಾರಲ್ಲ. ಹರೇ ಅಭಿರಕ್ಷಿತ ಕೃಷ್ಣನ ಸ್ತೋತ್ರ ಮಾಡುತ್ತಾ ಕೃಷ್ಣನನ್ನು ಸಂಬೋಧನೆ ಮಾಡಿದ್ದು ಹರೇ ಹರಿ ಅಂತ ಭಗವಂತನಿಗೆ ಹೆಸರು. ಭಗವಂತನಿಗೆ ಹರಿ ಅಂತ ಹೆಸರು ಹೇಗೆ ಅದು ಹೇಳ್ತಾರೆ. ಭಗವಂತ ಒಂದೊಂದು ಸ್ಥಾನದಲ್ಲಿ ಒಂದೊಂದು ರೂಪದಿಂದ ನಿಂತಿದ್ದ. ಆ ಒಂದೊಂದು ಸ್ಥಾನದಲ್ಲಿರುವ ದೇವರಿಗೆ ಒಂದೊಂದು ಹೆಸರು. ನಮ್ಮ ಇಂದ್ರಿಯಗಳಲ್ಲಿ, ನಮ್ಮ ಶರೀರದಲ್ಲಿ ಭಗವಂತ ಎಲ್ಲೆಲ್ಲಿರ್ತಾನೋ ಅಲ್ಲಲ್ಲಿ ದೇವರಿಗೆ ಒಂದೊಂದು ವಿಶೇಷವಾದ ಹೆಸರು, ಅದನ್ನ ರಹಸ್ಯನಾಮ ಅಂತ ಕರೆದು. ಹಾಗಾದರೆ ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಏನಾದರೂ ರಹಸ್ಯವಾದ ಹೆಸರಿದೆಯಾ ಅಂತಕ್ಕೆ ಹರಿಗೆ ರಹಸ್ಯಂ ನಾಮ ಶ್ರೀಹರಿ ಅಂತ ಆತನಿಗೆ ಹೆಸರು. ಯಾಕೆ ಬಿಂಬನಿಗೆ ಹರಿ ಅಂತ ಹೆಸರು ಅಂತ ಹೇಳ್ತಾರೆ.
ಅತಿ ಅತ್ಯಂತ ಅನಿಷ್ಟಂ, ಅತ್ಯಂತ ಅನಿಷ್ಟ ಯಾವುದು ಲಿಂಗದೇಹ ಅದನ್ನು ನಾಶ ಮಾಡಿಬಿಡ್ತಾನ. ಅದರಿಂದ ಭಗವಂತನಿಗೆ ಹರಿ ಅಂತ ಹೆಸರು. ಅದರಿಂದ ದಾಸರಾಯರು ರಾಮಕಥಾಮೃತ ಸಾರ ಕೃಷ್ಣಕಥಾಮೃತ ಸಾರ ಯಾವ ಅವತಾರ ರೂಪದ ಹೆಸರು ಯಾವುದು ಹಾಕಲಿಲ್ಲ, ಹರಿಕಥಾಮೃತ ಸಾರ. ಯಾಕೆ ಬಿಂಬನ ಕಥಾ ಬಿಂಬಕ್ರಿಯ, ಆ ಬಿಂಬಕ್ರಿಯೆಯ ಸಾರವೇ ಹೇಳುತ್ತೇವೆ. ಆ ರೀತಿಯಲ್ಲಿ ಹೇ ಸ್ವಾಮಿ, ನಮಗೆ ಆಪತ್ತುಗಳು ಬಂತು, ಆಪತ್ತುಗಳಲ್ಲಿ ನೀನು ಬಂದು ರಕ್ಷಣೆ ಮಾಡಿದ್ದಿ ಹರಿ. ಇವಾಗೇನ್ ಬೇಕಮ್ಮ ನಿನಗೆ? ವಿಪದ ಸಂತುನ ಶಶ್ವತ್ ತತ್ರ ತತ್ರ ಜಗತ್ಪತಿ ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ. ಅಯ್ಯ, ನಮಗೆ ಅಲ್ಲಲ್ಲಿ ನಮಗೆ ಆಗಾಗ ಕಷ್ಟಗಳು ಬರಲಿ ಹರಿಯೇ, ವಿಪದ ಅವಾಗ ಸಾಮಾನ್ಯ ಶಬ್ದ ವಿಪತ್ತು ಸಂಪತ್ತು ಅಂತ ಅರ್ಥರು. ಯಾಕಂದ್ರು ವಿ ಅಂತ ಒಂದಕ್ಷರ ಅದು ಎರಡನ್ನು ಹೇಳುತ್ತೆ. ವಿ ಅಂದ್ರೆ ಪಕ್ಷಿ ಪರಮಾತ್ಮನೋ ವಿ, ಅದಕ್ಕೆ ವಿಪಗಮನ ವಿಪಗಮನ ಅಂತ ದೇವರ ಹೆಸರು. ವಿ ಅಂದ್ರೆ ಪಕ್ಷಿ, ಅದಕ್ಕೆ ಪ ಅಂದ್ರೆ ವೀನ್ ಪಾಪೀತಿ ವಿಪ, ಪಕ್ಷಿಗಳನ್ನ ರಕ್ಷಣೆ ಮಾಡುತ್ತಾರಾದ್ದರಿಂದ ವಿಪ ಅಂದ್ರೆ ಗರುಡ, ಗರುಡ ಗಮನ ಅಂತ ದೇವರ ಹೆಸರು. ಅದಕ್ಕೆ ಹೇಳ್ತಾರೆ ಭಗವಂತ ಅದನ್ನ ವಿ ಅಂತ ಕರೆದು. ವಿ ಅಂದ್ರೆ ಪಕ್ಷಿ, ವಿ ಅಂದ್ರೆ ಪರಮಾತ್ಮ. ಈ ಪದ ಅಂದ್ರೆ ದೇವರನ್ನ ಹೊಂದಿಸುವಂಥದ್ದು. ಏನು ದೇವರ? ದೇವರಿಗೆ ನಮ್ಮನ್ನು ಹತ್ತಿರ ಮಾಡುವುದು. ದೇವರಿಗೆ ನಮ್ಮನ್ನ ಹತ್ತಿರ ಮಾಡುವುದು ಯಾವುದೋ ಅದನ್ನು ವಿಪತ್ತು ಅಂತ. ನಮಗೂ ಅನೇಕ ಆಪತ್ತುಗಳು ಬರುತ್ತೆ, ಆದರೆ ಅದು ಯಾವ ದೇವರಿಗೆ ಹತ್ತಿರ ಮಾಡೋದು ಬರಲ್ಲ. ಕೆಲವು ಕಷ್ಟ ಬಂದಾಗ ಮಾತ್ರ ದೇವರ ನೆನಪು, ಕೆಲವು ಬಂದಾಗ ದೇವರು ಇಲ್ಲ, ಯಾರು ಇಲ್ಲ. ಅದಕ್ಕೆ ಕೇಳಿದ್ರು, ಅದು ಕೇಳೋದರಲ್ಲಿ ಟೆಕ್ನಿಕ್ ಇದೆ. ಏನಿದೆ? ನಿನ್ನ ನೆನಪು ಕೊಡುವ ಕಷ್ಟಗಳು ನಮಗೆ ಬರಲಿ, ನಿನ್ನ ನೆನಪು ಕೊಡುವ ಕಷ್ಟ ಬರಲಿ, ನಿನ್ನ ವಿಸ್ಮರಣೆ ಕೊಡುವ ಸುಖವೇ ಬೇರೆ. ಅದಕ್ಕೆ ದಾಸರಾಯ ಹೇಳ್ತಾರೆ, ನಿನ್ನ ಮರೆಯುವ ಸ್ವರ್ಗವಾಸದಕ್ಕಿಂತ ನಿನ್ನನೇ ನೆನೆಯುವ ನರಕವಾಸವೇ ಲೇಸು ಅಂತ. ಅಷ್ಟು ಚೆನ್ನಾಗಿ ಭಗವಂತನ ನೆನಪು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿ ಯಜಮಾನ ಮದ ಕುಮಾನ್ ನಾಹಂ ಇತ್ತಭಿಧಾತಂ ವೈ ತ್ವಾಂ ಅಕಿಂಚನ ಗೋಚರಂ. ಹೇಳ್ತಾ ಇದ್ದಾರೆ, ನಾರ್ಹ ಇತ್ತಭಿಧಾತಂ ವೈ, ಹುಟ್ಟು ನಾನಿಂಥ ವಂಶದಲ್ಲಿ ಹುಟ್ಟಿದೆ, ನಾನಿಂಥ ಇದು ಅಂತ ವಂಶದ ಒಂದು ಅಭಿಮಾನ. ಐಶ್ವರ್ಯ ನನಗಿಟ್ಟು ಸಂಪತ್ತು. ಆದ ಮೇಲೆ ಶ್ರುತ, ಏನು ಜ್ಞಾನ ಪಡ್ಕೊಳ್ತೀವಿ, ಜ್ಞಾನ ಅಹಂಕಾರಕ್ಕೆ ಕಾರಣ ಆಗ್ಬಾರ್ದು. ನಂಗಿಷ್ಟು ಗೊತ್ತು ಅಂತ ಬಂತ ಮುಗಿತಲ್ಲಿ, ಅದೇ ಮದ. ಇನ್ನ ಶ್ರೀಭಿ, ಶ್ರೀ ಅಂದ್ರು ಇಲ್ಲಿ ಹೇಳ್ತಾರೆ, ಐಶ್ವರ್ಯ ಅಂತ ಒಂದು ಶಬ್ದ ಹಾಕಿ ಶ್ರುತ ಶ್ರೀಭಿ ಸಂಪತ್ತು. ಅದಕ್ಕಂದ್ರು ಈ ಶ್ರೀ ಅಂದ್ರೆ ಏನರ್ಥ ಅಂದ್ರೆ ಇಂದ್ರಿಯಗಳು, ಇಂದ್ರಿಯ ಪಾಠವು ಶಕ್ತಿ ಶರೀರದಲ್ಲಿ. ಏ, ನನ್ನಷ್ಟು ಬಲಿಷ್ಠ ಇನ್ಯಾರಿಲ್ಲ, ನನ್ನಷ್ಟು ಶಕ್ತಿ ಯಾರಿಗಿಲ್ಲ. ಈ ಒಂದು ಏಧಮಾನ ಮದ ಕುಮಾನ್, ಅವನಿಗೆ ಆ ಸಂಪತ್ತುಗಳಿಂದ ಮದವೇ ಏರತಾ ಹೋಗುತ್ತೆ. ನಾರ್ಹ ಇತ್ತಭಿಧಾತಂ ವೈ ತ್ವಾಮ ಕಿಂಚನ ಗೋಚರಂ. ಅದರಿಂದ ನೀನೆಂಥವ ಅಂದರೆ ಇಂಥ ಮದ ಇರುವಂಥವರಿಗೆ ಸಿಗುವವನಲ್ಲ, ಅವನು ನನಗೆ ಅರ್ಹನಲ್ಲ ಅಂತ ನೀನು ತೋರಿಕೊಡ್ತಾ ಇದ್ದಿ ಹರಿಯೇ. ನಮೋ ಅಕಿಂಚನ ನಿತ್ಯಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯ ಪದಯೇ ನಮಃ. ಆಕೆ ಒಂದು ಸ್ತೋತ್ರವೇ ಸಾಕು.
ಆ ಒಂದು ಕುಂತಿದೇವಿ ಮಾಡಿದ ತೊಂದರೆ ಒಂದು ವಾರ ಹಿಡಿದಂತೆ, ಅಂತ ಆಳವಾಗಿ ಹೋಗಿಬಿಡುತ್ತೆ ಆಕೆ ಜ್ಞಾನ. ಅಕಿಂಚನ ಇದ್ದಾರೆ, ಅಕಿಂಚನರು ಅಂತ ಯಾರ್ಯಾರಿದ್ದಾರೆ ಅವರ ಸ್ವತ್ತು ನೀನೇ. ಅಂದರೆ ಸ್ವತ್ತಿಲ್ಲದವರ ಸ್ವತ್ತು ನೀನೆ. ಯಾರಿವರು ಅಂದ್ರೆ ಲೌಕಿಕವಾದ ಸ್ವತ್ತು ಬೇಡ ಬೇಡ ಅಂತ ತಿರಸ್ಕಾರ ಮಾಡಿ ಮಾಡಿ ನಿಂತಿರ್ತಾರೆ ಜ್ಞಾನಿಗಳು, ಅವರಿಗಿರುವ ಏಕೈಕ ಸ್ವತ್ತು ನೀನೆ. ನಿನ್ನ ಬಲದಿಂದ ಮಿಕ್ಕದ್ದನ್ನ ತಿರಸ್ಕಾರ ಮಾಡುತ್ತಾರೆ. ಅದಕ್ಕೆ ಅಕಿಂಚನ ವಿತ್ತಾಯ ನಂತರ ನಿವೃತ್ತ ಗುಣವೃತ್ತಯೇ ಗುಣ ಗುಣದ ವೃತ್ತಿ ಅದು ನಿವೃತ್ತಿ. ಶಬ್ದಗಳು ಸ್ವಲ್ಪ ಸುತ್ತು ಬಳಕೆ ಬರುತ್ತೆ. ಏನು ನಮ್ಮಲ್ಲಿ ಜೀವನ ಸ್ವರೂಪ, ಸ್ವರೂಪದಲ್ಲಿ ಗುಣಗಳಿವೆ, ಅವು ಜೀವನ ಹತ್ತುಕೊಂಡೇ ಇರೋದು ಬೇರಾಗಲ್ಲ. ಆದರೆ ಜೀವನೇ ಅಲ್ಲದ ಸ್ವರೂಪವಲ್ಲದ ಗುಣಗಳು ಯಾವುದು? ಲಿಂಗ ದೇಹದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಪ್ರತ್ಯೇಕ ಗುಣಗಳಿವೆ ಲಿಂಗ ದೇಹದಲ್ಲಿ. ಆ ಲಿಂಗ ದೇಹದಲ್ಲಿರತಕ್ಕಂಥ ಗುಣಗಳ ವೃತ್ತಿ ಅಂದರು, ಅಂದರೆ ಆ ಗುಣಗಳಿಂದಾಗಿ ಬರತಕ್ಕಂಥ ಪ್ರಭಾವ ಅದು ನಿವೃತ್ತಿ ದೇವರಲ್ಲಿ ಇಲ್ಲ. ಈ ದೊಡ್ಡ ಮಾತನ್ನು ದೇವರ ಗುಣಚಿಂತನೆಯನ್ನು ಕೊಡ್ತಾ ಇದೆ. ಬೆಳಿಗ್ಗೊಂದು ವಿಚಾರ ಬಂದಿತ್ತು, ಏನು ಸ್ವರೂಪದಲ್ಲಿ ಎಲ್ಲ ಮೊದಲೇ ಇದೆ ಅಲ್ವ ವಿಚಾರ ಬಂದಿತ್ತು. ಸ್ವರೂಪದಲ್ಲಿ ಎಲ್ಲ ಮೊದಲೇ ಇದೆ ಇಲ್ಲ, ಅದು ದೊಡ್ಡ ವಿಚಾರ, ಅದು ಎಲ್ಲಾ ಕಡೆ ಚರ್ಚೆಗೆ ಬಂದಂತಹ ವಿಚಾರ. ಸ್ವರೂಪದಲ್ಲಿ ಎಲ್ಲ ಮೊದಲೇ ಇವೆ. ಇನ್ನು ದೇವರನ್ನ ಇದು ಕೊಡು ಅದು ಕೊಡು ಅಂತ ಕೇಳಬೇಕಾದ ಅವಶ್ಯಕತೆ ಇಲ್ಲ ಅಲ್ವಾ. ದೇವರನ್ನ ಈ ಗುಣ ಕೊಡು ಆ ಗುಣ ಕೊಡು ಅಂತ ಕೇಳಬೇಕಾಗಿಲ್ಲ. ಸ್ವರೂಪದಲ್ಲಿ ಏನೇನಿದೆ? ಎಲ್ಲಾ ಒಳ್ಳೆ ಗುಣಗಳು ಇವೆ, ಜ್ಞಾನ ಇದೆ, ಆನಂದ ಇದೆ, ಭಕ್ತಿಯೂ ಇದೆ. ಹೌದಾ? ಸ್ವರೂಪದಲ್ಲಿ ಭಕ್ತಿಯೂ ಇದೆ. ಎಲ್ಲ ಇದ್ದಾಗ ಮತ್ತ ದೇವರನ್ನ ಕೊಡುವಂತ ಸಂಪಾದನೆ ಮಾಡೋದು ಇಲ್ಲ. ಈ ಲೋಕದಲ್ಲಿ ಸಂಪಾದನೆ ಮಾಡಿಕೊಂಡು ಮೋಕ್ಷದವರೆಗೂ ತಗೊಂಡು ಹೋಗುವುದು ಯಾವುದೂ ಇಲ್ಲ ಅಂತ. ಆದ್ರಿಂದ ಏನ್ ಮಾಡಬೇಕು? ಕೇಳೋದೇ ಬೇಡ. ಕೇಳಿ ದೇವರನ್ನ ಎಲ್ಲ ಕಟ್ಕೊಂಡು ಬಿಟ್ಟು ಹೋಗೋಕ್ಕಿಂತ ಕೇಳದೆ ಸುಮ್ಮನೆ ಕೊಡೋದು ವಾಸಿ. ಕೇಳಬೇಕೋ ಇಲ್ಲವೋ ಅಂತ ಅಲ್ಲಿ ಪ್ರಶ್ನೆ. ಇದಕ್ಕೆ ಉತ್ತರ ಯಾರು ಕೊಡಬೇಕು? ನಾವೇನೋ ದೊಡ್ಡವರು. ಹಾಗಾದರೆ ನಮ್ಮ ಸ್ವರೂಪದಲ್ಲಿ ಇದ್ದದ್ದನ್ನ ಕೇಳಬೇಕಾಗಿಲ್ಲ ಅಂತ ನಾವು ಅಂದುಕೊಂಡ್ರೆ ಸ್ವರೂಪದಲ್ಲಿ ಏನೇನಿವೆ? ಎಲ್ಲ ಗುಣಗಳೂ ಇವೆ, ಭಕ್ತಿಯೂ ಇದೆ. ಹಾಗಾದರೆ ನಾವು ದೇವರನ್ನ ಭಕ್ತಿ ಕೊಡು ಅಂತ ಕೇಳಬಾರದು. ಯಾಕೆ? ಸ್ವರೂಪದಲ್ಲಿ ಇದೆ, ಮತ್ತ ದೇವರನ್ನ ಭಕ್ತಿ ಕೊಡು ಅಂತ ಕೇಳಬೇಕಾ? ಇಲ್ವಾ? ಬೇಡ, ಇದೆಯಲ್ಲ ಫಿಕ್ಸ್. ಅದಕ್ಕಂದ್ರು ಗೋವಿಂದೇ ದೇಹಿ ಭಕ್ತಿ, ಗೋವಿಂದನಲ್ಲಿ ಭಕ್ತಿ ಕೊಡಿ ಅವರಂದ್ರು. ಅಲ್ಲಿ ದೇವರಂದ ವಾಯುದೇವರಂದ್ರು, ನಿಮ್ಮ ಸ್ವರೂಪದಲ್ಲೇ ಭಕ್ತಿ ಇದೆಯಲ್ಲ, ಮತ್ತು ಈ ಭಕ್ತಿ ನಿಮಗೆ ಬೇಕಾ? ಈ ಭಕ್ತಿ ಬಿಟ್ಟು ಹೋಗ್ತೀರಲ್ಲ, ಎಲ್ಲಿ ಮೋಕ್ಷಕ್ಕೆ ಹೋಗುವಾಗ ಲಿಂಗ ದೇಹ ಹೊರಟೋಗುತ್ತೆ, ಅವಾಗ ಈ ಭಕ್ತಿ ಎಲ್ಲ ಹಾಳಾಗತ್ತಲ್ಲ, ಹಾಳಾಗೋ ಭಕ್ತಿ ನಿಮ್ಗಾಗಿ, ನಿಮ್ಮ ಸ್ವರೂಪದಲ್ಲಿ ಭಕ್ತಿ ಇದೆಯಲ್ಲ. ಅವಾಗ ತಿರುವಿಕ್ರಮ ಪಂಡಿತ ಹೇಳ್ತಾರೆ ಎಂಥದ್ದು, ಗೋವಿಂದೇ ದೇಹಿ ಭಕ್ತಿ ಎಂಥದ್ದು, ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜ ನಿಶ್ಚಲಾಂ ಇನ್ನ ಸಾತ ಗುಣ ಗಣ ಬೃಹತಿ. ಸದ್ಗುಣಗಣಗಳಿಂದ ಕೂಡಿದ್ದು. ಅವ ಸದ್ಗುಣಗಳು ನಿಮ್ಮ ಸ್ವರೂಪದಲ್ಲೇ ಇದೆಯಲ್ಲ, ಅಂದ್ರೆ ಈ ಹೊರಗಿಂದ ಆದ್ರೆ ಈ ಗುಣಗಳು ನಾವು ಕೊಡಬೇಕು, ನಿಮ್ದೇ ಅದಲ್ಲ. ಅವಾಗ ಹೇಳ್ತಾರೆ ಜ್ಞಾನಿಗಳೆಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ, ಜ್ಞಾನಿಗಳೆಲ್ಲರೂ ಗುಣಗಳನ್ನ ಕೊಡು
ಭಕೃತಿಯ ಕೊಡು 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 ಅಂತ ಕೇಳಿದ್ದಾರೆ. ಅದಕ್ಕೆ ಸಾವಿರಾದರೂ ನಾರಾಯಣನ ಪ್ರಾರ್ಥನೆ ಮಾಡ್ತಾರೆ, ಬದಲಿ ನಾರಾಯಣನ ಹೇಳ್ತಾರೆ. ಧರ್ಮ ಪ್ರಜಾಪತಿಯಿಂದ ಹುಟ್ಟಿದವರೇ ನರನಾರಾಯಣರು. ಧರ್ಮಾತ್ ಯೋಜನೆ ಧರ್ಮೇ ಏವ ಸರತಿಂ ದದ್ಯಾತ್ ಸ್ವಯೋಗಶ್ರಿಯಂ ಯೋಗಾಭ್ಯಾಸನ ರಥ ಸ್ಮರಾದಿ ವಿಜಯಂ ತಂದರ್ಪ ದರ್ಪಾಪ. ಇಷ್ಟೆಲ್ಲ ಹೇಳ್ತಾ ಉತ್ತುಂಗಾತ್ರಿ ಘಟಃ ಸದೋಚ್ಚ ಪದವೀಂ ಯುಷಿತ್ತದಂಬೇಶುನಃ ಪುತ್ರೀವನ್ಮತಿ ಊರ್ವಶೀ ಜನಯಿತ ನಾರಾಯಣ ಸದ್ಗುಣಾಂ ಅಂತ ಕೊಡ್ತಾರೆ. ನಾರಾಯಣ ನಮಗೆ ಸದ್ಗುಣಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಈಗ ಝಡ ಝಡ ಆಗ್ತಾ ಬರುತ್ತೆ ಮನಸ್ಸು. ಅಂದ್ರೆ ಇಲ್ಲಿ ಎಷ್ಟು ನಿಶ್ಚಯ ಅಂದರೆ ಹೊರಗಿನ ಲಿಂಗದೇಹದ ಸತ್ವಗುಣ ಪರಿಚ್ಛೇದ ಏನಿದೆ, ಆ ಸತ್ವ ಪರಿಚ್ಛೇದದ ಮೂಲಕವಾಗಿ ಹೊರಗಿನ ಗುಣಗಳು ಬರುತ್ತೆ. ಯಾವ ಗುಣಗಳು? ಸದ್ಗುಣಗಳು. ಆದಮೇಲೆ ಭಕ್ತಿ, ಎಲ್ಲ ಹೊರಗಿಂದ ಬರೋದೇ ಇವೆಲ್ಲ. ಇವೆಲ್ಲ ಎಷ್ಟರವರೆಗೆ ಕೆಲಸ ಅಂದರೆ ಈ ಎಲ್ಲಾ ಹೊರಗಿನ ಗುಣಗಳಿಂದ, ಹೊರಗಿನ ಭಕ್ತಿಯಿಂದ ವಿಶೇಷವಾಗಿ ಲಿಂಗದೇಹ ನಾಶ ಆಗಲಿಕ್ಕೆ ಇವೆಲ್ಲ ಕಾರಣ. ಈ ಭಕ್ತಿಯನ್ನಾಗಲಿ, ಹೊರಗಿನ ಜ್ಞಾನವನ್ನಾಗಲಿ, ಹೊರಗಿನ ಗುಣಗಳನ್ನಾಗಲಿ ನಾವು ಸಂಪಾದನೆ ಮಾಡುವಾಗ, ಕೊಡು ಕೊಡು ಅಂತ ದೇವರಲ್ಲಿ ಕೇಳುವಾಗ ಮೋಕ್ಷದಲ್ಲೂ ಇದು ಬೇಕು ಅಂತ ಕೇಳಿಲ್ಲ. ಯಾಕೆ? ಮೋಕ್ಷದಲ್ಲಿ ಇದು ಯಾವುದೂ ಇರಲ್ಲ, ನಮ್ಮ ಸ್ವರೂಪದಲ್ಲಿರುವ ಭಕ್ತಿಯೇ ಉಳಿಯುತ್ತೆ. ಆದರೆ ಸ್ವರೂಪದಲ್ಲಿರುವ ಭಕ್ತಿ ನಮಗೆ ಪಡ್ಕೊಳ್ಳಿಕ್ಕೆ ಯಾವುದು ಕಾರಣ ಆಯಿತು? ಹೊರಗಿಂದು ಕಾರಣ ಆಯಿತು. ಹೊರಗಿನದನ್ನ ಬೇಡಲೇಬೇಕು. ಅದಕ್ಕೆ ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೇ ಭಕ್ತಿಯ ಬೇಡು ಕೊಂಡಾಡು. ಹೌದಾ? ನಿಮಗೆ ಮುಂದೆ ಎಲ್ಲ ಬಿಟ್ಟಿಸಿಟ್ಟದ್ದಾಯಿತು. ವಿಷಯ ಎಂಥ ಆಗ್ತು ಅಂದ್ರೆ ಎಲ್ಲಿ ಬಂದಿತ್ತು? ಇಲ್ಲಿ ಇದ್ದದ್ದೆಲ್ಲ ಇಲ್ಲಿ ಬಿಟ್ಟು ಹೋಗೋದೆ ಮೋಕ್ಷದಲ್ಲಿ ನಮ್ಮ ಒಳಗಿದ್ದೇ ಉಳಿಯುತ್ತೆ. ಆದ್ದರಿಂದ ಮುಂದೆ ಏನು? ಒಳಗೆ ಎಲ್ಲ ಇಲ್ಲಿ, ಆದ್ದರಿಂದ ಹೊರಗೆ ಯಾಕೆ ಕೇಳಬೇಕು ಮಿಕ್ಕದ್ದೆಲ್ಲ ಅನ್ನುವ ಭಾವನೆ ಏನಿದೆಲ್ಲ ಅದನ್ನ ಕತ್ತರಿಸಬೇಕು. ಯಾವುದು? ಒಳಗೆ ಎಲ್ಲ ಕೂತಿದೆ, ಆದ ಕಾರಣ ಸದ್ಯಕ್ಕೆ ಎಲ್ಲ ಏನು ಬೇಕಾಗಿಲ್ಲ. ನಮ್ಮ ಅಡ್ಡಿ ಕಳೆದ್ರೆ ಸಾಕು, ನಮ್ದೇ ನಮ್ಗಿದೆ, ನೀನೇನು ಮತ್ತೆ ಕೊಡಬೇಕಾಗಿಲ್ಲ. ನಮ್ ಗುಣಗಳು, ನಮ್ದೇ ಸಂಪತ್ತು ನಮ್ಗಿದೆ. ಇಲ್ಲ ದೇವರಂದ್ರು, ನಾನು ಕೊಡದಿದ್ರೆ ನಿಮ್ಗೇನು ಇಲ್ಲ. ಹೌದ್ರಿ ಅಂದ್ರೆ ನಿಮ್ ಒಳಗಿದ್ದು ಪಡ್ಕೋಬೇಕಾದ್ರೆ ಲಿಂಗದೇಹ ಹೋಗಬೇಕು. ಲಿಂಗದೇಹ ಹೋಗಬೇಕಾದ್ರೆ ಹೊರಗಿನ ಗುಣಗಳ ಸಹಕಾರ ಬೇಕು, ಹೊರಗಿನ ಭಕ್ತಿಯ ಸಹಕಾರ ಬೇಕು. ಇದೆಲ್ಲದರಿಂದ ಲಿಂಗದೇಹವನ್ನ ನಾನು ತೆಗೆದ ಮೇಲೆ ಮೋಕ್ಷಕ್ಕೆ ಹೋದರೂ ಕೂಡ ನಿಮ್ಮ ಗುಣಗಳು ನಿಮಗ ಅನುಭವಕ್ಕೆ ಬರಬೇಕಾದ್ರೆ ನಾನೇ ಕೊಡಬೇಕು. ನಿಮ್ದೇ ಬಿದ್ದಿರಲಿ, ಬೇಕಾದ ಸಂಪತ್ತು ನಾ ಕೊಟ್ರೆ ಉಂಟು, ಇರಲಿಲ್ಲ ಮೊದಲು. ದೇವರ ಮೇಲೆ ಸದಾ ಅಧೀನ. ಇನ್ನೊಂದು ಭಾಗ ಉಳಿಯುತ್ತೆ. ಏನು ಅಂದ್ರೆ ಇಲ್ಲಿದ್ದ ಸಾಧನೆ, ಇಲ್ಲಿದ್ದ ಭಕ್ತಿ, ಇಲ್ಲಿದ್ದ ಇದರಿಂದ ಲಿಂಗದೇಹ ಹೋಗಲಿಕ್ಕೆ ಮಾತ್ರ ಉಪಕಾರ ಅಷ್ಟೇ, ಮಿಕ್ಕದ್ದೆಲ್ಲ ನಮ್ಮ ಸ್ವಂತದ್ದೇ ದೇವರಲ್ಲಿ ಕೊಡ್ತಾರೆ ಅಂತ ಭಾವನೆ ಉಳಿತು ಅಲ್ವಾ? ಅದರಲ್ಲೂ ಮತ್ತು ಏಕಾಗ್ತ ಏನು ಇಲ್ಲಿ ಏನು ಸದ್ಗುಣಗಳಿಂದ ವಿಶೇಷ ಸಾಧನೆ ಆಗುತ್ತೆ? ಆ ವಿಶೇಷ ಸಾಧನೆ ಆನಂದದಲ್ಲಿ ನಮ್ಮ ಉದ್ರೇಕಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ಈ ಒಂದು ಸಾಧನ, ಈ ಒಂದು ಗುಣಗಳಿಂದ ಮೋಕ್ಷದವರೆಗೂ ಏನಾದರೂ ಹೊತ್ತುಕೊಂಡು ಹೋಗೋದಿದೆಯಾ ಅಂದ್ರೆ ಇವುಗಳಿಲ್ಲ, ಇವುಗಳಿಂದ ಬರುವ ಆನಂದ ಉದ್ರೇಕ ನಾವು ಪಡೀಲಿಕ್ಕೆ ಸಾಧ್ಯ. ಆ ಆನಂದ ಉದ್ರೇಕ ಇವುಗಳಿಲ್ಲದಿಂದ ಬರಲ್ಲ, ಇವುಗಳಿಂದ ಬರಲ್ಲ. ಇಷ್ಟೆಲ್ಲ ಹೇಳಿದರೆ ಎಲ್ಲಿಗೆ ಬಂತು ಅಂದರೆ ನಮಗೆ ಮೂರು ಗುಣಗಳು, ಲಿಂಗ ದೇಹ,
ಅವುಗಳ ವೃತ್ತಿ. ವೃತ್ತಿ ಅಂದ್ರೆ ಅಂತಃಕರಣ. ಅಂತಃಕರಣ ಈ ಒಳಗಿರುವಂತಹ ಮನಸ್ಸು, ಈ ಮನಸ್ಸಿನಲ್ಲೇ ಎಲ್ಲ ಸೇರ್ತಾ ಇದೆ. ಈ ಜನ್ಮದಲ್ಲಿ ನಾವು ಮಾಧ್ಯವರು, ಹೋಜನ್ಮದಲ್ಲಿ ಗೊತ್ತಾ ನಾವು ಮಾಧ್ಯರೇ ಆಗಿದ್ವಾ? ಗೊತ್ತಿಲ್ಲ. ಎಷ್ಟು ಜನ್ಮಗಳು ಬಂದವೋ ಅದರಲ್ಲಿ ಯಾವ ಯಾವ ಮತದಲ್ಲಿ ಹುಟ್ಟಿದ್ವೋ, ನಿನ್ನ ರಾತ್ರಿ ಎಲ್ಲ ಬದಲೆ ಆ ಪಕ್ಕದವರು ಮಾಡ್ತಾ ಇದ್ರು ಲಿಂಗ ಆಯಿತು. ಒಂದೇ ರಾತ್ರಿ ಲಿಂಗ 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 ಅಂತಾನೆ ಅವರೆಲ್ಲ ಬರೀ ಶುರು ಆಗಿತ್ತು. ಎಂಥ ಆದೀಕ್ಷ ಅವರದ್ದು, ಬ್ರಾಹ್ಮಣರು ಕಂಡ್ರೆ ಕತ್ತರಿಸಿ ಹಾಕು ಅನ್ನೋ ತಪ್ಪಿರುತ್ತವ್ರದ್ದು. ಹೌದಾ? ಆ ಬಸಣ್ಣನ ಮೆರವಣಿಗೆ ಅಂತ ಮಾಡಿದ್ದಾರೆ. ಬಸಣ್ಣ ಅಂತ ಮಾಡಿದಾಗ ಅವ್ರು ಏನ್ ಕೇಳ್ತಾರೆ ಗೊತ್ತಾ? ಬಸವಣ್ಣ ಈ ಅಪಾನವಾಯು ಬಿಟ್ರಂತೆ. ಅಪಾನವಾಯು ಬಿಟ್ಟಾಗ ಶಬ್ದ ಆಯ್ತಂತೆ, ಹೂಸು ಬಿಟ್ಟಾಗ ಶಬ್ದ ಆಯ್ತು, ಅದು ಬರ ಮಣ ಅಂತ ಬಂತಂತೆ. ಅದೇ ಬ್ರಾಹ್ಮಣ ಅಂತ. ಎಲ್ಲಿ ನಿಮಗೆ ಈ ಯಾವುದು ನಮ್ಮೂರಪ್ಪ ಹರಪನಹಳ್ಳಿ ದಾವಣಗೆರೆ ಅಲ್ಲೆಲ್ಲ ಈ ಲಿಂಗಾವತರ ವಿಪರೀತ. ಆ ಬಸಣ್ಣನ ಜಾತ್ರೆ ಬಂತು ಅಂದ್ರೆ ಬ್ರಾಹ್ಮಣರೆಲ್ಲ ಮನೆ ಬಾಗಿಲು ಹಾಕೊಂಡ್ಬಿಡ್ಬೇಕು. ಬ್ರಾಹ್ಮಣರ ಮನೆಯ ಮೇಲೆ ಕಲ್ಲುಗಳು ಹಾಕಿದರೇನೆ ಪೂರ್ಣ ಅವರಿಗೆ. ಯಾವುದು ಜಾತ್ರೆ ಪೂರ್ಣ ಅಂತ, ಜಾತ್ರೆ ಪೂರ್ಣ ಆಗೋದು ಬ್ರಾಹ್ಮಣರೇ ಕಲ್ಲು ಹಾಕಿದರೇನೆ ಅಂತ. ಯಾಕೆ ಇಷ್ಟು ವೇದ ವಿರೋಧಿಗಳು? ವೇದವನ್ನೇ ಒಪ್ಪಲ್ಲ ಅಂತ ಯಾಕೆ ಬಂತಿದೆ ಅಂದ್ರೆ ಅಷ್ಟು ದೀಕ್ಷ ಅವರಿಗೆ. ನಾವು ಯಾವ ಜನ್ಮದಲ್ಲಿ ಲಿಂಗಾಯತರಾಗಿದ್ವೋ, ಎಷ್ಟು ಜನ್ಮಗಳು ಪಡ್ಕೊಂಡಿದ್ವೋ, ಎಷ್ಟೆಷ್ಟು ಜನ್ಮಗಳಲ್ಲಿ ಯಾವ ಯಾವ ಮತದಲ್ಲಿ ಬಂದಿದ್ವೋ, ಆಯಾ ಮತದಲ್ಲಿ ಆಯಾ ಜನ್ಮಗಳಲ್ಲಿ ಬಂದಾಗ ಆಯಾ ಮತಗಳ ಪ್ರಭಾವ ನಮ್ಮ ತಲೆ ಮೇಲೆ. ಇನ್ನೇನು ಪ್ರಾಣ ಕೊಟ್ಟಿರ್ತೀವಿ ಆ ಮತಕ್ಕಾಗಿ. ಇವಾಗ ಇಲ್ಲಿ ಪ್ರವಚನ ಈ ಮತದಲ್ಲಿ ಎಕ್ಸ್ಪರ್ಟ್ ಇದ್ರೆ ಆ ಜನ್ಮದಲ್ಲಿ ಆ ಮತದಲ್ಲಿ ಅಲ್ಲಿ ಎಕ್ಸ್ಪರ್ಟ್. ಹೌದಾ? ಜನ್ಮ ಜನ್ಮದಿಂದ ನಾನಾ ದುಃಶಾಸ್ತ್ರಗಳ ಅಧ್ಯಯನ, ಅದರ ಪ್ರಭಾವ ಎಲ್ಲಿ ಉಳಿಯುತ್ತೆ? ಶರೀರಗಳೇನೋ ಹೋಗುತ್ತೆ, ಮನಸ್ಸಿನಲ್ಲಿ ಸೂಕ್ಷ್ಮವಾಗಿ ಜನ್ಮ ಜನ್ಮಾಂತರದ ಸಂಸ್ಕಾರವೆಲ್ಲಬೇಕು. ಇಂಥ ಒಂದು ಇದನ್ನು ಏನಂತ ಕರೀತಾರೆ? ಗುಣವೃತ್ತಿ ಅಂತ ಈ ಶಬ್ದಗಳನ್ನು ಕರೀತಾರೆ. ಜನ್ಮ ಜನ್ಮಗಳಿಂದ ಮೂರು ಗುಣಗಳ ಪ್ರಭಾವ ಏನು ನಮ್ಮ ಮನಸ್ಸಿನಲ್ಲಿ ಕೂತಿರುತ್ತೆ. ಅದಕ್ಕೆ ಈ ಜನ್ಮ ಬಂದರೂ ಒಂದೇ ಜನ್ಮದಲ್ಲಿ ಮಾರ್ಭ ಅಂತ ಬಂದಿದ್ರೆ ಈ ಶಾಸ್ತ್ರವನ್ನು ಕೇಳಿದ್ರೂ ಕೂಡ ಕೇಳಿದಂತೆ ಇರುತ್ತೆ, ಒಳಗೆ ನಿಶ್ಚಯ ಬರಲ್ಲ. ಯಾಕೆ? ಮನಸ್ಸಿನಲ್ಲಿ ಹಿಂದಿನ ಗೊಂದಲವೆಲ್ಲ ಕೂತಿರುತ್ತೆ, ಮೇಲ್ನೋಟಕ್ಕೆ ನಿಶ್ಚಯ ಆದಂತೆ ಇರುತ್ತೆ, ಒಳಗೊಳಗೆ ಹೊಡೆತ ಅಯ್ಯೋ ಹೌದೋ ಅಲ್ಲೋ ಹೌದೋ ಅಲ್ಲೋ ಹೌದೋ ಅಲ್ಲೋ ಕೂತಿರುತ್ತೆ. ಆ ಒಳಗಿನ ದೆವ್ವವನ್ನ, ಆ ಗುಣವೃತ್ತಿಯನ್ನ ತೆಗಿಬೇಕು. ನಾನಾ ಜನ್ಮಗಳ ಸಂಸ್ಕಾರವನ್ನ ಕಿತ್ತು ತೆಗಿಬೇಕು, ಸರ್ಫ್ ಹಾಕಿ ಬ್ರಷ್ ಹಾಕಿ ತಿಕ್ಕಬೇಕು. ಅದು ಯಾರು ಸಾಧ್ಯ ಅಂದ್ರೆ ಅದಕ್ಕಂದ್ರು ದೇವರ ಗುಣಚಿಂತನೆಯಿಂದ ಆ ಗುಣಗಳ ನಿವೃತ್ತಿ ಆಗಲಿಕ್ಕೆ ಸಾಧ್ಯ. ಏನಂತ ಅದಕ್ಕೆ ನಿವೃತ್ತ ಗುಣವೃತ್ತಯೇ, ನಿನಗೆ ಈ ಗುಣಗಳ ಪ್ರಭಾವವೇ ಇಲ್ಲಯ್ಯ ಅಂತ ನಮ್ಮ ಬಿಂಬನನ್ನು ಚಿಂತನೆ ಮಾಡಿದರೆ ಈ ಗುಣಗಳ ಪ್ರಭಾವವೆಲ್ಲ ನಮ್ಮಿಂದ ಹೊರಟು ಹೋಗುತ್ತೆ. ಅದಕ್ಕೆ ನಮೋ ಅಕಿಂಚನವಿತ್ತಾಯ ನಿವೃತ್ತ ಗುಣವೃತ್ತವೇ. ಯಾರಿಗೆ ಮನಸ್ಸಲ್ಲಿ ಗೊಂದಲವೇ ಇಲ್ಲ ಅವ್ರು ಹೇಗಿರ್ತಾರೆ? ಆತ್ಮಾರಾಮಾಯ ಆತ್ಮಾರಾಮ ಪ್ರಶಾಂತವಾಗಿರ್ತಾನೆ ಭಗವಂತ. ನಾವ್ಯಾಕೆ ಆತ್ಮಾರಾಮರಲ್ಲ ಅಂದ್ರೆ ನಮ್ಮೊಳಗೆ ನಾವು ಆರಾಮಲ್ಲ, ಯಾಕಲ್ಲ ಅದಕ್ಕಂದ್ರು ಗೊಂದಲ ಕೂತಿದೆ. ಆದ್ದರಿಂದ ಗೊಂದಲ ಹೋದರೆ ನಾವು ಆತ್ಮಾರಾಮರೇ ಆಗ್ತೀವಿ. ಆತ್ಮಾರಾಮರು ಅಂದ್ರೆ ನಮ್ಮೊಳಗೆ ನಾವೇ ಸಂತೋಷ ಪಡುವಾಗ ಶಾಂತ,
ಹೊರಗಿನ ಸುಖಕ್ಕಾಗಿ ಅಪೇಕ್ಷೆ ಇರಲ್ಲ, ಪ್ರಶಾಂತರಾಗ್ತೇವೆ. ಕೈವಲ್ಯ ಪತಯೇ ನಮಃ. ಕೈವಲ್ಯ ಪತಿ, ಕೈವಲ್ಯ ಅಂದ್ರೆ ಮೋಕ್ಷ. ಸತ್ಯ ಹರಿಕಥಾನುಸಾರದಲ್ಲಿ ಕೈವಲ್ಯದಾಯಕ ನಾರಸಿಂಹನೇ ನಮಗೆ ಕರುಣ ಇರುವುದೇ ನಡವ ಅಂದರು. ಅವಾಗ ದಾಸರಂದ್ರು ಕೈವಲ್ಯ ಅಂದ್ರೆ ಏನು ಅರ್ಥ ಮಾಡಿಕೊಂಡ್ರಿ? ಮೋಕ್ಷ ಅಲ್ಲ, ಕೇವಲ ಅದರ ಸ್ವಭಾವ ಕೈವಲ್ಯ. ಏನು ಶ್ರೀಹರಿ ಒಬ್ಬನೇ ಜಗತ್ತಿಗೆ ಗತಿ, ಅವನು ಬಿಟ್ರೆ ಬೇರೊಬ್ಬರಿಲ್ಲ ಎನ್ನುವ ಭಾವನೆ ಕೈವಲ್ಯ. ದೇವರ ಹೆಸರು ಕೇವಲ, ದೇವರ ಹೆಸರು ಕೇವಲ ಅಂದ್ರೆ ಇನ್ನೊಬ್ಬರ ಮೇಲೆ ಆಧಾರ ಪಡದವ, ಅವನೊಬ್ಬನೇ ಸ್ವತಂತ್ರ, ಅದಕ್ಕೆ ಕೇವಲ. ಅವನ ಕುರಿತಾದ ಭಾವನೆ ಕೈವಲ್ಯ. ಶ್ರೀಹರಿ ಒಬ್ಬನೇ ಸ್ವತಂತ್ರ ಎಂಬ ಎಚ್ಚರ ಕೈವಲ್ಯ. ಆ ಕೈವಲ್ಯವನ್ನ ಕೊಡತಕ್ಕಂಥವನೇ ದೇವರು. ಅಂದರೆ ಶ್ರೀಹರಿ ಒಬ್ಬನೇ ಜಗತ್ತಿಗೆ ಗತಿ ಎಂಬ ಭಕ್ತಿ ನಿಶ್ಚಯ ಜ್ಞಾನ ಅದೇ ಕೈವಲ್ಯ. ಅದು ಬಂದ್ರೆ ಕೈವಲ್ಯ ಕೈಯಲ್ಲೇ ಇರುತ್ತೆ. ಅದಕ್ಕೆ ಕೈವಲ್ಯದಾಯಕ ಕೈವಲ್ಯ ಪಟಯೇ ನಮೋ ನಮಃ. ನಮಗೆ ಏಕಾಂತ ಭಕ್ತಿ ಅಂತ ಹೇಳುತ್ತಾರೆ ಅದೇ ಕೈವಲ್ಯ. ಆ ಕೈವಲ್ಯಕ್ಕೆ ಪತಿಯಾದಂಥವ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ ತುಂಬಾ ತುಂಬಾ ದೇವರ ಸ್ತೋತ್ರ ಆಳವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಇನ್ನ ಹೇಳುತ್ತಾರೆ ಗೋಪ್ಯಾದೇ ತ್ವಯಿ ಕೃತ ಗಸಿದಾಮ ತಾವತ್ ಯಾತೇ ದಶ ಅಶ್ರು ಕವಿರಂಜನ ಸಂಭ್ರಮಕ್ಷಂ ವಕ್ತ್ರಂ ವಿನಮ್ಯ ಭಯಭಾವನೆಯ ಸ್ಥಿತಸ್ಯ ಸಾಮಾನ್ ವಿಮೋಹಯತಿ ಧೀರಪಿಯಂ ವಿಭೇತಿ. ಎದುರಿ ಕೃಷ್ಣ ಇದ್ದಾನೆ, ಎದುರಿಗೆ ಕೃಷ್ಣ ಇದ್ದಾನೆ, ದೊಡ್ಡವ ಯುದ್ಧ ಮಾಡಿದ ಕೃಷ್ಣ, ಯುದ್ಧ ನಡೆಸಿದ ಕೃಷ್ಣ. ಆತನ್ ನೋಡಿದಾಗ ಈಕೆಗೆ ಏನ್ ನೆನಪಾಗ್ತಾ ಇದೆ ಅಂದ್ರೆ ಎಲ್ಲಿಗೆ ಹೋಗ್ಬಿಟ್ಲಿ ಈಕೆ ಅಂದ್ರೆ ಗೋಪಿ. ಯಶೋಧಾದೇವಿಯ ಮುಂದೆ ಕಣ್ಕೈ ಕಟ್ಟಿಕೊಂಡು ಬೆತ್ತ ಹಿಡ್ಕೊಂಡು ಲೇ ಅಂತ ದೇವರನ್ನ ಹೆದರಿಸಲಿಕ್ಕೆ ಬಂದ್ರೆ ಹೆದರ್ಕೊಂಡು ತಾಯಿಗೆ ಹೆದರ್ಕೊಂಡು ಹೇಳ್ತಾ ಇದ್ದಾರೆ ಗೋಪ್ಯಾದದೆ ಕೃತಾಗಸಿ ದಾಮ ತಾವತ್ ಏನಿನ ಕಟ್ಟಾಕ್ತಿ ನೋಡು ಅಂತೇಳಿ ಹಗ್ಗ ತಂದು ಯಾರು ಗೋಪಿ ತಂದು ಕೊಳ್ಳೆ ಯಾಕೆ ದಶ ಇದೇನಾಗಿದ್ದು ಗೊತ್ತಾ ಕಣ್ಣ ನಿನ್ ನೆನ್ಪಿದೆಯಲ್ಲ ನಂಗಿದೆ ಹೇಗಿದ್ದಿ ಅಮ್ಮ ಎಲ್ಲಿ ಪಠ್ಯಾಕ್ತಾಳೋ ಅಂತೇಳಿ ಯುದ್ಧದಿಬ್ಬರೇ ಯಾರು ಯಶೋಧಾದೇವಿ ಕೃಷ್ಣ ಇನ್ಯಾರಿಲ್ಲ ನೋಡೋರು ಸುತ್ತೆಲ್ಲ ನೋಡ್ತಿದ್ರು ಹೇಗೆ ಅಂದ್ರೆ ಈ ನಾವು ನೋಡ್ತಿರ್ತೀವಿ ಯಾವುದು ಟ್ರಾಫಿಕ್ ಅಲ್ಲಿ ಹೋಗುವಾಗ ನಮ್ಮ ನೋಡೋರೇ ಇಲ್ಲ ಅಂತ ಮೇಲೆ ಸಿಸಿಟಿವಿ ಕೂತಿರುತ್ತೆ ಆ ಸಿಗ್ನಲ್ ಅಲ್ಲಿ ತಿರುತ್ತಾ ಇರುತ್ತದೆ ಟ್ರಾಫಿಕ್ ಪೊಲೀಸೇ ಇಲ್ಲ ಅಂತ ಹಾಗೆ ಮುಂದಕ್ಕೆ ಹೋಗ್ಬಿಟ್ಟು ಫೋಟೋ ತೆಗೆದು ಕಳ್ಸುತ್ತೆ ನಮಗ್ ಕಳ್ಸಲ್ಲ ಡಿಪಾರ್ಟ್ಮೆಂಟ್ ಹೋಗುತ್ತೆ ಆ ಡಿಪಾರ್ಟ್ಮೆಂಟ್ ಅವರು ನಮ್ಮ ಮನೆ ಅಡ್ರೆಸ್ ಕಳಿಸ್ತಾರೆ ಫೋಟೋ ಸಹಿತ ಏನಪ್ಪ ಇಂಥ ಕಾಲಕ್ಕೆ ನೀನು ಹಾರಿ ಹೋಗಿದ್ದೀಯ ಇದಕ್ಕೆ ನೀ ಫೈನ್ 1000 ಕಟ್ಟಬೇಕು ಅಂತ ಮನೆಗೆ ಬಿಲ್ ಬರುತ್ತೆ ನಮಗೇನು ಕಾಣಿಸಿಲ್ಲ ಆ ಕಣ್ಣು ಕಾಣುತ್ತಾ ಇತ್ತು ಹಾಗೆ ಕೃಷ್ಣ ಆತನ ಇಡೀ ಚರಿತ್ರೆಯಲ್ಲಿ ಒಬ್ಬನೇ ತೆರಳ್ತಾ ಇದ್ರು ಸಿಸಿಟಿವಿಗಳು ತುಂಬಾ ಇತ್ತು ಯಾರು ಎಲ್ಲಾ ಜ್ಞಾನಿಗಳು ತಮ್ಮ ಧ್ಯಾನದಿಂದ ಕೃಷ್ಣನ ನೋಡ್ತಾ ಇದ್ರು ಪ್ರತಿಯೊಬ್ಬರು ನೋಡ್ತಾ ಇದ್ರು ದೇವರೆಲ್ಲರೂ ಪರ್ಮಿಷನ್ ಕೊಟ್ಟಿದ್ರು ಯಾರೆಲ್ಲ ನೋಡ್ಕೊಂಡು ಅಂಥ ನೋಡಿದ ಯೋಗಿಗಳಲ್ಲಿ ಒಬ್ಬರು ಯಾರು ಅಂದ್ರೆ ಕುಂತೀವಿ ಯಜ್ಜಿ ಗೋಪಿಕಾ ಅಂದ್ರೆ ಯಶೋಧಾದೇವಿ ಕೃಷ್ಣನ ಕಟ್ಟಲಿಕ್ಕೆ ಹಗ್ಗ ತಂದಾಗ ಅಲ್ಲಿ ಕುಂತಿದೇವಿ ಇದ್ದಿಲ್ಲ ಅಲ್ಲಿ ಕುಂತಿದೇವಿ ಇದ್ದಿಲ್ಲ ಅಲ್ಲಿ ಕೃಷ್ಣನ ಮುಖದಲ್ಲಿ ಹೇಗಿತ್ತು ಹೇಳ್ತಾ ಇದ್ದಾಳೆ ಅಷ್ಟು ಕವಿಲಾನಿಂದನ ಸಂಭ್ರಮಾಕ್ಷಂ ಅಮ್ಮ ಹಗ್ಗ ತಂದುಕೊಳ್ಳೆ ಹೆದರ್ಕೊಂಡು ಕಣ್ಣಲ್ಲಿ ನೀರು ದೊಡ್ಡದೊಡ್ಡ ತುಳಿದಾದಂತ ಕೃಷ್ಣನಿಗೆ ಏನು ಮಾಡ್ಕೊಳ್ಳೋ ಅಮ್ಮ ಅಂತೇಳಿ ಆ ಕಣ್ಣಿಗೆ ಕಾಡಿಗೆ ಹಚ್ಚಿದ್ದಾರೆ ಆ ಕಾಡಿಗೆ ಎಲ್ಲ ನೀರೆಲ್ಲ ಒರೆಸ್ಕೊಂಡು ಬಂದು ಕಣ್ಣ ಏನು ಗಲ್ಲದ ಮೇಲೆಲ್ಲ ನೀರು ಸುರಿತಾ ಇದೆ ಅಂತ ಎಲ್ಲಿ ಏನು ಮಾಡುತ್ತಾಳೋ ಅಂತ ವಕ್ರಂ ವಿನಮ್ಯ
ಆ ಕಣ್ಣಲ್ಲಿ ನೀರು ಸುರಿತಾ ಇದೆ, ಇದರಲ್ಲಿ ಕುಡಿತಾಳು ಅಂತ ಕೈ ಕಟ್ಕೊಳ್ಳುತ್ತಾನೆ, ತಪ್ಪಿಸುತ್ತಾನಂತೆ. ಭಯಭಾವನ ಯಾ ಸ್ಥಿತಸ್ಯ ಮೊದಲ್ಕೊಂಡು ಹೀಗೆ ಕೈ ನಿಂತುಬಿಟ್ಟಂತೆ. ಸಾಮಾಂ ವಿಮೋಹಯತಿ, ಸ್ವಾಮಿ ನೀ ನಿಂತಿದ್ಯಲ್ಲ, ಆ ನಿಂತ ಭಂಗಿ ಈಗಲೂ ನನಗೆ ಮೋಹ ಕೊಡುತ್ತಯ್ಯ ಎಂಥ ಆದ್ರು ಭೀರವಿಯಂ ನಿಭೇತಿ ಹೇಳ್ತಾನೆ. ನಿನ್ನ ನೋಡಿದ ಕೂಡಲೇ ಭಯಕ್ಕೆ ಭಯ ಕೊಟ್ಟುತ್ತಯ್ಯ, ಅಂಥದ್ದು ನೀನು ಭಯ ಕೊಡೋದೇನು? ಹೌದಾ ಅಲ್ಲ ಕೃಷ್ಣ ಅಂತ. ನೀನ್ಯಾವ ನೋಡಿದಿ? ನಾನಾಗ ಅತ್ತದ್ದು ಇದೆ, ನಾನು ನನ್ನ ಹೃದಯದಿಂದ ನೋಡ್ತಾ ಇದ್ದೆ. ಇವರ ಗುಂಪೆ ಭಾಗವತ, ಎಂಥ ಗುಂಪಿದು ಅಂದ್ರೆ ಹೇಳ್ತಾರೆ, ಒಬ್ಬರ ಕೃಷ್ಣನ ಹತ್ರ ಬರುತ್ತಾರೆ ವೃಂದಾವನಕ್ಕೆ. ಆ ವೃಂದಾವನದಲ್ಲಿ ಬಂದಾಗ ಎಲ್ಲ ಕೃಷ್ಣನ ಹೆಜ್ಜೆ ಗುರುತು ಸಿಗುತ್ತೆ. ಯಾರಿಗೆ ಆಗ್ತಿರುವುದನ್ನು ನೋಡ್ತಾನೆ, ಕೃಷ್ಣನ ಹೆಜ್ಜೆ ಗುರುತು ಅಂತ ನೋಡಿ ಕಂಡು ಹಿಡಿದು ಅಲ್ಲಿ ಉರುಳ ಆಡ್ತಾ ಬರ್ತಾನೆ. ಪ್ರಶ್ನೆ ಬರೋದೇ ನಮ್ಗೆ, ಹೌದಾ ಸರಿ ಅಂದ್ಬಿಡ್ತೀವಿ, ನಮ್ಗೇನು ಯಾರಿಗೇನು ಉರುಳಾಡಿ ನಮ್ಗೇನು, ಇಲ್ಲಿ ಮಣ್ಣು ಬೇಕಾದಷ್ಟಿದೆ ಹೌದಾ, ಬೇಕಾದ್ರೆ ಅವಾಗ ತರಿಸಿ ಹಾಕೋಣ, ನಾವೆಲ್ಲರೂ ಓಡಾಡೋಣ, ಎಲ್ಲರೂ ಓಡಾಡೋಣ. ಓಡಾಡಿದ ಮೇಲೆ ಅವರವರ ಮನೆಯವ್ರ ಕಾಲು ಗುರುತು ಹಿಡಿಬೇಕು ಮಣ್ಣಲ್ಲಿ ಅಗತ್ಯ. ಎಷ್ಟು ಕಾಲ ಹೆಜ್ಜೆ ಗುರುತು ಬಿದ್ದಿರುತ್ತೆ ಎಲ್ಲರಿಗೂ ಇದೆ, ಅದರೊಳಗೆ ನಿಮ್ಮವ್ರ ಕಾಲು ನೀವು ಗುರುತು ಹಿಡಿಯಕ್ಕಾಗತ್ತೆ ಅಧ್ಯಯನೇ ಇಲ್ಲ. ಹಾಗೆ ಗುರುತು ಹಿಡಿಯಬೇಕಾದ್ರೆ ಒಂದಿರಬೇಕು, ಏನು ಅಂದ್ರೆ ಯಾರ ಕಾಲ ಗುರುತನ್ನು ನಾವು ಹಿಡಿಬೇಕೋ ಆ ಕಾಲೇ ನೋಡ್ತಾ ತಲೆಯಲ್ಲಿ ಪ್ರಿಂಟ್ ತೆಕ್ಕೊಂಡಿದ್ರೆ ಅದು ಸಾಧ್ಯ. ವಿಷಯ ಅರ್ಥ ಆಗ್ತಾ ಇದೆಯಾ? ಯಾವ ಕಾಲಿದೆಯೋ ಆ ಕೈನ ಬೇರೆ ಕೆಲಸ ಇರಬಾರ್ದು, ಆ ಕಾಲೇ ನೋಡ್ತಾ ಇರಬೇಕು. ಆ ಬೆರಳಚ್ಚು ಹೇಗಿದೆ, ಆ ಕಾಲು ಮಣ್ಣಲ್ಲಿ ಬಿದ್ದರೆ ಬೆರಳಚ್ಚು ಹೇಗೆ ಮೂಡುತ್ತೆ, ಬೇರೆ ಕೆಲಸ ಇಲ್ಲ. ಅವ್ರ ಕಾಲು ನೋಡ್ತಾ, ಅವ್ರ ಬೆರಳು ಹೇಗೆ ನೋಡ್ತಾ, ಅವ್ರ ಬೆರಳಚ್ಚು ಹೇಗೆ ಬೇರೆ ಕೆಲಸ. ಆ ಬೇರೆ ಕೆಲಸ ಇಲ್ಲದೆ ಇದೇ ಕೆಲಸ ಇಟ್ಟುಕೊಂಡವರಿಗೆ ಮಾತ್ರ ಆ ಬೆರಳಚ್ಚು ಮೂಡಿದ್ದು ನೋಡಿದ ಕೂಡಲೇ ಯಪ್ಪ ಇದು ನಮ್ಮವರದು ಅಂತ ಗುರುತು ಹಿಡಿಯಲಿಕ್ಕೆ ಸಾಧ್ಯ. ಆವಾಗ ಅಕ್ರೂರ ಎಂಥವ ಅಂದ್ರೆ ಕೃಷ್ಣನ ಪಾದವನ್ನ ಎಷ್ಟು ಧ್ಯಾನ ಮಾಡಿದ್ರೆ, ಕೃಷ್ಣನ ಪಾದದ ಗುರುತು ಹೃದಯದಲ್ಲಿ ಎಷ್ಟು ಮೂಡಿದ್ರೆ, ಅದು ಬೇರೆ ಕಾಲು ನೋಡೋದಲ್ಲ. ನೋಡ್ಕೊಳ್ಳಿ, ಕಾಲು ಮೇಲಿಂದ ನೋಡಿರ್ತೀವಿ, ಬೇಕಾದ್ರೆ ನೋಡೋಣ ಯಾರೋ ಕಾಲು ಇಟ್ಕೊಳ್ತಾ ಕೂಡೋಣಪ್ಪ, ಅದು ನೆಲದಲ್ಲಿ ಮೂಡಿದರೆ ಅಚ್ಚು ಬೇರೆನೆ ಇರುತ್ತೆ. ಅಂದ್ರೆ ಆ ಕಾಲು ನೆಲದಲ್ಲಿ ಮೂಡಿದರೆ ಹೇಗಿರುತ್ತೆ ಅದನ್ನ ಮತ್ತೆ ನೋಡ್ತಾ ಹೋಗ್ಬೇಕು, ಅಚ್ಚು ಹೇಗಿರುತ್ತೆ, ಏನು ಬೇರೆ ಕೆಲಸ ಇಲ್ವಾ? ಅದೇ ಕೆಲಸದಿಂದ ನೋಡಿ ನೋಡಿ ಮನೆಯ ಮನದಲ್ಲಿ ಮುದ್ರೆ ಹಾಕೊಂಡವನೇ ಅಕ್ರೂರ. ಇನ್ನೊಂದು ರಹಸ್ಯ ಹೇಳ್ತಾನೆ ಮಹಾನುಭಾವ. ಕೃಷ್ಣ ಹತ್ರ ಹೋಗ್ತಾನೆ, ಕೃಷ್ಣ ನೋಡ್ತಾನೆ, ಕೃಷ್ಣ ಬಹಳ ಚೆನ್ನಾಗಿದೆಯೋ, ಏನಪ್ಪ ನಿನ್ನ ಇಷ್ಟು ಹೊಡೆದಿದ್ದಾಗ ನೋಡಿದ್ದೆ, ಇಷ್ಟೇ ಹೊಡೆದಿದ್ದಾಗ ಯಾವಾಗ ಅಂದ್ರೆ ನಿಮ್ಮಪ್ಪ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಾಗ ನೋಡಿದ್ದು. ನೀನು ಹುಟ್ಟಿದ ಕೂಡಲೇ ನಿಮ್ಮಪ್ಪ ಇಲ್ಲಿ ಹೊರಗೆ ಹಾಕಿದ್ರಲ್ಲ ನಿನ್ನ, ಆವಾಗ ಹೊಡಿತು ನಿನ್ನ, ಈವಾಗ ಮತ್ತು ನೋಡ್ತಾ ಇರೋದು. ಆದ್ರೆ ಯಾವಾಗ ಕಾಲು ಇಷ್ಟು, ಇಷ್ಟು ಈ ಕಾಲು ಇಷ್ಟು, ಈಗ ಅಚ್ಚಿಗೆ ಆ ಕಾಲಿನ ಅಚ್ಚಿಗೂ ವ್ಯತ್ಯಾಸ ಇಲ್ಲೇನು ಅಂದ್ರೆ ಈ ಕಾಲನ್ನ ನೋಡಿಲ್ಲ, ಈಗ ಹೃದಯದಲ್ಲಿ ಈ ಕಾಲನ್ನ ಅಲ್ಲೇ ಮಥುರಾಪುರದಲ್ಲಿದ್ದುಕೊಂಡು ನೋಡ್ತಾ ನೋಡ್ತಾ ಮನಸ್ಸಲ್ಲಿ ಪ್ರಿಂಟ್ ಮಾಡಿಕೊಂಡ ಅಪರೋಕ್ಷ ಜ್ಞಾನಿ ಯಾರು ಅಕ್ರೂರ ಹಸ್ತವರೆಗೆ ಬರುತ್ತದೆ. ಇದು ಆ ಮಣ್ಣಲ್ಲಿ ಹೆಜ್ಜೆಯನ್ನ ಹುಡುಕಿದರೆ ಅದರಲ್ಲಿ ಕಾಣಿಸ್ತು ಅಂತ ಹೇಳಿದರೆ ಅವರ ಎಂಥ ಒಂದು ಹಂತ. ಇದು ನಮ್ಮ ಪುರಂದರದಾಸರ ಚರಿತ್ರೆಯಲ್ಲಿ ಬರುತ್ತೆ. ಪುರಂದರದಾಸರ ಮನಸ್ಸುತ್ತು ವ್ಯಾಸರಾದರು ಹೆಜ್ಜೆ ನಮಸ್ಕಾರ ಹಾಕ್ತಾ ಇರ್ತಾರೆ. ಅದು ಪುರಂದರದಾಸರ ಮಕ್ಕಳೇ ಹಾಡು ಮಾಡುತ್ತಾರೆ, ಪತಿಗೆ ಬೇಡ ಬೇಡಮ್ಮ ಅಂತ ಹಾಡು. ವ್ಯಾಸರಾದರೂ ಹೆಜ್ಜೆ ನಮಸ್ಕಾರ ಹಾಕಿದ್ರೆ ಪುರಂದರದಾಸರ ಹೆಂಡತಿ ಯಾಕೆ ಹೋಗಿ ದೀಪ ಹಿಡಿದು ಮಗನೆಪ್ಸಿ, ಇವರೇ ಯಾರು ಹಾಡು ಬರೆದಿರ್ತಾರೆ ಗುರು ಪುರಂದರದಾಸರು, ಅವ್ರನ್ನ ಎಪ್ಸಿ ಬಾರ ನೋಡು ಯಾರು ಅಂತ ನೋಡಿ ದೀಪ ಮುಖಕ್ಕೆ ಹಿಡಿದ್ರೆ ಯಾರೇ ನೀವು ಅಂದ್ರೆ ವ್ಯಾಸರಾಯರು.
ಸ್ವಾಮಿ ಗುರುಗಳೇ ನೀವೇನಿದು ಈ ಮನೆ ಸುತ್ತ ಹೆಜ್ಜೆ ನಮಸ್ಕಾರ ಹಾಕಿದ್ದೀರಲ್ಲ. ಅವಾಗ ಅಂತಾರೆ ಈ ಜನ್ಮಕ್ಕೆ ನಾನು ಗುರು ಅಮ್ಮ, ನನ್ನ ಜನ್ಮ ಜನ್ಮದ ಗುರು ಇವರು. ನಾನು ನಮ್ಮಮ್ಮನ ಹೊಟ್ಟೆಯಲ್ಲಿದ್ದಾಗ ಯಾರು ಕಯಾಭುದೇವಿಯ ಹೊಟ್ಟೆಯಲ್ಲಿರುವಾಗ 100 ವರ್ಷಗಳ ಕಾಲ ನಮ್ಮಪ್ಪ ತಪಸ್ಸಿಗೆ ಹೋಗಿದ್ದ, 100 ವರ್ಷ ಗರ್ಭಧಾರಣೆ ಮಾಡಿದ್ಲು ನಮ್ಮಮ್ಮ. ಇನ್ನು ದೇವಮಾನ ಪ್ರಕಾರ ಮನುಷ್ಯಮಾನ ಪ್ರಕಾರ 36,000 ವರ್ಷ, 36,000 ವರ್ಷ ಗರ್ಭಧಾರಣೆ ಮಾಡಿದರೆ 36,000 ವರ್ಷ ನನಗೆ ಪಾಠ ಮಾಡಿದ ಗುರುಗಳು ಇವರು. 12 ವರ್ಷ ಪಾಠ ಕೇಳಿದ್ರೇನೆ ನನ್ನ ಕೋಡು ಬಂದಿರುತ್ತೆ. ಇನ್ನು 36,000 ವರ್ಷ ಪಾಠ ಕೇಳಿದ ಅವರು ಹೇಗಿರ್ಬೇಕ್ರಿ, ಎಂಥ ಜ್ಞಾನ ಇರಬೇಕು ಅವರಿಗೆ. ಅಂತಹ ಗುರುಗಳು ಈ ಜನ್ಮದಲ್ಲಿ ನಾನೇನು ಗುರು ಅಂತ ಬಂದದಕ್ಕೆ ಬಿಡ್ಲೇನಮ್ಮ, ಇವರ ಆಶ್ರಮ ಸುತ್ತ ಹೆಚ್ಚೆ ನಮಸ್ಕಾರ ಆಗ್ತಾ ಇದ್ದೀನಿ, ಹೇಳಬೇಡ ಹೇಳಿದ್ರೆ ಮತ್ತೆ ಬರಬೇಡ ಅಂತಾರೆ. ಮುಗೀತು, ದಾಸರು ಬರ್ತಾರೆ, ಯಾಕೋ ಅವರಿಗೆ ಸಂಶಯ ಬರುತ್ತೆ. ನೆಲದ ಕಡೆ ನೋಡಿದ ಕೂಡಲೇ ಹೆಜ್ಜೆ ಗುರುತು ಕಾಣಿಸ್ತದೆ, ಹಟ್ಟನೆ ಬಗ್ಗಿ ಬಿಡ್ತಾರೆ. ಬಗ್ಗಿ ಬಿಟ್ಟು ಕೇಳ್ತಾರೆ, ಹೆಂಡತಿನ ಕಡೆ ಹೇಳಿ ಇವತ್ತು ಯಾರು ಬಂದಿದ್ರು ನಮ್ಮನೆಗೆ, ಯಾಕೆ ಏನಾಯ್ತು, ಈ ಗುರುತು ನಮ್ಮ ವ್ಯಾಸರ ಆಗಿರುತ್ತೆ ಅಂತ. ನೋಡಿ ಮಣ್ಣಿನಲ್ಲಿ 8 ಜನ ತಿರುಗಾಡಿದ್ರು, ಅದರೊಳಗೆ ಹೇಳ್ತಾರೆ ಚಂದುಳ್ಳ ಕೇಸರ ಯುಕ್ತ ಪಾದ ಹೊಳಿತಾ ಇದೆ ಪಾದ, ಈ ಪಾದ ನಮ್ಮ ವ್ಯಾಸರಾಗಿರುತ್ತೆ. ನಿಮ್ಗೆ ಹೇಗೆ ಗೊತ್ತಿರಿ, ನನ್ನ ಹೃದಯದಲ್ಲಿ ವ್ಯಾಸರಾಗಿರ ಪಾದವನ್ನೇ ನೋಡ್ತಾ ಉಪಾಸನೆ ಮಾಡಿದವನು ನಾನು ಗುರು. ಅದಕ್ಕೆ ಆ ಪಾದ ಮೌಳಿ ಪರ್ಯಂತಂ ಗುರುಣ ಮಾತ್ರ ಸ್ಮರೇತಂದ್ರೆ ಗುರುಗಳ ಮೂರ್ತಿ ಹೇಗೆ ಮೂಡಬೇಕು ಅಂದ್ರೆ ಪಾದ ಮುಡಿದುಕೊಂಡು ತಲಕರಿ ಅಂತ ಪ್ರಿಂಟ್ ಆಗಬೇಕು ತಲೆಯಲ್ಲಿ, ಹಾಗೆ ಉಪಾಸನೆ ಮಾಡಿದವ ನಾನು, ನನಗೆ ಗೊತ್ತು ಹೇಳು. ಅವಾಗ ಹೇಳ್ತಾರೆ ಹೌದು ಬಂದಿದ್ರು ಹೇಳಬೇಡ ಅಂದ್ರು. ಅವಾಗ ಕೂಡಲೇ ವ್ಯಾಸರಾಜರ ಹತ್ರ ಹೋಗಿ ಸ್ತೋತ್ರ ಮಾಡುತ್ತಾರೆ, ಸ್ವಾಮಿ ನೀವೆಲ್ಲ ಹಿಂಗ್ ಮಾಡಬಹುದಾ ಅಂತ ಪುರಂದರ ಹತ್ರ ಹೋಗುತ್ತಾರೆ. ಎಲ್ಲಿ ಹೋಯ್ತು ಅಂದ್ರೆ ಈಕೆ ಎಲ್ಲೋ ಹಸ್ತಿನಾಪುರದಲ್ಲಿದ್ದಾಳೆ, ಕೃಷ್ಣ ಎಲ್ಲೋ ಇದ್ದಾನೆ, ಆತ ತಾಯಿಗೆ ಹೆದರಿಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಭಯಪಟ್ಟ ಹಾಗೇ ತಲೆ ತಗ್ಗೆ ಸಿದ್ದದು ಆಕೆಗೆ ಹಸ್ತಿನಾಪುರದಿಂದ ನೋಡ್ತಿದ್ದ. ಅಲ್ಲಿ ಹೇಳ್ತಾರೆ ಅಯ್ಯ ನಿನ್ನ ಆ ಸ್ಥಿತಿ ಇವಾಗ ನೆನಪಾಗುತ್ತೋ ಬೆಟ್ಟ, ನೀನೊಂದು ದೊಡ್ಡವನಾಗ್ಬಿಟ್ಟಿವಾಗ ಆ ಚಿಕ್ಕ ಹುಡುಗಿದ್ದಾಗ ನೀನು ಹೆದರ್ಕೊಂಡಿದ್ದೆಲ್ಲ ಅದು ನೆನಪಾಯಿತು ಹರಿ. ಇನ್ನ ಮುಂದೆ ಹೇಳ್ತಾರೆ ನೀನೆಂಥವನು ಹರಿಯ ಕೃಷ್ಣ ಹೇಳ್ತಾರೆ, ಕೇಚಿದಾಪುರಗಂ ಜಾತಂ ಪುಣ್ಯ ಶ್ಲೋಕಸ್ಯ ಕೀರ್ತಯೇ ಯದೋ ಪ್ರಿಯಸ್ಯನ್ವಯೇ ಮಲಯಸ್ಯೇವ ಚಂದನಂ. ತುಂಬಾ ಜನ ಹೇಳ್ತಾರೆ ಅಯ್ಯ ನೀನು ಹುಟ್ಟಿದ್ದೀಯಾ ಅಂತ, ನೀ ಹುಟ್ಟಿದೀಯಾ ಅಂತ ತುಂಬಾ ಜನ ಹೇಳ್ತಾರೆ. ಜಾತಂ ಆಹು ಯಾರು ಅಜಂ ಜಾತಂ ಆಹು, ಹುಟ್ಟಿಲ್ಲದವ ಹುಟ್ಟಿದ ಅಂತ ಹೇಳ್ತಾರೆ. ಹುಟ್ಟಿಲ್ಲ ನಿನಗೆ ಅದು ಹುಟ್ಟಿದ, ಅದಕ್ಕೆ ಜಾತನಾಗುವ ಜನನರಹಿತ ಆಕೂತಿ ನಂದನ. ಅವನು ಹುಟ್ಟೇ ಇಲ್ಲ, ನಮ್ ಸರಿ ಹುಟ್ಟಿ ಬರ್ತಾ ಇರ್ತಾನೆ, ನಮ್ಮ ಜೊತೆಗೆ ಬರ್ತಾ ಇರ್ತಾನೆ. ಅದನ್ನೇ ಹೇಳಿದರು ನಿನಗೆ ಹುಟ್ಟಿಲ್ಲದವ ನೀನು ಹುಟ್ಟಿದ್ದೀಯ ಅಂದ್ರು. ಯಾಕೆ ಪುಣ್ಯ ಶ್ಲೋಕಸ್ಯ ಕೀರ್ತಯೇ, ನೀನು ಹುಟ್ಟಿ ಬಂದ್ರೆ ನಿನ್ನ ಚರಿತ್ರೆ ಎಲ್ಲರೂ ಹೇಳಿಕೊಳ್ತಾರೆ, ಹೇಳಿಕೊಂಡ್ರೆ ಏನಾಗುತ್ತೆ ಉದ್ಧಾರ ಆಗ್ತಾರೆ, ಜನ ಉದ್ಧಾರ ಆಗಲಿ ನನ್ನನ್ನ ಕುರಿತು ಹೇಳಿಕೊಂಡು ಅಂತ ನೀನು ಹುಟ್ಟಿದ್ಯಾ. ನಿನ್ನ ಹುಟ್ಟು ಹುಟ್ಟಿಲ್ಲದ ನಿನ್ನ ಹುಟ್ಟು ಜಗತ್ತಿನ ಹುಟ್ಟು ಕಳೆಯಲಿಕ್ಕೆ ಆಗಿದೆ, ಹುಟ್ಟು ಸಾವುಗಳನ್ನ ಕಳೆಯುವಂತದ್ದಯ್ಯ ಹೇಳ್ತಾರೆ. ಈ ಯಾದವ ಕುಲದಲ್ಲಿ ಹುಟ್ಟಿದೆಯಲ್ಲ, ಹೇಗೆ ಹುಟ್ಟಿದ್ದಾನೆ ಕೃಷ್ಣ ಅಂತ. ಮಲಯಸ್ಯೇವ ಚಂದನಂ, ಗಾಳಿ ಬರ್ತಾ ಇದೆ, ಗಾಳಿ ಬರ್ತಾ ಇದೆ, ಗಾಳಿಯಲ್ಲಿ ಒಳ್ಳೆ ಸುಗಂಧ ಇದೆ, ಗಾಳಿಯಲ್ಲಿ ಸುಗಂಧ ಇದೆ. ಗಾಳಿಗೂ ಸುಗಂಧಕ್ಕೂ ಅಂಟಿದೆಯಾ ಇಲ್ವ? ಗಾಳಿಗೆ ಅಂಟೇ ಇಲ್ಲ, ಗಂಧ ಹೊತ್ತುಕೊಂಡು ಬರುತ್ತೆ ಹೊರತು ಗಂಧದ ವಾಸನೆ ಗಾಳಿ ನೋಡಲ್ಲ. ಗಾಳಿ ಗಂಧ ಹೊತ್ತುಕೊಂಡು ಬರುತ್ತಷ್ಟೇ ಹೊರತು ಗಂಧದ ವಾಸನೆ ಗಾಳಿ ನೋಡಲ್ಲ. ಹಾಗೆ
ಜಗತ್ತಿಗೆ ಒಳ್ಳೆದಾಗಲಿ ಅಂತ ನೀನು ಬಂದಿ ಅಷ್ಟೇ ಹೊರತು ಅದರಿಂದ ನಿನಗೇನು ಪ್ರಯೋಜನವಿಲ್ಲ ಎಂತಹ ದುಷ್ಟ ಅಂತ. ಮಲಯಸ್ಯೇವ ಚಂದನಂ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಯ್ಯ ನಿನ್ನ ವಿಶೇಷವಾಗಿರತಕ್ಕಂತ ಹುಟ್ಟು ಅಂದರೆ ಜಗತ್ತಿನಲ್ಲಿ ಹುಟ್ಟಿ ಬಂದಿದೆಯಲ್ಲ, ಹುಟ್ಟಿಲ್ಲದವ ಹುಟ್ಟಿದಂತೆ ಕಾಣಿಸಿಕೊಂಡಿದೆಯಲ್ಲ, ದೇವತೆಗಳಿಗೆ ಅನುಗ್ರಹಕ್ಕಾಗಿ ವಧಾಯ ಚ ಸುರದ್ವಿಷ ದೈತ್ಯರ ಸಂಹಾರಕ್ಕಾಗಿ ಹುಟ್ಟಿ ಬಂದಿದ್ದೀಯ, ಭಾರಾವತಾರ ಭಾರ ಅವತರಣಾಯ ಅನ್ಯೇ ಭೂ ನಾವಯೋಧೌ ಹೇಳ್ತಾರೆ. ಭೂಮಿ ಹೇಗಿತ್ತು ಅಂದರೆ ಭಾರದಿಂದ ಮುಳುಗಿ ಹೋಗುವ ಹಡಗಿನಂತೆ ಇತ್ತಯ್ಯ ಅಂತ. ಹಡಗನ್ನು ಉದ್ಧಾರ ಮಾಡಲಿಕ್ಕೆ ಭಾರ ತೆಗೆದು ಆ ನಾವನ್ನ ಉದ್ಧಾರ ಮಾಡಿದಂತೆ ನೀನು ಈ ಭೂಮಿಯನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದೀಯರಿಯೇ. ಅದರಿಂದ ಸರಿ ನಾನು ಬಂದಿದ್ದೇನೆ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೇನೆ, ಇವಾಗ ನನ್ನಿಂದ ಏನಾಗ್ಬಿಟ್ಟು ಹೇಳ್ತಾರೆ. ಶುಣ್ವಂತಿ ಗಾಯಂತಿ ಗೃಣಂತಿ ಅಧಿಕ್ಷ್ಣಜ ಸ್ಮರಂತಿ ನಂದಂತಿ ತವೇ ಹಿತಂ ಜನಾಃ ತೇಯೇವ ಪಶ್ಯಂತ ಚಿರೇಣ ತಾವತಂ ಭವ ಪ್ರವಾಹೋ ಪರಮಂ ಪದಾಂಬುಜಂ. ಚೆನ್ನಾಗಿ ಹೇಳ್ತಾರೆ ಕೃಷ್ಣ, ನೀನೇನು ಬಂದಿದೆಯಲ್ಲ ಈ ಆಟ ಪಾಠ ಎಲ್ಲ ನೋಡಿಸಿದೆಯಲ್ಲ, ಇದನ್ನು ಯಾರು ಶುಣ್ವಂತಿ ಹೇಗೆ ಕೇಳಬೇಕು? ಸುಮ್ಮನೆ ಏನು ಬಂದ ಬೆಣ್ಣೆ ತಿಂದ ಗಡಿಗೆ ಒಡೆದ ಹೀಗಲ್ಲ, ಒಳಗಿನ ತತ್ವವನ್ನ ತಿಳ್ಕೊಂಡು ಯಾರು ಕೇಳತಾರೋ ಶುಣ್ವಂತಿ, ಅದನ್ನ ಗಾಯಂತಿ, ಆದಮೇಲೆ ಕೃಣಂತಿ. ಒಬ್ಬರೇ ಇದ್ದಾಗ ಚೆನ್ನಾಗಿ ಒಡಗೊಡಗೆ ಒಡಗೊಡಗೆ ಚಿಂತನೆ ಮಾಡುತ್ತಾರ. ಅಭೀಷ್ಣಶಃ ಸ್ಮರಂತಿ, ದೇವರನ್ನ ನೆನೀತಾ ನೆನೀತಾ ಬರುತ್ತಾರ. ನೆನೆಯೋದು ಅಂದ್ರೆ ಹೇಗೆ? ಒಬ್ಬರೇ ಕೂತಾಗ ಆ ಕೃಷ್ಣನ ಚರಿತ್ರೆ ತಲೆಗೆ ನೆನಪಾಗಿರುವಂತವರಿಗೆ ನೆನಪಾಗುತ್ತಂತೆ. ನಮಗೆ ಆ ಸಬ್ಜೆಕ್ಟ್ ಗೊತ್ತಿಲ್ಲ, ಪುರಾಣದಲ್ಲಿ ಕೂತಾಗಲೂ ನೆನಪಾಗುತ್ತೆ ಅವರಿಗೆ. ಒಬ್ಬರೇ ಕೂತಾಗ ನೆನಪಾಗಿಬಿಡುತ್ತಂತೆ, ಆ ಲೋಕಕ್ಕೆ ಹೋಗ್ಬಿಡುತ್ತಾರಂತೆ. ಅದೇ ಗುಂಗಲ್ಲಿ ಕೂತಿರ್ತಾರೆ, ಆ ಕೃಷ್ಣ ಹೇಗಿದ್ದ, ಹೇಗ್ ದಾನ ಮಾಡುತ್ತಿದ್ದ, ಅದೆಲ್ಲ ಆಕಳುಗಳು ಹೇಗಿದ್ದು ಏನು, ಅದೇ ಗುಂಗಲ್ಲಿ ಹೊರಟೋಗಿರ್ತಾರಯ್ಯ. ಅವರು ಹೇಳ್ತಾ ಇದ್ದಾರೆ, ಸ್ಮರಂತಿ ನಂದಂತಿ, ಆನಂದ ಪಡ್ತಾ ಇರ್ತಾರೆ. ತವೇ ಹಿ ತಂ ಜನ, ನೀ ಮಾಡಿದ ಚರ್ಯಗಳನ್ನೆಲ್ಲ ಅವರು ನೆನೀತಾರ. ಅದಕ್ಕೆ ದಶಮಸ್ಕಂದ ಭಾಗವತ ಬಹಳ ಆನಂದಕರ. ಆ ಒಬ್ಬ ಸ್ವಾಮಿ ಅವನ ದೊರಕಾದ ವಸ್ತು ದೊರಕಿತು ತಮಗೆಂದು, ಅಪರೂಪದ ವಸ್ತು ಸಿಗಲಿಕ್ಕೆ ನೋಡ್ಲಿಕ್ಕೆ ಸಿಗಲ್ಲ ಅವನು. ಯೋಗಿಗಳು ಸಾವಿರಾರು ವರ್ಷಗಳ ಗಟ್ಟಲೆ ಕಾಲ ತಪಸ್ಸು ಮಾಡಿದರೆ ಹೃದಯದಲ್ಲಿ ಒಂದು ಸಲ ಹೊಳೆದು ಅದೃಶ್ಯ ಆಗುತ್ತೆ. ಮತ್ತ ಅವನು ನೋಡ್ಲಿಕ್ಕಾಗಿ ಮತ ತಪಸ್ಸಿಗೆ ಕೊಡುತ್ತಾರೆ. ಅಂತವನು 24 ಗಂಟೆ ನೋಡ್ಲಿಕ್ಕೆ ಸಿಕ್ಕ. ಅದೇ ಕೃಷ್ಣಾವತಾರ ಅಂದ್ರು, 24 ಗಂಟೆ ಸಿಕ್ಕ. ಸಿಕ್ಕವನು ಎಲ್ಲೋ ರಾಮನ ತರ ಒಳೆ ಒಳ ಕೂತ್ಕೊಂಡ್ಬಿಟ್ಟು ಗಂಭೀರವಾಗಿ ಕೂತಿಲ್ಲ. ಇಡೀ 10 ಅವತಾರದಲ್ಲಿ ಜನಕ್ಕೆ ಹತ್ತಿರ ಆಗಿದ್ದು ಎರಡೇ, ರಾಮಕೃಷ್ಣ. ಅವರಿಬ್ಬರೇ ಜನಕ್ಕೆ ಹತ್ತಾರ, ಮಿಕ್ಕವರೆಲ್ಲ ದೂರ. ಲಕ್ಷ್ಮೀನಾಡು ನರಸಿಂಹದೇವ್ ನೋಡಿದ್ರು ಯಾರಿಗೆ ಹತ್ತಿರ ಹೋಗಿದ್ರು, ಎಲ್ಲ ದೂರದಲ್ಲೇ ಕೂತ್ಬಿಟ್ರು. ಹೌದಾ? ಎಲ್ಲ ಓಡೇ ಹೋಗ್ಬಿಟ್ರು ಆತ ನೋಡಿದ್ರೆ. ಮತ್ತೆ ಚೂರು ಹತ್ತಿರ ಬಂದದ್ದು ಅಂದ್ರೆ ಈತ ನೋಡಿ ಯಾರು, ರಾಮ ಕೃಷ್ಣ. ಅದರಲ್ಲಿ ರಾಮಚಂದ್ರ ಬಹಳ ಡಿಗ್ನಿಫೈಡ್, ನಗೋದೇ ಕಡೆಗೆ ಬಹಳ ಗಂಭೀರ, ಬಹಳ ದೂರದಿಂದ ಡಿಗ್ನಿಫೈಡ್ ಆಗಿದ್ದ. ಸರಿ, ಎಲ್ಲರೂ ಬೇಕಾದವನು ಆಗಿದ್ದ, ಆದ್ರೆ ಕೃಷ್ಣನ್ ತರ ಅಲ್ಲ. ಕೃಷ್ಣ ಎಲ್ಲರ ಜೊತೆಗೆ ಬಂದ, ಆಟ ಆಡಿದ, ತಲೆ ಮೇಲೆ ಹೊಡೆದ, ಮುಖದಲ್ಲಿ ಮುಖ ಇಟ್ಟು ನೋಡಿದ, ಇಷ್ಟು ಕ್ಲೋಸ್ ಆಗಿರುವಂತಹ ರೂಪ ಇನ್ಯಾವಿಲ್ಲ. ಅದಕ್ಕೆ ಕೃಷ್ಣ ಅಂದ್ರೆ ಎಲ್ಲರಿಗೂ ಇಷ್ಟ ಅಂತ ಇದು ಹೇಳ್ತಾರೆ. ಆ ವೃಂದಾವನದಲ್ಲಿ ಬೆಟ್ಟ, ಬೆಟ್ಟ ಯಾವ ಬೆಟ್ಟ? ಗೋವರ್ಧನ ಪರ್ವತ. ಗೋವರ್ಧನ ಪರ್ವತ ಎಲ್ಲಿತ್ತು? ಮೇರು ಪರ್ವತದ ಮಗ, ಅಪ್ಪನಂತರ ಇದ್ದ. ಅವಾಗ ಅಗಸ್ತ್ಯರು, ನಾನು ಚೂರು ತಪಸ್ಸು ಮಾಡಬೇಕು, ನಂಗೆ ಆಸನ ಬೇಕು, ನಾವಿಲ್ಲಿ ಬಿಟ್ಟಾಗಿನ ತಗೊಂಡು ಹೋಗ್ತೀವಲ್ಲ ಆಸನ ಅಂದ್ರೆ, ಆ ಥರ ನನ್ನ ಆಸನಕ್ಕಾಗಿ ಬರ್ತೀಯ ಅಂತ ಕೇಳಿದ್ರು ಪರ್ವತವನ್ನ.
ನನ್ನ ಜೊತೆಗೆ ನೀವು ಕರ್ಕೊಂಡು ಹೋದ್ರೆ ಬರ್ತೀನಿ ಅಂದ್ರಂತೆ. ಒಂದು ಅಡಿಕೆ ಬಟ್ಲ ತರ ಕೈಯಲ್ಲಿ ಮಾಡ್ಕೊಂಡು ಇಟ್ಕೊಂಡು ಹೋಗ್ತೀರಂತೆ ಪರ್ವತ. ಆ ಹೋಗೋ ಕಾಲಕ್ಕೆ ತಲೆಯಲ್ಲಿ ಬಂದಿತ್ತು ಇವರು ಹಾಗೆ ಯಾವ ಹಾಗೆ ಯಾವ ಹಾದಿಯಲ್ಲಿ ಹೋಗ್ತಾರೆ, ವೃಂದಾವನದ ಹಾದಿಯಲ್ಲಿ ಹೋಗ್ತಾರೆ, ಮುಂದೆ ಕೃಷ್ಣ ಬರ್ತಾರಂತೆ, ಕೃಷ್ಣ ಬರ್ತಾರಂತೆ. ಅದೇನು ಗೊತ್ತಾಯ್ತು, ಪುರಾಣದಲ್ಲಿ ಮೊದಲೇ ಹೇಳಿದ್ದಾರೆ ಕೃಷ್ಣ ಬರ್ಲಿಕ್ಕೆ ಮುಂಚೆ ಕೃಷ್ಣನ ಪುರಾಣ ಓದಿತ್ತು, ಬರ್ತಾನೆ ಎಂಬ ಪುರಾಣ. ಅದಕ್ಕೆ ಎಲ್ಲರೂ ಕೇಳಿದಂತೆ, ಓ ಕೃಷ್ಣ ಬರ್ತಾನೆ ಅಂತ ಹೇಳ್ಕೊಂಡು ಆ ಪರ್ವತ ರಾಜ ಅಗಸ್ತ್ಯರನ್ನ ಕೇಳಿದಂತೆ, ನನ್ನ ಎಲ್ಲೂ ಕಡಗಿಡಬಾರದು, ಇಟ್ಟ ಮುಂದ್ಬಾರ್ದ ಕಂಡೀಷನ್. ಅವರಂದ್ರು ನಿನ್ನ ಕೆಳಗಿಡೋ ಪ್ರಶ್ನೆಯೇ ಇಲ್ಲ, ಯಾಕೆ ನಾನ ಸಿದ್ಧಿ ಪಡೆದವ, ಎಲ್ಲ ಜನರಂತೆ ಒಂದಕ್ಕೆ ಎರಡಕ್ಕೆ ನಿಲ್ಲೋ ನಾನಲ್ಲ, ಸಿದ್ಧಿ ಪಡೆದವರು. ಅಲ್ರಿ, ನಮ್ಮ ಕೊಪ್ಪದ ಗಿರಿಯಾಚಾರ್ಯ, ಕೊಪ್ಪದ ಗಿರಿಯಾಚಾರ ಎಷ್ಟೊತ್ತು ಮಡಿಯಲ್ಲಿರ್ತಾ ಇದ್ರು, ಸದಾ ಕಾಲ ಮಡಿಯಲ್ಲೇ ತುಂಬಾ ಕಾಲ ಕಳೀತಾ ಇದ್ರು, ಬರೆಯೋದ್ರಲ್ಲಿ ಇದ್ರಲ್ಲಿ ಸದಾ. ಮತ್ತೆ ನಾವು ಒಂದ್ ಎರಡು ಗಂಟೆ ಮೂತ್ರನೇ ಓಡಬೇಕಾಗುತ್ತೆ, ಮೂತ್ರಕ್ಕೆ ಹಿಡ್ಕೊಳ್ಳಿಕ್ಕಾಗಲ್ಲ, ಒದ್ದಾಡ್ತೀವಿ, ಅವ್ರಿಗೇನಿಲ್ಲ, ಎಷ್ಟೋರು ಅದನ್ನು ಗೆದ್ದಿದ್ರು. ಮತ್ತೆ ಅಗಸ್ತ್ಯರ ಸ್ಥಿತಿ, ಅವರಂದ್ರು ನೀನು ಹೆದರ್ಬೇಕಾಗಿಲ್ಲ, ನಿನ್ನ ಇಳಿಸೋ ಬದಕ್ಕೇ ಇಲ್ಲ. ಅಲ್ಲಿ ಪುರಾಣದಲ್ಲಿ ಬರುತ್ತೆ, ಅಲ್ಲಿದ್ದ ಪಂಡಿತ ಹೇಳಿದ ನಮಗೆ, ಆ ಪರ್ವತಾಭಿಮಾನಿ ದೇವತೆಗಳನ್ನ ಕೇಳಿಕೊಂಡು ತತ್ವಾಭಿಮಾನಿಗಳನ್ನ ಸ್ವಲ್ಪ ಇವರಿಗೆ ಮೂತ್ರ ಬರುವಂತೆ ಮಾಡ್ರಿ, ಎಲ್ಲಿ ಈ ಗೋವರ್ಧನ ಯಾವುದು ವೃಂದಾವನ ಹತ್ರ ಬಂದಾಗ ಅಂತ ಕೇಳಿಕೊಂಡಂತೆ. ಅವಾಗ ತತ್ವಾಭಿಮಾನಿಗಳು ನೋಡಿ ಅಗಸ್ತ್ಯರಿಗೆ ಮೂತ್ರ ಬರುವಂತೆ ಮಾಡಿದಂತೆ. ಅವರು ಆಶ್ಚರ್ಯ, ಏನಿನ್ನ ನನಗಿಲ್ಲಿ ಮೂತ್ರ ಲಘುಶಂಕ ಬರ್ತಾ ಇದೆ, ಏನ್ ಮಾಡಬೇಕು. ಆಗ ಸ್ವಲ್ಪ ಇರುವಂತ ಪರ್ವತವನ್ನಲ್ಲಿಟ್ಟು ಹೋಗಿ ಬಂದ್ರಂತೆ. ಬಂದು ಕೊಡೆ ಸ್ವಾಮಿ ಹೇಳಿದ್ದೇನೆ, ಏನ್ ಹೇಳಿದ್ಯ, ಎಲ್ಲಿಟ್ರೆ ಎಲ್ಲಿ ಕದಲಲ್ಲ. ಅವಾಗ ಓಹೋ, ನಿಂದ ಇದಾಟ ಎಲ್ಲ ನೀನು ಮಾಡಿಸಿದ್ದಾಗಿದ್ದು, ನನಗೆ ಲಘುಶಂಕ ಬರೋದಿಲ್ಲ, ಬರುವಂತೆ ನೀನು ಮಾಡಿಸಿದೆಯಲ್ಲ. ಹೌದಾ, ಯಾಕೆ, ಏನಿಲ್ಲ ಸ್ವಾಮಿ, ನನ್ನ ಮೇಲೆ ಕೃಷ್ಣ ಓಡಾಡಲಿ. ಏನಿಲ್ಲ, ಇಷ್ಟು ದುರ್ಬುದ್ಧಿ, ಇಷ್ಟು ಒಳಗೆ ಬಚ್ಚಿಟ್ಕೊಂಡು ಮಾಡ್ತೀಯ, ಆದ್ರೆ ಒಳಗೆ ಇಟ್ಕೊಂಡು ಮಾಡಿದ್ಯಲ್ಲ, ಒಡಕ್ ಹೋಗು. ದಿನೇ ದಿನೇ ಒಂದ್ ಇಂಚು ಪರ್ವತ ಒಡಕ್ ಹೋಗ್ತಾ ಅವಾಗಿಂದ ಶುರುವಾಗಿತ್ತು. ಅದಕ್ಕೆ ಕೃಷ್ಣ ನೋಡಿದನಂತೆ, ಈ ಪರ್ವತ ನನಗೋಸ್ಕರ ಬಂದಿದ್ದಾನೆ ಪಾಪ ಅಂತ ಹೇಳಿ, ಪರ್ವತದ ಮೇಲೆ ಎಷ್ಟು ಕಲ್ಲಿರಬೇಕು, ಎಷ್ಟೆಲ್ಲ ಇರಬೇಕ್ರಿ. ಹೋದವನು ಆ ಇಡೀ ಎಷ್ಟು ವರ್ಷ ಇದ್ದ ಅಷ್ಟೋ ವರ್ಷ ಬೆಟ್ಟದ ಮೇಲೆ ತಿರುಗಾಡಿ ತಿರುಗಾಡಿ ತನ್ನ ಕಾಲು ಮುದ್ರೆ ಆ ಬೆಟ್ಟದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಹಾಕಿದ್ದ. ಅದು ಗೋವರ್ಧನ ಪರ್ವತ ಅದು ಎಂತ ಅಂತು ಅಂದ್ರೆ, ದೇವರ ಪಾದ ಮುದ್ರೆ ಇಲ್ಲದ ಒಂದು ಕಣೆ ಇಲ್ಲಂತೆ ಆ ಬೆಟ್ಟದಲ್ಲಿ. ಎಲ್ಲಿ ಬೆಟ್ಟದ ತುದಿ ಇದ್ರು ಅಲ್ಲಿ ಹೋಗಿ ಕಾಲು ಹಾಕಿ ಬಂದ ಈ ಮಹಾಭಾವ. ಅವ್ರು ಹೇಳ್ತಾರೆ, ಎಲ್ಲಿಂದೆಲ್ಲಿಗೂ ಹಾರಿದ್ದ, ಬೆಟ್ಟದಲ್ಲೇ ಕಾಲು ಮೂಡಿದ್ದು, ಅಲ್ಲಿ ಹೋದ್ರು ಚರಣ್ ಪಹಾಡ್ ಅಂತದೆ, ಅಲ್ಲಿ ಕೃಷ್ಣನ ಕಾಲು ಮೂಡಿದೆ, ಬೆಟ್ಟದಿಂದ ಬೆಟ್ಟಕ್ಕೆ ಹಾರುತ್ತಿದ್ದ ಅಲ್ಲ ಮಾಡಿದ. ಅದಕ್ಕೆ ಆ ಬೆಟ್ಟದಲ್ಲೇ ಕೃಷ್ಣನ ಎಲ್ಲ ಕೇಳಿದ್ರು. ದಶಮಸ್ಕಂದ ಭಾಗವತ ಅಂದ್ರೆ ಆ ಸ್ವಾಮಿ ಯಾರಿಗೂ ಸಿಗದೇ ಇರುವಂತಹ ವ್ಯಕ್ತಿ, ಎಲ್ಲರಿಗೂ ಸಿಕ್ಕು ಅದ್ಭುತವಾಗಿ ತನ್ನ ಚರ್ಯೆ ತೋರಿಸಿದ್ರಲ್ಲ, ಅದನ್ನೇ ಹೇಳ್ತಾ ಇದ್ದಾಳೆ. ಅಯ್ಯ, ಇಂಥ ನಿನ್ನ ಎಲ್ಲರೂ ಜ್ಞಾನಿಗಳು ಏನು ಮಾಡುತ್ತಾರೆ, ಶೃಣ್ವಂತಿ. ಅದರಲ್ಲೂ ಕೂಡ ಕೆಲವರಿಗೆ ಪರ್ಮಿಷನ್ ಕೃಷ್ಣ ಕೊಟ್ಟಿದ್ದ, ನನ್ನ ಜೊತೆಗಿರ್ಲಿಕ್ಕೆ ಕೆಲವರಿಗೆ ಪರ್ಮಿಷನ್, ಆ ಕಡೆಗಳಾಗಿ ಹುಟ್ಟಲಿಕ್ಕೆ ಕೆಲವರಿಗೆ, ಅದರ ಕರುಗಳಾಗಿ ಹುಟ್ಟಲಿಕ್ಕೆ ಕೆಲವರಿಗೆ, ಎಲ್ಲರಿಗೂ ಇಲ್ಲ. ಬಹಳ ಏನು ಹೈ ಇನ್ಫ್ಲೂಯನ್ಸರ್ ದೇವತೆಗಳೆಲ್ಲ ಅಲ್ಲಿ ಬಂದಿದ್ರು ಆ ಕಡೆಗಳಾಗಿ. ಮತ್ತೆ ಈಗ ಒರೆಸಿ ಆ ಕಡೆಗಳನ್ನೆಲ್ಲ ಚೆನ್ನಾಗಿ ಒರೆಸಿ ಮೈ ಒರೆಸ್ತಾ ಅದಕ್ಕೆ ಹೊಲು ತಿನ್ನಿಸ್ಬೇಕಾದ್ರೆ ಎಂಥವ್ರು ಬಂದಿರಬೇಕ್ರಿ, ಕಾಟ ಕೊಡಿ ನಮ್ಮಂಥವ್ರು ಬರ್ತಾರ. ಮತ್ತೆ ಆ ಕಡೆಗಳಾಗಿ ಬರಬೇಕಾದ್ರೆ ದರ ಕಾಯವರೆಂಥವ್ರು ಬರಬೇಕು, ಎಲ್ಲ ದೇವತೆಗಳು. ಇಷ್ಟೆಲ್ಲ ಏನು ನೋ ವೇಕೆನ್ಸಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ದೇವರು ಬರ್ಲಿಕ್ಕೆ ಮೊದಲೇ, ಎಲ್ಲಾ ವೇಕೆನ್ಸಿ ಫೇಲ್ ಅಂತ. ಅವಾಗ ನೋಡಿದ್ರಂತೆ, ಸ್ವಾಮಿ ನಮಗಾಗಲ್ಲೋ, ನಮಗೂ ಕೊಡೋ ಅಂದ್ರೆ ಆ ದೇವತೆಗಳಲ್ಲಿ ಅವರ ದೇವತೆಗಳು ಎಷ್ಟು ಕೋಟಿ ಕೋಟಿ ಜನ ಇದ್ದಾರೆ,
ಅವರಿಗೆ ನೀವು ಬಂದ್ರೆ ಎಲ್ಲಿ ನಾನು ತಿರುಗಾಡುವ ಭೂಮಿಯಲ್ಲಿ ಹುಲ್ಲಾಗಿ ಹುಟ್ಟ್ರಿ, ಗಿಡಗಳಾಗಿ ಹುಟ್ಟ್ರಿ, ಪಕ್ಷಿಗಳಾಗಿ ಹುಟ್ಟ್ರಿ, ನದಿಯಲ್ಲಿ ನೀರಾಗಿ ಬಂದ್ರಿ. ಅಲ್ಲ ರೂಟ್ ನಮ್ಮನ್ನು ನೋಡುತ್ತೀಯ ನೀನು ಅವಾಗ ಕೃಷ್ಣ ಅಂತ ಪ್ರತಿಯೊಬ್ಬರ ತಲೆಯ ಮೇಲೆ ಹೆಜ್ಜೆ ಇಡುತ್ತೆ. ಪಕ್ಷಿಗಳಾದ್ರೆ ಮುಟ್ತೇನೆ, ಗಿಡ ಆದ್ರೆ ಮುಡುತ್ತೇನೆ, ನಿರ್ಮೇಲೆ ಕೂಡುತ್ತೇನೆ ನಾನು, ನೀರಾಗಿದ್ರೆ ಅದರಲ್ಲಿ ಕಾಲಿಂದ ಆಡುತ್ತೇನೆ. ಎಷ್ಟು ಚೆನ್ನಾಗಿರುತ್ತೆ ಆ ಕೃಷ್ಣ ಅಂದ್ರೆ ಸುಮ್ಮನೆ ಆಡಿದ್ದಲ್ಲ, ಅಲ್ಲಿದ್ದವರು ನೋಡಿಕೊಂಡು ಅದು ಏನು ಹುಲ್ಲಾಗಿದ್ರು ನೀನ್ಗೆಲ್ಲ ಬಂದೆ ಈ ತರ ಎಲ್ಲ ಜೊತೆಗೆ ಆಟ ಆಡಿದ ಕೃಷ್ಣ ಅದನ್ನ ಶುಣ್ಣಿ ಇಷ್ಟು ಇಲ್ಲ ಅದು ವೇಕನ್ಸಿ ಆ ಹುಲ್ಲಾಗಿರ್ಲಿಕ್ಕೂ ಇಲ್ಲ. ಆ ಡೈರೆಕ್ಟ್ ಟಚ್ ದೇವರು ಬರ್ಲಿಕ್ಕೆ ಎರಡು ಪುಣ್ಯ ಮಾಡಿರ್ಬೇಕ್ರಿ, ಎಲ್ಲರಿಗೂ ಸಿಗಲ್ಲ. ಅದಕ್ಕೆ ಕೆಲವರೆಲ್ಲ ಸಾನಿ ಎಲ್ಲ ಫಿಲಪ್ ಆಯಿತು ಮತ್ತೆ ನಮ್ಮನ್ನೇನ್ ಮಾಡಿರ್ತಿ. ಇದ್ದ ಕಡೆ ಕೂತ್ಕೊಂಡು ನನ್ನನ್ನು ನೋಡ್ರಿ, ಧ್ಯಾನದಲ್ಲೇ ನೋಡ್ರಿ, ನನ್ನ ನೋಡ್ರಿ ಅಂದ್ರು. ಅಂತವರು ಧ್ಯಾನದಲ್ಲೇ ನೋಡ್ಲಿಕ್ಕೆ ಶುರು ಮಾಡಿದ್ರು. ಕೆಲವರು ನಮ್ಗೆ ಆ ಯೋಗ್ಯತೆ ಇಲ್ಲೋ ಏನ್ ಮಾಡೋಣ ಶುಣ್ಣು ಅಂತಿ. ಆ ಧ್ಯಾನದಲ್ಲಿ ಕೂತವರು ನೋಡಿದ್ದನ್ನ ಕೇಳುತ್ತಾರೆ, ಹೇಳಿದ್ದನ್ನು ಕೇಳಿ ನೀವು ಅದಕ್ಕೆ ಶುಣ್ಣುವಂತಿ, ಗಾಯಂತಿ, ಗೃಣಂತಿ, ಅಭಿಕ್ಷಣ ಸಹ. ಇದನ್ನೇ ಹೇಳಿ ನಮ್ಮ ವ್ಯಾಸತತ್ವಜ್ಞರು ಪಾಠ ಮಾಡ್ತಾ ಇರುವಾಗ ಗೋಪಾಲದಾಸರ ತಮ್ಮಂದರು ಬರ್ತಾರೆ, ಒಳ್ಳೆ ಗಾನ ಮಾಡ್ತಾ ಬರ್ತಾರೆ. ಕೃಷ್ಣ ಈ ಆಕಳ ಹಿಂದಿಂದ ಹೋಗ್ತಾ ಇರೋದು ಅವರ ತಲೆಗೆ ಬರುತ್ತೆ, ಅವರು ಅಲ್ಲಿ ಹೋಗ್ಬಿಡ್ತಾರೆ, ಅಲ್ಲೇ ಗುಂಗಲ್ ಇದು ಹಾಡ್ತಾ ಬರ್ತಾರೆ, ಪಾಠ ಆಗ್ತಾ ಇರತ್ತೆ, ದುಧಾ ಪಾಠ ಆಗ್ತಾ ಇರತ್ತೆ. ಹಾಕ್ತಾ ಇರೋ ಕಾಲಕ್ಕೆ ಇವರು ನೋಡ್ತಾರೆ, ಆ ಗುಂಗಿ ಇವರು ಹೋಗ್ಬಿಡ್ತಾರೆ. ಅವ್ರು ಬರೇ ಹಾಡಲ್ಲ, ಬರೇ ರಾಗ ತಾಳ ಹಿಡ್ಕೊಂಡು ಹೇಳಿದ್ದಲ್ಲ ಹಾಡು, ಅಲ್ಲಿ ದೇವರ ಹತ್ರ ತಲೆ ಕೊಟ್ಕೊಂಡಿದೆ. ಕೃಷ್ಣ ಅಲ್ಲಿ ಮೇಯಿಸ್ತಾ ಇದ್ರೆ ಇವ್ರು ಹೋಗಿ ಹತ್ರ ನೋಡ್ತಾ ಇದ್ದಾರೆ. ಅವಾಗ ಇವರು ಹೋಗ್ಬಿಟ್ರು, ಇಬ್ರು ಹೋದ್ಕೊಳ್ಳಿ ಶಿಷ್ಯರು ನಾಯಕಪ್ಪ ಇಬ್ರು ಸೇರ್ಕೊಂಡ್ಬಿಟ್ರು ಪಾಠ ಇಲ್ಲ ಗೊತ್ತು, ಇಬ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅವಾಗ ಕಣ್ಣು ತೆಗೆದ್ರಂತೆ ಮತ್ತೆ ಯೋಗ ಬಂದ್ರು, ಅವ ನೋಡ್ತಾರೆ ಪುಸ್ತಕ ಮುಚ್ಚಿದೆ ಒಬ್ಬಂದು, ಯಾಕೋ ಪುಸ್ತಕ ಮುಚ್ಚಿದ್ಯಾ. ಅವಾಗಂದ್ರು ನೀವೇನೋ ಆಕಳದಿಂದ ಕ್ರಿಟ್ಟಲಿಂದ ಹೋಗ್ಬಿಟ್ರೆ ಸ್ವಾಮಿ, ಮತ್ತ ಆಕಳಲ್ಲೆಲ್ಲ ಬಂದ್ಬಿಟ್ಟೆ ಸೆಗಣಿಯಲ್ಲಿ ಬೀಳುತ್ತೋ ಅಂತ ಮುಚ್ಚಿ. ಹೌದು, ಅವಾಗ ಅಂದ್ರಂತೆ ಬಿತ್ತಲ್ಲೋ ಸೆಗಣಿ ನಿನ್ ಪುಸ್ತಕದಲ್ಲಿ ಮೂಲ ಹೋಯ್ತು. ಆ ವ್ಯಕ್ತಿ ಅಲ್ಲ, ಆ ವ್ಯಕ್ತಿಯ ವಂಶ ವಂಶ ಘಟ್ಟರಾಗಿದ್ದಾರೆ ಇಷ್ಟರ ಪರ್ಯಂತ. ಎಂಥ ಇಟ್ಟರ ಪರ್ಯಂತ ಆ ವ್ಯಕ್ತಿಯ ವಂಶದವರ ತಂಡರು ಸೆಗಣೆ ಬಿತ್ತು ನಿನ್ನ ಪುಸ್ತಕದ ಮೇಲೆ ಅಂದರು. ಸಿದ್ಧಾರ್ಥರು ದೊಡ್ಡವರಿಗೆ ಸಂತೋಷ ಕೊಟ್ಟು ವರ ಕೇಳಬೇಕಾಗಿಲ್ಲ, ನೋವು ಕೊಟ್ಟು ಶಾಪ ಕೇಳಬೇಕಾಗಿಲ್ಲ. ಇದನ್ನು ಹೇಳ್ತಾ ಸರಿ, ಇಂಥ ಜ್ಞಾನಿಗಳು ಶುಣ್ಣಿ ಗೃಣಂತಿ ಸ್ಮರಂತಿ ಕೇಳ್ತಾ ಇದ್ದಾರೆ, ಸ್ಮರಣೆ ಮಾಡ್ತಾರೆ, ಎಲ್ಲಿ ಕೂತರೆ ಅಲ್ಲಿ ಅಲ್ಲಿ ಹೊರಡುತ್ತಾರೆ. ಇಂಥವರು ಸ್ಮರಂತಿ ನಂದಂತಿ ತವೇ ಹಿತಂ ಜನ, ನೀ ಮಾಡಿದ್ದೆಲ್ಲ ನೆನೀತಾರೆ ನೆನೀತಾರೆ ನೆನೀತಾರೆ, ಆನಂದ ಪಡುತ್ತಿರ್ತಾರಯ್ಯ. ಇಂಥದ್ದು ನಿನ್ನ ಚರಿತ್ರೆ. ನೀನಂತೂ ಹುಟ್ಟಿ ಬಂದೀಯ, ಹುಟ್ಟದವ ಹುಟ್ಟಿ ಬಂದೀಯ, ಆದರೆ ಹುಟ್ಟಿ ಬಂದದ್ದು ಇಷ್ಟು ಜನಕ್ಕೆ ಆನಂದ ಕೊಡ್ತಾ ಇದೆಯೋ, ಇದು ಕುಂತಿದ್ದೇವೆ ನಿನಿತಾ ಇದ್ದ ನಿನ್ನ ಹೇಳ್ತಾರೆ. ತೇವ ಪಶ್ಯಂತಿ ಅಚಿರೇಣ ತಾವತಂ ಭವ ಪ್ರವಾಹೋ ಪರಮಂ ಪದಂಬುಜಂ. ಯಾರಾದರೆ ನಿನ್ನ ಈ ಚರಿತ್ರೆಯನ್ನು ಕೇಳುತ್ತಾರೋ ಹೇಳುತ್ತಾರೋ ಗಾನ ಮಾಡುತ್ತಾರೋ ಅಲ್ಲೇ ಹೋಗಿ ಬಿಡುತ್ತಾರೋ ಅವರಿಗೆ ಸಂಸಾರವೆಲ್ಲ ಬೇಗ ಬತ್ತಿ ಹೋಗಿಬಿಡುತ್ತೆ. ಸಂಸಾರವನ್ನ ವರ್ತಿಸುವ ನಿನ್ನ ಪಾದವನ್ನ ಬೇಗ ಕಾಣತಾರಯ್ಯ ಅಂತ ಚೆನ್ನಾಗಿ ತಿಳಿಕೊಡ್ತಾ. ಹಾಗಾದ್ರೆ ನಮಗೆ ಈ ಸಂಸಾರದಿಂದ ದಾಟಬೇಕಾದ್ರೆ ಏನು ಉಪಾಯ? ಕುಂತಿದೇವ್ ಹೇಳ್ತಾ ಇದ್ದಾರೆ, ದೇವರ ಕಥೆಗಳನ್ನ ಜ್ಞಾನಿಗಳ ಮೂಲಕ ಸದಾ ಕೇಳತ, ಅದರಲ್ಲೇ ಮುಂದಲ್ಲಿ ಇರೋದೊಂದೇ ತಾರಕ. ಅದಕ್ಕೆ ಐಕ್ಯರಾಜ ಜೊತೆಗಿದ್ದವರು ಅವರು ಹೇಳಿದ ಭಾಗವತ ಕೇಳಿದವರು ಉದ್ಧಾರ ಆಗಿಯೇ ಹೋದರು. ಹೌದಲ್ವ, ನಾವು ಏನು ಗೊತ್ತಿಲ್ಲ, ಕೃಷ್ಣನು ನೋಡಿಲ್ಲ, ಈ ಜನ್ಮದಲ್ಲಿ ನೋಡಿಲ್ಲ, ಏನು ಗೊತ್ತಿಲ್ಲ, ನಮಗೆ ಒಂದು ಚೂರು ಆನಂದ ಆಗ್ತಾ ಇದೆ, ಮನಸ್ಸು ಬರ್ತಾ ಇದೆ ಅಂದ್ರೆ ಆ ಮಹಾನುಭಾವ ಹೇಗಿರಬೇಕು? ದೇವರನ್ನು ಕಂಡ ವ್ಯಕ್ತಿಗಳು ಅವರು ಭಾಗವನ್ನು ಹೇಳಿದ್ರೆ ಹೇಗಿರಬೇಕು? ಅದನ್ನು ಕೇಳಿದ ಸ್ಥಿತಿ ಹೇಗಿರಬೇಕು?
ಅವರ ಪರಿಸ್ಥಿತಿ ಹೇಗಿರಬೇಕು, ಹೇಗೆ ಉದ್ದಾರ ಆಗಿರಬೇಕು ಆ ಮಹಾನ್ ಭಾವ. ಒಬ್ಬರು ದುಃಖ ಆಗಿರುತ್ತೆ, ಇಲ್ಲ ಚೂರು ಮೊದಲು ಹೊರಟು ಚೆನ್ನಾಗಿರ್ತಾರಲ್ಲ ಅವರಿದ್ದಾಗ ನಾವು ಇದ್ದು ಅವರ ಸೇವಾ ಮಾಡಿ ಒಂದಿಷ್ಟು ನಾವು ಕೇಳಿದ್ರೆ ಚೆನ್ನಾಗಿರ್ತಿರ್ತೇನೋ. ಹೇಳ್ತಾರೆ ಮಹಾನುಭಾವ, ಅಭ್ಯರ್ಥ್ಯ ಅಭ್ಯರ್ಜನಸ್ತಂ ಸಹಿತ ಸಹೃತೆ ಹಿತ ಪ್ರಭೋ ವಿಹಾಸವಿಸ್ವತ್ ಸ್ಮೃದೋರು ಜೀವಿನ. ಹೇಳ್ತಾ ಇದ್ದಾರೆ, ಅಯ್ಯ ಯಶಾನ್ ನಾಣ್ಯತ್, ಯಾರಿಗೆ ನಿನ್ನ ಪಾದವನ್ನ ಸ್ಮರಣೆ ಮಾಡುವುದು ಬಿಟ್ಟರೆ ಜೀವನದಲ್ಲಿ ಬೇರೆ ಕೆಲಸವೇ ಇಲ್ಲವೋ ಅಂತ ನಮ್ಮನ್ನ ಅನುಗ್ರಹ ಮಾಡಲಿಕ್ಕೆ ಎದುರಿಗೆ ನಿಂತಿದ್ದೀಯ, ನಿನ್ನ ಸ್ಮರಣೆ ಸಲಹ ಕೊಡುವ ಹಾಗೆಯೇ. ಈ ರೀತಿಯಲ್ಲಿ ಆ ಭಗವಂತನ ಸ್ತೋತ್ರ ಮಾಡುತ್ತಾ ಮಾಡುತ್ತಾ ಬರ್ತಾ ಇದ್ದಾಳೆ. ಆ ಸ್ತೋತ್ರವನ್ನ ಕೃಷ್ಣ ಕೇಳ್ತಾ ಇದ್ದಾನೆ. ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣಿ ವೃಷಾವನಿತೃ ರಾಜನ್ಯ ವಂಶ ದಹನಾಮರ ವಂದ್ಯವೀರ್ಯ ಗೋವಿಂದ ಗೋದ್ವಿಜ ಸುರಾಪ್ತಿಹರ ಅವತಾರ ಯೋಗೇಶ್ವರ ಅಖಿಲ ಗುರು ಭಗವನ್ ನಮಸ್ತೆ. ಶ್ರೀಕೃಷ್ಣ ಯಾರನೇ ಕೃಷ್ಣ ಸಖ, ನಾನೇ ಕೃಷ್ಣ, ನಾನು ಯಾವ ಕೃಷ್ಣನಿಗೆ ಸಖ ಹೇಳಿದ್ರು. ಕೃಷ್ಣ ಶಬ್ದ ಯಾರ್ಯಾರಿಗೆ ಅಂದರು ಅಂದ್ರೆ ಹೇಳ್ತಾರೆ, ಇವನು ಕೃಷ್ಣ ಇನ್ನೊಬ್ಬ ಕೃಷ್ಣ ಇದ್ದಾರಂತೆ. ಯಾರು ಅಂದ್ರೆ ಭೀಮ, ಕೃಷ್ಣ ಸಖ ಅಂದ್ರೆ ಭೀಮನಿಗೆ ಸ್ನೇಹಿತ. ಯದ್ಯಪಿ ಫಲ್ಗುನ ಸಖ ಅಂತ ದೇವರ ಹೆಸರು. ಫಲ್ಗುನ ಅಂದ್ರೆ ಯಾರು ಅಂದ್ರೆ ಅವಾಗ ಹೇಳ್ತಾರೆ ಪಾಂಡವರು 5 ಜನ, ಅದರಲ್ಲಿ ವಾಯುದೇವರ ಪ್ರಧಾನ ರೂಪ ಭೀಮ, ಮಿಕ್ಕ ಪ್ರಾಣ ರೂಪ ಅದು, ಅಪಾನ ವ್ಯಾನ ಉದಾನ ಸಮಾನ ರೂಪಗಳು ವಾಯುದೇವರದ್ದಿದೆಯಲ್ಲ ಅದು ಎಲ್ಲಿಂದ ಬಂತು ಅಂದರೆ ಧರ್ಮರಾಜ ಅರ್ಜುನ ನಕುಲ ಸಹದೇವರಲ್ಲಿ ಬಂದಿದೆ ಭೀಮಸೇನ ದೇವರ ರೂಪ. ಅಂದ್ರೆ ವಾಯುದೇವರು 5 ರೂಪದಿಂದ ಅವತಾರ ಮಾಡಿದರು ಪಾಂಡವರಲ್ಲೇ ಇದ್ದಾರೆ. ಅದಕ್ಕೆ ಅಲ್ಲಲ್ಲಿರುವ ವಾಯುದೇವರ ರೂಪಕ್ಕೆ ಭಿಜನಾಗಿದ್ದ ದೇವ, ಅದಕ್ಕೆ ಅರ್ಜುನನ ಮೇಲೆ ಭುಜದ ಮೇಲೆ ಕೈ ಹಾಕಿದಾಗ ಅಲ್ಲಿ ವಾಯುದೇವರು ಇದ್ರ ಅದರಿಂದ ಕೈ ಹಾಕಿದ್ದ ಅಂತ ಹೇಳ್ತಾರೆ. ಆದ್ದರಿಂದ ಕೃಷ್ಣ ಸಖ ಅಥವಾ ಕೃಷ್ಣ ಯಾರು ದ್ರೌಪದಿ ಆಕೆಗೆ ವಿಶೇಷವಾಗಿರತಕ್ಕಂತಹ ಸ್ನೇಹಿತ. ಅಷ್ಟೇ ಅಲ್ಲ ಕೃಷ್ಣ ಸಖ, ಕೃಷ್ಣ ಅಂದ್ರೆ ಯಾರು ಅಂದ್ರು ಬಲರಾಮನಿಗೆ ಕೃಷ್ಣ ಅಂತ ಹೇಳಿದ್ರು. ಬಲರಾಮನಿಗೆ ಇನ್ನೊಂದು ಕೃಷ್ಣ, ಇದು ಗೋಕುಲದಲ್ಲಿ ಬರುತ್ತದೆ. ಎಲ್ಲಿ ಅಂದ್ರೆ ಒಂದು ಕಡೆ ಬಲರಾಮ ಕೃಷ್ಣನ ಮೂರ್ತಿಗಳಿವೆ, ಕೃಷ್ಣನ ಹುಟ್ಟು ಭೂಮಿ ಅಲ್ಲೇ. ಕೃಷ್ಣ ಬಲರಾಮ ದೇವಕಿ ವಸುದೇವರು ನಂದಗೋಪ ಯಶೋಧಾದೇವಿ ಎಲ್ಲರ ಮೂರ್ತಿಗಳಿವೆ. ಅದು ಎಷ್ಟು ಜಾಗೃತ ಸ್ಥಳ ಅಂದ್ರೆ ಕೇವಲ ಬ್ರಾಹ್ಮಣರೇ ಅಲ್ಲಿ ಪೂಜಾ. ನಮ್ಮಲ್ಲಿ ಮಡಿ ಏನು ಮಾಡ್ತೀವಿ ಅದು ಆ ಮಡಿ ಮಾಡ್ತಾ ಇದೆ. ಒಳಗೆ ಸ್ನಾನ ಮಾಡಿ ಹೋದವರು ಹೊರಗಿನವರನ್ನ ಮುಟ್ಟಲ್ಲ. ಇದು ನಾರ್ತ್ ಅಲ್ಲಿ ಎಲ್ಲೂ ಇಲ್ಲ, ಎಲ್ಲರೂ ಮುಟ್ಕೊಂಡಿರ್ತಾರೆ ಅವರು ಮಡಿ ಹೋದಾಗ ಅವರು ಬೇರೆದೇ ಮಡಿ ಹೊರದು. ಅಲ್ಲಿ ಅವರು ಹೇಳಿದ್ರು ನಾವು ಒಳಗೆ ಸ್ನಾನ ಮಾಡಿ ಹೋದವರು ಯಾರನ್ನ ಮುಟ್ಟಲ್ಲ, ಗಂಡಸರೇ ಅಡಿಗೆ ಗಂಡಸರೇ ಅಡಿಗೆ ಗಂಡಸರೇ ದೇವರಿಗೆ ನೈವೇದ್ಯ ಕೊಡಬೇಕು. ಆ ಪೂರ್ವ ಕಾಲಕ್ಕೆ ದೇವಕಿ ಯಶೋದೆಯರನ್ನ ಸ್ಮರಣೆ ಮಾಡಿಕೊಂಡು ನಾವು ಆ ಅಡಿಗೆ ಕೊಡಬೇಕು, ಇಲ್ಲದಿದ್ರೆ ಮಾಡಿದ ಚಪಾತಿ ಮಾಡ್ತಾರಲ್ಲ ಪರೋಟ ಅಂತ ಅದು ಸೀದ ಹೋಗ್ಬಿಡುತ್ತೆ ಹೇಳೋದಿಲ್ಲಂತೆ. ಅವಾಗ ಏನೇ ನಮಸ್ಕಾರ ಮಾಡಿಲ್ಲ ಅಂತ ಎದ್ದು ಮತ್ತು ಮಾಡಿ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಒಳ್ಳೆ ಜಾಗ ಅಲ್ಲಿ ಬಲರಾಮ ಕೃಷ್ಣ ಇಬ್ಬರು ಕೂಡ ನೋಡಿದ್ರೆ ಇಬ್ಬರು ಕಪ್ಪು ಮೂರ್ತಿಗಳೇ. ಅಲ್ಲೆಲ್ಲ ಅಮೃತ ಶಿಲ ಬಿಳಿ ಎಲ್ಲ ಮಾಡ್ತಾರಲ್ವ, ಅಲ್ಲಿ ಕೇಳಿದ್ರೆ ಅವ್ರು ಹೇಳಿದ್ರು ಇಲ್ಲ ಕೃಷ್ಣನ ಮೇಲೆ ಈ ರಾಕ್ಷಸರು ದೈತ್ಯರೆಲ್ಲ ಬರ್ತಾ ಇದ್ರೆ ಬಲರಾಮನಿಗೆ ಸಿಟ್ಟು ಬಂದು ನನ್ನ ತಮ್ಮನ್ನಾರು ಬಂದಿಡ್ತಾರೆ ಇವರು ಅಂತ ಅಭಿಮಾನದಿಂದ ಕೃಷ್ಣನ ರೂಪ ತಗೊಂಡಂತೆ ಬಲರಾಮ. ಹೇಗಾದ ಕೃಷ್ಣನಂತೆ ಆಗ್ಬಿಟ್ಟಂತೆ, ಕಪ್ಪಾಗಿ ಕೂತಂತೆ. ಕೃಷ್ಣ ಒಳಗಿದ್ದ ಯಶೋಧ ಅದೇ ಕರೀತಾನಂತೆ, ನೀನ್ ಯಾರು ಅಂದ್ರೆ ನಾನ್ ಬಲರಾಮ. ಯಾಕೆ ಹಿಂಗಾಗಿದ್ಯಾ ಅಂದ್ರೆ ಆ ದೈತ್ಯರೆಲ್ಲ ಕೃಷ್ಣನ ಮೇಲೆ ಬರ್ತಾರೆ, ನನ್ನ ಮೇಲೆ ಬರಲಿ ಅವನ ಮೇಲೆ ಬೇಡ ಹೀಗಾಗಿ ಕೂತಿದ್ದೀನಿ ಅಂತ. ಅದಕ್ಕ ಅಭಿಮಾನ ಕೃಷ್ಣನ ಮೇಲೆ
ಅದಕ್ಕೆ ಬಲರಾಮನ ಮೃತ್ಯುವಾಗಿದೆ. ಅದಕ್ಕೆ ಬಲರಾಮನ ಕೃಷ್ಣನ ಅಂತ ಕರೆದರಂತೆ, ಕೃಷ್ಣನಂತೆ ಇರುವ ಕೃಷ್ಣ, ಅದಕ್ಕೆ ಬಲರಾಮನ ಸಖ, ಬಲರಾಮನ ತಮ್ಮ ಸ್ನೇಹಿತರೂ ಹೌದು. ಹೇ ಕೃಷ್ಣ ಕೃಷ್ಣ ಸಖ. ಇನ್ನ ವಿಶೇಷವಾಗಿರತಕ್ಕಂಥ ಜಗದ್ವಂದ್ಯ ವೀರ್ಯ, ಜಗತ್ತಿನ ದುಷ್ಟರು ಸಂಹಾರ ಮಾಡತಕ್ಕಂತಹ ಮೂರ್ತೆ. ಹೇ ಯೋಗೀಶ್ವರ ಅಖಿಲ ಗುರೋ ಭಗವನ್ ನಮಸ್ತೆ. ಗೋವಿಂದ, ಎಲ್ಲಾ ವೇದ ಗೊತ್ತು ನಿನಗೆ, ಶಾಸ್ತ್ರ ಎಲ್ಲ ಗೊತ್ತು. ಯೋಗೇಶ್ವರ ಅಂದ್ರೆ ಯೋಗ ಅಂದ್ರೆ ಉಪಾಯ, ಉಪಾಯ ಬಲ್ಲವರಲ್ಲಿ ಶ್ರೇಷ್ಠ ನೀನು, ಮಹಾ ಉಪಾಯವಂತ. ನಿನ್ನ ನಾವು ಪಡಿಬೇಕಾದ್ರೆ ಏನು ಉಪಾಯ ಅಂತ, ನಿನ್ನ ನಾವು ಪಡಿಬೇಕಾದ್ರೆ ಏನು ಉಪಾಯ ಅದು ಯಾರನ್ನ ಕೇಳಬೇಕು, ನಿನ್ನನ್ನು ಕೇಳಬೇಕು. ಅದಕ್ಕಂದು ದೇವರನ್ನ ನಾವು ಪಡಿಬೇಕಾದ್ರೆ ಎಲ್ಲರಿಗೂ ಒಂದೇ ಉಪಾಯ ಇಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ಉಪಾಯ. ಒಬ್ಬರಿಗೆ ಜಪದಿಂದ, ಒಬ್ಬರಿಗೆ ವಿಶೇಷವಾದ ಧ್ಯಾನದಿಂದ, ಒಬ್ಬರಿಗೆ ಪಾರಾಯಣಾದಿಗಳಿಂದ, ಒಬ್ಬೊಬ್ಬರು ಸಾಧನ ಒಂದೊಂದರ. ಅದಕ್ಕೆ ಅವರವರಲ್ಲಿ ನಿಂತು ಅವರವರ ಸಾಧನಾ ಉಪಾಯಗಳನ್ನ ಅವರವರಿಗೆ ಸ್ಫೂರ್ತಿ ಕೊಡುವ ದೇವರ ಹೆಸರೇನು, ಯೋಗೇಶ್ವರ ಅಂದ್ರು. ದೇವರನ್ನ ಯೋಗೇಶ್ವರ ಅಂತ ನಾವು ಚಿಂತನೆ ಮಾಡಿದರೆ ಸಾಧನೆಗೆ ಬೇಕಾದಂತಹ ಅಪರೂಪದ ಉಪಾಯಗಳನ್ನ ಕೊಡತಾನೆ ಅಖಿಲ ಗುರು. ಎಲ್ಲ ಜ್ಞಾನಿಗಳಿಗೆ ಗುರುವಾದಂತಹ ಕೃಷ್ಣ ನಿನಗೆ ನಮಸ್ಕಾರ. ಇಷ್ಟೆಲ್ಲ ಮಾಡಿದ ಮೇಲೆ ಹೃದಯ ಇತ್ತಂ ಕಲಪದೈ ಪರಿಗೀತ ಅಖಿಲೋದಯ. ಇಷ್ಟು ಸ್ತೋತ್ರ ಮಾಡ್ತಾ ಇದ್ರೆ ಅಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದಂತೆ, ಹಾಗೆ ಸ್ತೋತ್ರ ಮಾಡ್ತಾ ಇದ್ರೆ ಅಲ್ಲೇ ಕೂತ್ಕೊಂಡು ಮುಖದಲ್ಲಿ ಮುಖ ಇಟ್ಟು ನೋಡ್ತಾ ಆಕೆ ಹೇಳಿ ಕೇಳದಂತೆ ಕೇಳಿ ಸ್ತೋತ್ರ ಹೇಗಿತ್ತು? ಕಲಪದೈ ಅಂದ್ರು, ಕಲ ಅಂದ್ರೆ ಚಿಕ್ಕ ತೊಲಲು ನುಡಿಗಳಿಂದ ಸ್ತೋತ್ರ ಮಾಡಿದಂತೆ ಆಕೆ. ಯಾಕೆ? ಒಂದು ಕಡೆ ಎದುರಿಗೆ ಕೂತಿದ್ದಾನೆ ಕೃಷ್ಣ, ಅವನು ನೋಡಿದ ಕೂಡಲೇ ಪ್ರೀತಿ ಉಕ್ಕಿ ಹರಿಯುತ್ತೆ. ಆ ಉಕ್ಕಿ ಹರಿಯೋ ಕಾಲಕ್ಕೆ ಎದುರಿಗೆ ಕೂತಿದ್ದಾನೆ, ಅವನು ನೋಡ್ತಾ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಂಠ ಬಿಗಿದು ಹೋಗ್ತಾ ಇದೆ. ಅಂತ ಕಾಲಕ್ಕೆ ಆ ದೇವರನ್ನ ನೋಡ್ತಾ ಸ್ತೋತ್ರ ಮಾಡ್ತಾ ಇದ್ರೆ ಮಾತು ಹೊರಡ್ತಾ ಇಲ್ಲ, ಅದಕ್ಕೆ ಕಲಪದ ಅಂದು ಕೊದಲ್ ನೋಡಿ ಬರ್ತಾ ಇದೆ. ಅಥವಾ ಕಲಪದ, ಕಲ ಅಂದ್ರೆ ಹೇಳ್ತಾರೆ ಸುಂದರವಾದ ಮಾತುಗಳಿಂದ ಸ್ತೋತ್ರ ಮಾಡಿದ್ದಕ್ಕೆ ಭಗವಂತ ಮಂದಂ ಜಹಾಸ ವೈಕುಂಠ ಮೋಹಯನ್ ಯೋಗ ಮಾದಯ. ಭಗವಂತ ಒಂದ್ಸಲ ಮಗುಳ್ನಕ್ಕನಂತೆ, ಚೆನ್ನಾಗಿ ಮಾಡಿದೀಯ ಮೋಹ ಕೊಟ್ಟನಂತೆ. ಆವಾಗ ತಾಂ ಬಾಢಮಿತ್ಯುಪಾಮಂತ್ಯ ಪ್ರವಿಶ್ಯ ಗಜಸಾಕ್ವಯಂ. ವಿಶ್ವೇಶ ವಿಶ್ವಾತ್ಮನ್, ನಿನ್ ವಿಶ್ವೇಶ ಎಲ್ಲಾ ಜಗತ್ತಿಗೆ ನಿಯಾಮಕ, ವಿಶ್ವಾತ್ಮನ್ ಎಲ್ಲರನ್ನೂ ತುಂಬಿದ್ದೀಯ. ವಿಶ್ವಮೂರ್ತೆ ಮೂರು, ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಅಂದ್ರು. ವಿಶ್ವದ ಆಕಾರದಲ್ಲೇ ಇರುವವ, ಹಾಗೆ ವಿಶ್ವದ ಒಳಗಿರುವವ ಅಷ್ಟೇ ಅಲ್ಲ, ವಿಶ್ವವನ್ನು ನಿಯಾಮ ಮಾಡುವವ. ಏನ್ ಬೇಕಾಗಿತ್ತು ಇಷ್ಟು ಗುಣ ಚಿಂತನೆ ಮಾಡ್ತಾ ಇದೆಯಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಕೇಶು ಮೇ ಸ್ನೇಹ ಪಾಶ ಮಿಮಂ ಛಿಂದಿ ದೃಢಂ ಪಾಂಡುಸು ವೃಷ್ಣಿಷು. ಹೇಳ್ತಾರೆ ನನಗೆ ಸ್ನೇಹ ಪಾಶ ಜಾಸ್ತಿ ಆಗಿದೆ ಹರಿಗೆ. ಯಾರ ಮೇಲೆ? ಈ ಪಾಂಡುಸು, ನನ್ನ ಮಕ್ಕಳ ಮೇಲೆ ಸ್ನೇಹ ಪಾಶ ನನಗೆ ಜಾಸ್ತಿ ಆಗಿದೆ. ಹಾಗೆ ನಿನ್ನವರ ಮೇಲೆ ನನಗೆ ಸ್ನೇಹ ಪಾಶ ಜಾಸ್ತಿ ಆಗಿದೆ, ಅದನ್ನು ಕತ್ತರಿಸೋತ ಕೇಳ್ತಾ ಇದ್ದಾಳೆ. ಅಲ್ಲ, ಎಲ್ಲರೂ ಭಗವದ್ ಭಕ್ತರು, ಆ ಭಗವದ್ ಭಕ್ತರಲ್ಲಿ ಸ್ನೇಹ ಪಾಶ ಇರಬೇಕೋ ಬೇಡವೋ ಅಂತ ಅಲ್ಲ. ದೇವರ ಭಕ್ತರು ಅಂತ ಇರಲಿ,
ಇವರು ಸದಾ ನನ್ನ ಜೊತೆಗೇ ಇರಬೇಕೆಂಬ ಪಾಶ ಕತ್ತರಿಸುವಲ್ಲಿ. ಯಾಕಂದ್ರೆ ಯಾವಾಗ ಯಾರನ್ನ ಹತ್ತಿರ ಇಡ್ತೀಯೋ, ಯಾರನ್ನ ದೂರ ಕರ್ಕೊಂಡು ಹೋಗ್ತೀಯೋ ನಿನಗೆ ಗೊತ್ತು. ಈ ಪಾಶ ಇದ್ರೆ ದುಃಖವೇ ನನಗೆ ಕಟ್ಟಿಟ್ಟ ಗೊತ್ತಿ. ನಿನ್ನ ಚಿತ್ತ ಎನ್ನ ಭಾಗ್ಯ, ಯಾರನ್ನ ಹತ್ತಿರ ಮಾಡ್ತೀಯೋ ಯಾರನ್ನ ದೂರ ಮಾಡ್ತೀಯೋ ನಿನ್ನ ಸಂಕಲ್ಪ ಹರಿಯೇ, ನಿನ್ನ ಸಂಕಲ್ಪಕ್ಕೆ ತಕ್ಕಂತ ಸಂಕಲ್ಪ ನನಗೆ ಕೊಡು. ಈ ಸ್ನೇಹ ಪಾಶ ಕತ್ತರಿಸು ಹರಿಯೇ. ಆದರೆ ವಿಜಯರಾಯ ಅಂತಲೇ ಒಬ್ಬರು ಸ್ತೋತ್ರ ಮಾಡ್ತಾರೆ, ವಿಜಯರಾಯ ಮಹಾರಾಜಾಧಿರಾಜ ಮಹಾರಾಜ ಶಿರೋರತುನ ಅಂತ ಹೇಳಿದಾಗ ಧರೆಯೊಳಗೆ ಈ ಪುಣ್ಯ ಸಂಬಂಧ ಕೆಡದಿರಲಿ ಅಂತ ಕೇಳಿಕೊಳ್ತಾರೆ. ಸಜ್ಜನರ ಜೊತೆಗೆ ಪುಣ್ಯ ಸಂಬಂಧ ಕೆಡದಿರಲಿ ಅಂತ ಕೇಳಿಕೊಂಡ್ರೆ ಈಕೆ ಏನೋ ಸ್ನೇಹ ಪಾಶಂ ಚಿನ್ನಿ ಅಂದ್ರೆ ಹೇಳ್ತಾರೆ, ನಿನ್ನನ್ನು ದೂರ ಮಾಡುವ ಸ್ನೇಹ ಏನಾದರೂ ಬೆಳೆದರೆ ಅಂತ ಅರ್ಥ. ಹರಿಭಕ್ತರ ಮೇಲೆ ನಮಗೆ ಸ್ನೇಹ ಇರಬೇಕು, ಅವರ ಸಂಬಂಧ ಸದಾ ಇರಬೇಕು, ಅವರ ಸಂಬಂಧ ಕಡಿದು ಹೋಗಬಾರದು. ಆ ಸಂಬಂಧಕ್ಕಿಂತ ಅತಿರೇಕವಾಗಿ ದೇವರನ್ನ ದೂರ ಮಾಡುವ ವ್ಯಕ್ತಿಗತ ಪಾಶ ಬೆಳೆದರೆ ಅದನ್ನು ಕತ್ತರಿಸಬಹುದು. ಅಂದ್ರೆ ಎಲ್ಲಾ ಪಾಶಗಳು ದೇವರ ಕಡೆ ಹೋಗುವಂತಾದರೆ ಸದಾಕಾಲ ಇರುತ್ತೆ, ಇಲ್ಲ ಕತ್ತರಿಸಿ ಹಾಕ್ತಾನೆ ಹರಿ. ಇನ್ನ ಎಂಥ ಅದು ಕೇಳ್ಕೊಂತ ಇದ್ದಾನೆ, ತ್ವಯಿ ಮೇ ಅನನ್ಯ ವಿಷಯ ಮತಿ ಮಧುಪತೇ ಅಸಕೃತ್ ರತಿಂ ಉದ್ವಹತ. ನನ್ನ ಮತಿ ಹೇ ಮಧುಪತೆ, ಮಧು ಮಧುಪತಿ ಅಂದ್ರೆ ಮಧುಗಳು ಅಂದ್ರೆ ಈ ಯಾದವರು, ಇವರೆಲ್ಲ ಮಧು ವಂಶದಲ್ಲಿ ಬಂದವರು, ಅದಕ್ಕೆ ಮಾಧವ ಅಂತ ದೇವರ ಹೆಸರು. ಮಧುವಿನ ವಂಶದಲ್ಲಿ ಬಂದವನು ಅದರಿಂದ ದೇವರು ಮಾಧವ ಅಂತ ಹೆಸರು. ಹೇ ಮಧುಪತೆ ನಾಣ್ಯ ವಿಷಯಾಮತಿ, ನನ್ನ ಮನಸ್ಸಿನಲ್ಲಿ ಬೇರೊಂದು ವಿಷಯ ಬರಬಾರದು. ಅಲ್ಲಮ್ಮ ಕಣ್ಣು ತೆಗೆದ್ರೆ ಕಾಣುವುದೇ ದೇವರು ಬಿಟ್ಟ ಎರಡು ಜಡ ಜೀವ, ದೇವರು ಕಾಣಿಸೋದೇ ಇಲ್ಲ. ಅದಕ್ಕಂದಾಕೆ ನನ್ನ ಕಣ್ಣಿಗೆ ಕಾಣಿಸುವ ಪ್ರತಿಯೊಂದರಲ್ಲಿ ನೀನೇ ನನಗೆ ಮನಸ್ಸಿಗೆ ಕಾಣ್ತಾ ಇರಬೇಕು, ನಿನ್ನನ್ನೇ ನೋಡತಾ ಇರಬೇಕು, ಸದಾ ನಿನ್ನ ಕಡೆ ನನ್ನ ಗಮನ ಇರಬೇಕು ಹರಿಯೇ. ಅಷ್ಟೇ ಅಲ್ಲ, ರತಿಂ ಉದ್ವಹದಾದ ಅರ್ಧ ಹೇಳ್ತಾರೆ, ಗಂಗೇವ ಔಹಂ ಉದನ್ವತಿ ಹೇಳ್ತಾರೆ, ನನ್ನ ಮನಸ್ಸು ನಿನ್ನನ್ನು ಸದಾ ಸೇರಬೇಕು. ನಿನ್ನದೇ ಹೇಗೆ ಹೇಳ್ತಾ ಇದ್ದಾರೆ, ಗಂಗೆಯ ಪ್ರವಾಹ ಸಮುದ್ರಕ್ಕೆ ಸೇರಿದಂತೆ ಎಂದು ದೃಷ್ಟಾಂತ ಕೊಡ್ತಾರೆ. ಗಂಗಾ ಪ್ರವಾಹ ಆ ಸಮುದ್ರಕ್ಕೆ ಸೇರುವಾಗ ಹೆಚ್ಚು ಕಡಿಮೆ ಇಲ್ಲೇ ಇಲ್ಲ, ಸರ 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 ಸರನೇ ಪ್ರವಾಹ ಸೇರ್ತಾನೇ ಇರುತ್ತೆ, ಅಲ್ಲಿ ಗಂಗಾ ನದಿ ಬರ್ತಿದ್ದಿಲ್ಲೇ ಇಲ್ಲ, ಜೀವನದಲ್ಲಿ ಬರೇ ಬರುತ್ತೆ. ಅದಕ್ಕೆ ಹೇಳ್ತಾರೆ, ನಿನ್ನನ್ನ ಸೇರುವ ವಿಷಯದಲ್ಲಿ ಗಂಗೆಯೇ ಸಮುದ್ರ ಸೇರಿದಂತೆ ನನ್ನ ಮನಸ್ಸು ನಿನ್ನ ಪಾದವನ್ನು ಸೇರಲಿ ಹರಿಯೇ ಅಂತ ಕೇಳಿಕೊಂಡದ್ದಕ್ಕೆ ಕೃಷ್ಣ ಬಾಢಂ ಅಂದಂತೆ, ಹೌದಾ, ನಿನ್ ಬುದ್ಧಿ ನನ್ನಲ್ಲೇ ಇರಬೇಕಾ, ಆಯಿತು ಅಂತ ಕೃಷ್ಣ ಆಶೀರ್ವಾದ ಮಾಡಿದ. ನಂತರ ಪ್ರವಿಶ್ಯ ಗಜಸಾಕ್ವಯಂ ಸ್ತ್ರೀಯಶ್ಚ ಸ್ವಪುರಂ ಯಾಸ್ಯನ್ ಪ್ರೇಮ್ಣ ರಾಜ್ಞ ನಿವಾರಿತ. ಇಷ್ಟು ಮಾಡಿ ಹೊರಡಲಿಕ್ಕೆ ಆತ ಹೊರಟು ನಿಂತಾಗ ಹೀಗೆ ಸ್ತೋತ್ರ ಮಾಡಿದ ಮೇಲೆ ಧರ್ಮರಾಜ ಹೇಳಿದ, ಅಪ್ಪ ನೀವು ಹೊರಡಲಿಕ್ಕೆ ನಮ್ಮ ಮನಸ್ಸು ಇಷ್ಟ ಇಲ್ಲೋ, ಇಲ್ಲೇ ಬಿಡು, ನನ್ನ ಮಾತು ಕೇಳಿ ಸ್ವಲ್ಪ ಕಾಲ ಇಷ್ಟು ಕಾಲ ಬಂದೆ, ಯುದ್ಧ ಇರೋದೆಲ್ಲ ಆಯಿತು, ಆದ ಮೇಲೆ ಏನು ಅಶ್ವಮೇಧ ಯಾಗಗಳು ಮಾಡಿಸಿದೆ, ನಿಮ್ಮತ್ರೇ ಕೂತಿದ್ದೆ ನಾನು, ಇನ್ನ ಇರಬೇಕಾ? ಹೌದು ಸ್ವಲ್ಪ ಕಾಲ ಇರಪ್ಪ. ಆ ಐದು ದಿನ ಹಂಚಿಕೊಳ್ತಾ ಇದ್ರು. ಆ ಸ್ವಲ್ಪ ಕಾಲ ಧರ್ಮರಾಜ ಹೇಳಿದ್ದು ಮುಗದ ಮೇಲೆ ಕೃಷ್ಣ ಹೊರಟ್ರೆ ಅರ್ಜುನ ನನ್ನ ಮಾತಿನ ಮೇಲೆ ಇಲ್ವಾ, ಸ್ವಲ್ಪ ಇದ್ ಬಿಡು. ಹಾಗೆ ಐದು ದಿನ ಕಟ್ಟಿ ಹಾಕ್ತಾ ಇದ್ರು. ಐದು ದಿನ ಮುಗದ ಮೇಲೆ ಕುಂತಿ ಏನು ಹೆಣ್ಣು ಮಗಳು ಒಂದೇ ನೀನು ಅನಾದರ ಮಾಡ್ತೀಯಲ್ಲ, ನನ್ಗೋಸ್ಕರ ಇದ್ಬಿಡು, ಅಲ್ಲೇ ಇದ್ಬಿಟ್ಟು. ಅಲ್ಲ ಹೀಗಿದ್ರೆ ಎಂಟು ಗಂಟೆ ನೀನು ಒಂದಲ್ಲ ಎರಡು 16,108 ದಿನ ಅವ್ರದಕ್ಕೆ ಏನಾಗ್ಬೇಕು, ಏನಿಲ್ಲ ಅಂತ ಹೇಳ್ತಾರೆ. ಆಶ್ಚರ್ಯಕರವಾಗಿದ್ರು ಹೇಳ್ತಾರೆ, ಒಂದು ರೂಪದಿಂದ ಇಲ್ಲೇ ಇದ್ದಂತೆ, ಇನ್ನೊಂದು
16,108 ಮನೆಗಳಲ್ಲಿ ದೇವರು 16,108 ರೂಪಗಳಿಂದಿದ್ದಂತೆ, ಅವರವರ ಮನೆಯಲ್ಲೇ ಇದ್ದನಂತೆ. ಆದರೆ ಆಶ್ಚರ್ಯ ಏನು ಅಂದ್ರೆ, ಈ ರೂಪ ಯಾವಾಗಾದರೆ ಇವರು ಹೇಳಿ ನಾನು ಬರ್ತೇನೆ ಅಂತ ಅಲ್ಲಿಗೆ ಹೋದ, ಹೋಗಿ ದ್ವಾರಕಾಪುರದಲ್ಲಿ ಶಂಖಧ್ವನಿ ಮಾಡಿದ, ಅವಾಗಿ ಗೊತ್ತಾಯ್ತು ಕೃಷ್ಣ ಬಂದ. ಕೃಷ್ಣ ಬಂದ ಅಂದ್ರೆ ಎಲ್ಲಿ ಹೋಗಿದ್ದ? ಎಷ್ಟು ವಿಷಯ ಹೇಳ್ತಾರೆ, ಊಟ ಮಾಡುತ್ತಿದ್ರಂತೆ ಕೆಲವರು, ಕೆಲವರು ಮಲಕೊಂಡಿದ್ರಂತೆ, ಕೆಲವರು ಮಾತಾಡುತ್ತಿದ್ರಂತೆ. ಯಾರು? ಬಲರಾಮ. ಎಲ್ಲರೂ ಯಾರು? ಸರಿ, ಕೃಷ್ಣನ್ ಸರಿ, ಕೃಷ್ಣನೇ ಎಲ್ಲರಲ್ಲಿದ್ದ, ಅವರವರ ಮನೆಗಳಲ್ಲಿ ಅಲ್ಲಿ ಇದ್ದವರು. ಈ ರೂಪ ಕೃಷ್ಣಂದು ಬಂದಿದೆ ಅಂತ ಗೊತ್ತಾದ ಕೂಡಲೇ ತೆಗ್ಗರೆ ಎದ್ದು ಬಿಟ್ರಂತೆ ಎಲ್ಲರೂ. ಊಟ ಮಾಡೋರು ಊಟ ಬಿಟ್ಟೆದ್ರು, ನಿದ್ದೆ ಮಾಡೋರು ನಿದ್ದೆ ಬಿಟ್ಟೆದ್ರು, ಎಲ್ಲರೂ ಓಡಿ ಬಂದ್ರಂತೆ. ಅವರ ಜೊತೆಗೆ 16,108 ಕೃಷ್ಣ ರೂಪವೂ ಹೊರಗೆ ಬಂತಂತೆ. ಯಾರು ಬಂದ್ರು ಅಂತ ನೋಡ್ಲಿಕ್ಕೆ, ಈ ಕೃಷ್ಣನ್ ನೋಡ್ಲಿಕ್ಕೆ ಆ ಕೃಷ್ಣನ್ ರೂಪಗಳು ಬಂದ್ರು ಅಂತ. ಅಂದ್ರೆ ಅಷ್ಟು ರೂಪಗಳು ಆತನ ನೋಡಿದ್ರು, ಈ ರೂಪಕ್ಕಾಗಿ ಅಷ್ಟು ಕಾದಿದ್ರು, ಬಂದು ಎಲ್ಲರೂ ಆಲಿಂಗನ ಮಾಡಿಕೊಳ್ತಾ ಇದ್ದಾರೆ. ಅದೇ ಭಗವಂತ ವಿಚಿತ್ರವಾದ ಶಕ್ತಿ. ಸರಿ, ರಾಜ ನಿವಾರಣೆ ಮಾಡಿದ್ಕೊಳ್ಳೆ, ಮತ್ತ ಸ್ವಲ್ಪ ಕಾಲ ಇರ್ತೇನೆ ಅಂತ ಇತ್ತ. ಭಾಗವತ ಇಲ್ಲಿಗೆ ನಿಲ್ಲಲ್ಲ, ಸ್ವಲ್ಪ ಒಳಕ್ಕೆ ಹೋಗುತ್ತೆ. ಏನ್ ಹೋಗುತ್ತೆ ಅಂದ್ರೆ, ಅಲ್ಲ ಧರ್ಮರಾಜ ನಿಲ್ಲಿಸಿದ, ಕುಂತಿದೇವಿ ಸ್ತೋತ್ರ ಮಾಡಿದ್ಲು, ಈತ ಮಾಡಿಸಿಕೊಂಡ. ಅಲ್ಲ ಅಂದ್ರು, ಕುಂತಿದೇವಿ ಒಳಗಿರುವ ಭಗವಂತನ ಹೆಸರು ಕುಂತಿ, ಆ ಭಗವದ್ ರೂಪ ಕುಂತಿದೇವಿಯಿಂದ ಸ್ತೋತ್ರ ಮಾಡಿಸಿದ್ದು. ಆ ಬುದ್ಧಿಯನ್ನು ಕೊಟ್ಟು ತಾನೇ ಸ್ತೋತ್ರ ಮಾಡಿಸಿದ, ತಾನೇ ಸ್ತೋತ್ರ ಕೇಳಿದ. ಹಾಗೆ ಧರ್ಮರಾಜರಲ್ಲಿಂತ ನಿಲ್ಲು ಅಂತ ಹೇಳಿಸಿದ, ನಿಂತ. ಅದಕ್ಕಂದ್ರು ಒಳಗಿನ ಕೃಷ್ಣ ರೂಪದ ಆಟವನ್ನು ನೋಡೋದೇ ಭಾಗವತ, ಹೊರಗಿನ ಕೃಷ್ಣ ರೂಪದ ಜೊತೆಗೆ. ಯಾಕೆ ನಿಂತ? ಧರ್ಮರಾಜರೊಳಗೆ ನಿಂತುಕೊಂಡು ಇರುವಂತೆ ಯಾಕೆ ಹೇಳಿಸಿದ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಧರ್ಮರಾಜನ ತಲೆಯಲ್ಲಿ ಕೊರಿತಾ ಇತ್ತು. ಏನ್ ಕೊರಿತಾ ಇತ್ತಯ್ಯ ಅಂತ ಹೇಳ್ತಾ ಇದ್ದಾರೆ. ನನ್ನವರನ್ನ ಕೊಂದು ಆ ರಕ್ತದಿಂದ ತೊಯ್ದ ಅನ್ನವನ್ನು ನಾನು ಉಣತಾ ಇದ್ದೇನೆ ಅಂತ ತಲೆಯಲ್ಲಿ ತತ್ತ. ಯಾರಿಗೆ ಧರ್ಮರಾಜ? ಅವಾಗ ಇಲ್ಲಯ್ಯ, ಇದು ಧರ್ಮದ ಅನ್ನ, ನೀ ಸರಿಯಾಗಿ ಮಾಡಿದ್ದೀಯಾ ಅಂತ ಉಪದೇಶ ಕೊಟ್ಟವರು ಯಾರು? ವ್ಯಾಸಾಧ್ಯೈ ಕೃಷ್ಣೇನಾದ್ಭುತ ಕರ್ಮಣ. ಕೃಷ್ಣನು ಉಪದೇಶ ಕೊಟ್ಟ, ಸರಿಯಾಗಿ ಮಾಡಿದ್ದೆ, ಹಾಗೆ ಮಾಡ್ಕೋಬೇಡ, ತಲೆ ಏರಲಿಲ್ಲ. ವೇದವ್ಯಾಸರು ಹೇಳಿದ್ರು ಧರ್ಮರಾಜನ ತಲೆಗೆ ಏರಲಿಲ್ಲ, ಇನ್ನ ತಲೆಯಲ್ಲಿ ಸಂಶಯ ಕೂತಿದೆ, ಅಯ್ಯೋ ತಪ್ಪು ಮಾಡಿದೆ ತಪ್ಪು ಮಾಡಿದೆ ಎಲ್ಲರನ್ನ ಕೊಂದು ಅಂತ ಕೂತಿದೆ. ಇಲ್ಲ, ದೇವರೇ ಹೇಳಿದ್ರು ಆತನಿಗೆ ಪ್ರಬೋಧಿತೋಪಿ ಇತಿಹಾಸ ಈ ನಾಗುಕ್ಷತ ಸುಚಾಕ್ಷಿತ. ಎಷ್ಟು ಹೇಳಿ ದೇವರೇ ಹೇಳಿದ್ರು ಕೂಡ ನಾಗುಕ್ಷತ ತಿಳ್ಕೊಂಡೇ ಇಲ್ಲಂತ ಅವರಿಗೆ ಬುದ್ಧಿಗೆ ಬರಲಿಲ್ಲ. ಯಾಕೆ? ದುಃಖ ಕೂತ್ಕೊಂಡಿದೆ. ಅಂದ್ರು ಉಪದೇಶ ಕೊಟ್ಟದ್ದು ದೇವರೇ, ಆದ್ರೂ ಈತನ ತಲೆಗೆ ಯಾಕೆ ಹೋಗಿಲ್ಲ ಅಂದ್ರು. ಧರ್ಮರಾಜನೊಳಗೆ ದೇವರಿದ್ದಾರಲ್ಲ, ಆತನೇ ಆ ಉಪದೇಶ ಗ್ರಹಣ ಮಾಡಿಸಲಿಲ್ಲ. ಒಳಗಿದ್ದ ದೇವರು ಗ್ರಹಣ ಮಾಡಿಸ್ತಾ ಇಲ್ಲ. ಅದಕ್ಕೆ ದೇವರೇ ಬಂದು ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ. ಯಾಕೆ ಹೇಳಿದೆ? ದೇವರು ಬಂದು ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ರಿ. ಹೌದು, ಒಳಗಿದ್ದ ದೇವರೇ ಅರ್ಥ ಮಾಡಿಸಲ್ಲ, ಗುರುಗಳು ಹೇಳಿದರೇನೆ ಅರ್ಥ ಆಗುತ್ತೆ. ಅದಕ್ಕೆ ಹೇಳಿದ್ರು ಗುರುಗಳು ಅಂತ ನೋಡಿದಾಗ ಕೃಷ್ಣ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ? ಭೀಷ್ಮಾಚಾರ್ಯ. ಅದೆಂತ ಸ್ವಾಮಿ? ಅದಕ್ಕೆ ದೊಡ್ಡವರ ಮಾತಿನಲ್ಲಿ ಅವನ ಸಂಕಲ್ಪ, ಅವನ ಸಂಕಲ್ಪ, ಅವನ ಸಂಕಲ್ಪ, ಈ ಶಬ್ದ ಎಲ್ಲರೂ ಆಡೋರು. ಅವನ ಸಂಕಲ್ಪ ಏನಯ್ಯ ಅಂದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು, ಈಸ್ ದ ಬೆಸ್ಟ್ ಸ್ಟೂಡೆಂಟ್, ದಿ ಬೆಸ್ಟ್ ಸ್ಟೂಡೆಂಟ್. ಎಲ್ಲಾ ಬೃಹಸ್ಪತಿ ಆಚಾರ್ಯರ ಹತ್ರ ಎಲ್ಲರತ್ರ ಅಧ್ಯಯನ ಮಾಡಿದ್ರು 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 ಅಂತ ಅಧ್ಯಯನ ಮಾಡಿಕೊಂಡ್ರು. ಇಡೀ ಜೀವನ ಅಧ್ಯಯನ ಮಾಡ್ತಾನೆ ಕಾಲ ಕಳೆದ್ರು, ಒಬ್ಬರಿಗೂ ಪಾಠ ಹೇಳಿಲ್ಲ. ಅವಾಗಂದ್ರು ನಮ್ಮ ಸಾಧನೆಯ ನಾಣ್ಯ ಎರಡು ಮುಖ ಇರಬೇಕು, ಒಂದೇ ಮುಖ ಇದ್ರೆ ದೇವರು ಮೆಚ್ಚಲ್ಲ. ಅಧ್ಯಯನ ಅಧ್ಯಾಪನ ಎರಡೂ ಇರಲೇಬೇಕು.
ಕಲಿಬೇಕು, ಕಲತದ್ದನ್ನ ಇನ್ನೊಬ್ಬರಿಗೆ ಹೇಳಿಕೊಳ್ಳೇಬೇಕು. ಅವಾಗ ಅಂದ್ರೆ ನೀವಾದ್ರೆ ಆಚಾರಗಳು ಪ್ರವಚನ ಮಾಡ್ತೀವಿ, ಪಾಠ ಮಾಡ್ತೀವಿ, ನಾವೇನ್ ಮಾಡಬೇಕು? ನಾವೆಲ್ಲರೂ ಅವರವರು ಕಲತದ್ದನ್ನ ಅವರ ಮಾತು ಕೇಳುವವರಿಗೆ ಚೂರು ಹೇಳಬೇಕು. ನೀವು ಕಲ್ತದ್ದನ್ನ ಮನೆಯಲ್ಲಿದ್ದವರಿಗೆ ಹೇಳಿ, ಮಕ್ಕಳಿಗೆ ಹೇಳಿ, ಮೊಮ್ಮಕ್ಕಳಿಗೆ ಹೇಳಿ, ಅಥವಾ ಸ್ನೇಹಿತರಿಗೆ ಹೇಳಿ. ನೀವು ಕಲ್ತದ್ದನ್ನ ಇನ್ನೊಬ್ಬರಿಗೆ ಹೇಳಿಕೊಟ್ಟೇ ಪ್ರಾಣ ಬೆಳಗಬೇಕು ಅಂದ್ರು. ಇದು ಕಂಪಲ್ಸರಿ. ಆದರೆ ಭೀಷ್ಮಾಚಾರ್ಯನ ಕೊನೆ ಪ್ರಾಣ ಬಿಡ್ತಾ ಇದ್ದಾರೆ, ಅವರಿಗೆ ಮನಸ್ಸಿದೆ. ಸ್ವಾಮಿ ಇಷ್ಟರವರಿಗೆ ಒಬ್ಬ ಶಿಷ್ಯ ಸಿಕ್ಕಿಲ್ಲ. ಒಳ್ಳೆ ಶಿಷ್ಯ ಸಿಕ್ಕು ನನಗೆ. ನನಗೆ ಗೊತ್ತಿದ್ದೆಲ್ಲ ನನಗೆ ಅರ್ಧ ಹಾಕ್ಬಿಡ್ಬೇಕು. ಪ್ರಾಣ ಹೋಗ್ತಾ ಇದ್ದೀನಿ, ಮುಂದೆ ಹೋಗುತ್ತೆ, ಉತ್ತರಾಯಣ ಪುಣ್ಯಕಾಲ ಬಂದ್ರೆ ಹೋಗ್ಬಿಡುತ್ತೆ. ಅಷ್ಟೊಳಗೆ ಒಳ್ಳೆ ಶಿಷ್ಯ ಸ್ಟೂಡೆಂಟ್ ಸಿಕ್ಬಿಡ್ಬೇಕು. ಹೇಗಿರ್ಬೇಕು? ಒನ್ ಟು ಒನ್ ಕೋಚಿಂಗ್ ಅಂತ ಹೇಳ್ತಾರಲ್ಲ, ಈಗ ಕೋಚಿಂಗ್ ಅಂತಿದೆ. ಏನು, ಒಬ್ರು ಹೇಳಬೇಕು, ಒಬ್ರು ಕೇಳಬೇಕು, ಇಬ್ಬರೇ ಇನ್ನೆಲ್ಲ ಮಿಕ್ಕವರು ಡೈವರ್ಷನ್ ಆಗ್ಬಿಡುತ್ತೆ. ಅದಕ್ಕೆ ಒನ್ ಟು ಒನ್ ಕೋಚಿಂಗ್. ನಾನಿರ್ಬೇಕು, ನನ್ನ ಶಿಷ್ಯ ಇರಬೇಕು, ಇನ್ಯಾರಿಲ್ಲ, ಫಸ್ಟ್ ಕ್ಲಾಸ್ ನಾ ಹೇಳಬೇಕು. ಯಾರು ಅದಕ್ಕೆ ಸ್ವಾಮಿ ನೋಡಿದ, ಯಾರನ್ನ ಕೇಳ್ಕೋಬೇಕು? ಒಳಗಿದ್ದ ಸ್ವಾಮಿನ ಕೇಳ್ತಾ ಇದ್ದ, ಬಿಂಬಮೂರ್ತಿಯನ್ನ ಕೇಳ್ತಾ ಇದ್ದ. ಸ್ವಾಮಿ ನನ್ನೊಳಗಿರೋರು ನೀನೇ, ಯಾರು ನನ್ನ ಶಿಷ್ಯರಾಗಬೇಕೋ ಅವರೊಳಗಿರೋರು ನೀನೇ, ನೀನೇ ಕರ್ಕೊಂಡು ಬಾರೆ ನನ್ನ ಶಿಷ್ಯನನ್ನ. ನಮ ಸ್ವಾಮಿ ಹರಿಹರ ನಿತ್ಯಂ ಸರ್ವಸ್ವ ಪದವಿರುತ್ತ. ಸ್ವಾಮಿ ನೋಡಿದ, ಕರ್ಕೊಂಡು ಶಿಷ್ಯನನ್ನೇ ಕರ್ಕೊಂಡು ಹೋದ. ಆ ಗುರುಗಳಿಂದ ಹೇಳಿಸಬೇಕು ಅಂತ ತಾನು ಉಪದೇಶ ಕೊಟ್ಟರು ಅರ್ಥ ಆಗದಂತೆ ಮಾಡಿ ಧರ್ಮರಾಜನಿಗೆ, ಧರ್ಮರಾಜನನ್ನ ಭೀಷ್ಮಾಚಾರ್ಯ ಕರ್ಕೊಂಡು ಹೋಗಿ ವಿಶೇಷ ಏನು ಉಪದೇಶ, ಏನು ಉಪದೇಶ, ಅವರು ಏನೇನು ಇಡೀ ಜನ್ಮ ಕಲ್ತಿದ್ರು ಎಲ್ಲ ಅರ್ಧ ಹಾಕ್ಬಿಟ್ರು ಧರ್ಮರಾಜನಿಗೆ. ಅದೆಂಥ ಉಪದೇಶ ಧರ್ಮರಾಜ ಹೇಳಿದ್ದು ಹೇಳದಂತೆ ತೆರಪಂಡ ತೆರಪಂಡ ರಿಪ್ರೊಡ್ಯೂಸ್. ಅವ್ರು ಹೇಳಿದ್ದನ್ನ ಒಪ್ಪಿಸ್ಬಿಟ್ಟು ಪಾಠ 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 ಖುಷಿ ಖುಷಿ ಖುಷಿ. ಅವ್ರಿಗೆ ಅಪ್ಪ ಎಂತ ಶಿಷ್ಯನ ಕೊಟ್ಟಿವ್ ಹೇಳಿದ ಕೂಡಲೇ ಹೇಳಿದಂತೆ ಒಪ್ಪಿಸ್ಬಿಡ್ತಾರೆ. ಎಂಥ ಇದು ಆನಂದ ಆಯಿತು. ಕೊನೆಗೆ ನಾನು ಹೊರಡುತ್ತೇನೆ ಹೊರಡುತ್ತೇನೆ. ಅವಾಗ ಕೇಳಿಕೊಂಡು ಸ್ವಾಮಿ ಬಂದ ಕೆಲಸ ಮುಗಿಯಿತು. ನಿನ್ನ ಮಾತಿನ ಪ್ರಕಾರ ದುರ್ಯೋಧನನ ಹಿಂದೆ ನಿಂತು ದುಷ್ಟ ಸಂಹಾರದಲ್ಲಿ ನಾನು ಭಾಗಿಯಾದೆ. ಪಾಂಡವರ ಕಡೆ ಮಾತ್ರ ಅಲ್ಲ, ದುರ್ಯೋಧನನ ಕಡೆಯಿಂದು ದೇವರ ಪೂಜಾ ಮಾಡಿದವರು. ಅದಕ್ಕೆ ಹೇಳ್ತಾರೆ ಶಲ್ಯರು, ಅವರು ಪಾಂಡವರ ಕಡೆಗೆ ಬರಬೇಕು ಅಂತ ಬರ್ತಿದ್ರು. ದೂರದಿಂದ ಬರ್ತಾ ಇದ್ದಾರೆ, ಮಧ್ರ ದೇಶದಿಂದ ಬರಬೇಕು. ಆ ಬರುವ ಕಾಲಕ್ಕೆ ಆ ಸೈನ್ಯಕ್ಕೆ ತುಂಬಾ ಆಹಾರ ಬೇಕಾಗಿತ್ತು. ಯುದ್ಧಕ್ಕೆ ಸೈನ್ಯ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ದುರ್ಯೋಧನ ಮಧ್ಯೆ 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 ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡುತ್ತಿದ್ದಂತೆ. ಯಾರ ಹೆಸರು ಗೊತ್ತಿಲ್ಲ. ಅವರಲ್ಲಿ ಇಳ್ಕೊಂಡು ಕೂಡಲೇ ಅಪ್ಪ ಎಲ್ಲಿ ಯಾರು ಊಟ ಹಾಕ್ತಾರೆ, ಎಲ್ಲಿ ನೀರಿದೆ, ಏನು, ನಾವು ಒಬ್ಬರು ಹೋದ್ರೆ ಎಲ್ಲಿ ಯಾವ ಮಠ ಅಂತ ಹುಡುಕ್ತೀವಿ. ಎಲ್ಲನ ಹೋದ್ರೆ ಏನು, ಲಕ್ಷಾಂತರ ಜನ, ಏನು ಅಕ್ಷೋಹಿಣಿ ಅಕ್ಷೋಹಿಣಿ ಸೈನ್ಯ ಕರ್ಕೊಂಡು ಹೋದ್ರೆ ಅವರಿಗೆಲ್ಲ ಊಟ ಇಲ್ಲಿಗೆ ಬರಬೇಕು. ರೆಡಿ ಇಟ್ಟಿದ್ದ ದುರ್ಯೋಧನ, ನಮಗೆ ಎಲ್ಲಾದ್ರೂ ಹೋದು ಕೂಡಲೆ ಹಸಿವೆ ಎಂದಿದ್ರೆ ಕರೆದು ಬಿಟ್ಟು ಒಂದಿಷ್ಟು ಸಂತೋಷದಿಂದ ಕರೆದು ಒಳ್ಳೆ ಊಟಕ್ಕೆ ಹಾಕಿ ಕೂಡಿಸ್ಬಿಟ್ರೆ ಎಷ್ಟು ಖುಷಿ ಆಗ್ಬಿಡುತ್ತೆ. ಹಬ್ಬ ಪ್ರಪಂಚ ದಾನ ಕೊಟ್ಬಿಡ್ತೀವಿ ಅವ್ರಿಗೆ, ಅಷ್ಟು ಖುಷಿ ಆಗ್ಬಿಡುತ್ತೆ. ಅದಕ್ಕೆ ಅಂಥ ಸಂತೋಷ ಕೊಟ್ಟಿದೆ. ಯಾರಪ್ಪ ಇದು ನಮ್ಗೆ ಇಷ್ಟೆಲ್ಲ ಅರೇಂಜ್ ಮಾಡಿದ್ರು, ಎಂಥ ಊಟಕ್ಕೆ ಹಾಕಿದ್ರು, ಯಾರಪ್ಪ ಅಂದ್ರೆ ಅವೇ ಒಳಗಿಂದ ಹೊರಗೆ ಬಂದ ದುರ್ಯೋಧನ. ನೋಡಿದ್ರು ನೀನ, ಹಾ ನಾನೇ ನಿಮ್ಗೆಲ್ಲ ಮಾಡಿದ್ದು, ಅನ್ನ ಹಾಕಿದ ಪಾಶ ಕಟ್ಟೆ ಹಾಕಿತು. ಅವಾಗ ಸಂತೋಷ ಇರುತ್ತೆ. ಸರಿಯಪ್ಪ ಏನ್ ಬೇಕು ಕೇಳು, ನನ್ನ ಕಡೆ ಬರಬೇಕು ನೀವು ಯುದ್ಧದಲ್ಲಿ, ನನ್ನ ಕಡೆ ಬರಬೇಕು. ಎಲ್ಲಿ ಹೋಗ್ಬೇಕು ಅಂತಿದ್ರಿ? ಪಾಂಡವರ ಕಡೆ ಅಲ್ಲ, ನನ್ನ ಕಡೆ ಬರಬೇಕು. ಯಪ್ಪ ಮುಗೀತು ಕಥೆ ಅನ್ಕೊಂಡಂತವ್ರು. ಪಾಂಡವರ ಕಡೆ ಇರಬೇಕಾದವ, ಇವನು ಅನ್ನ ತಿಂದದ್ದಕ್ಕೆ ಇವನ ಕಡೆ ಹೋಗ್ಬೇಕಾಯ್ತಲ್ಲ, ಎಂಥ ದುರ್ಗತಿ ಹರಿಯೇ. ಕೊನೆಗೆ ಧರ್ಮರಾಜನ ಹತ್ರ ಬರ್ತಾನೆ ಶಲ್ಯ ರಾಜ. ಒಂದು ಧರ್ಮರಾಜ ಏನು ಮಾಡಲಿ, ಇವನ ಅನ್ನ ತಿಂದದ್ದಕ್ಕೆಲ್ಲಿಗೆ ಹೋಗ್ಬೇಕಾದ್ ಬಂದಿದೆಯ, ನನ್ನವರು ನೀವು, ನನ್ನವರು ನೀವು, ಏನ್ ಮಾಡಲಿ? ಅವಾಗ ಧರ್ಮರಾಜ ಎಂಥ ಮಾತು ಹೇಳ್ತಾನೆ, ನೀವು ನನಗೆ ಉಪಕಾರ ನನ್ನ ಹತ್ರ ಇದ್ದು ಮಾಡಬೇಕಾಗಿಲ್ಲ, ಅಲ್ಲಿ ಇದ್ದು ಮಾಡಬಹುದು. ಅಲ್ಲಿ ಧರ್ಮರಾಜನ ಎಷ್ಟು ಒಳ್ಳೆತನ ನಮಗೆ. ಧರ್ಮರಾಜ ಅಂದ ಕೂಡಲೇ ಏನೂ ಕೈಲಾಗದೆ ಕೈಕಟ್ಟು ಕೂತಿರುವಂತಹ ಒಬ್ಬ ವ್ಯಕ್ತಿ ಅಂತ ನಮ್ಮ ತಲೆಯಲ್ಲಿ ಕಲ್ಪನೆ. ಯುದ್ಧ ಮಾಡಲಾರ, ಏನು ಮಾಡಲಾರ, ಸಪ್ತಿ ಅಂದ್ರೆ ನರಸಪ್ತ
ಅಂತದ ಏನಿಲ್ಲ, ಸಾಮಾನ್ಯ ಮೂಲೆ ಕೂತಿರೋ ವ್ಯಕ್ತಿ ಧರ್ಮರಾಜ ಅಂತ ತಲೆಗೆ ಬಂದಿರೋದಕ್ಕೆ ಸಾಮಾನ್ಯ ಧರ್ಮರಾಜ ಅಂದ್ರೆ ಒಂದಕ್ಕೂ ಮುಂದಕ್ಕೆ ಹೋಗಲ್ಲ, ಎಲ್ಲ ಹಿಂದಕ್ಕೆ. ಅವಾಗ ಹೇಳ್ತಾರೆ ಧರ್ಮರಾಜನ ಶಕ್ತಿ ಅಂತ ಆಗು, ಧರ್ಮರಾಜನ ಮನಸ್ಸಂತ ಆಗು. ಅದೇ ಭಾಗವತ ಅದಕ್ಕಿಂತ ಹೇಳಿದೆ. ಧರ್ಮರಾಜ ನೋಡ್ತಾನೆ, ಯಾಕೆ ಧರ್ಮರಾಜನಿಗೆ ಒಂದು ಗೊತ್ತಿತ್ತು, ಏನು ಕೃಷ್ಣ ಎಲ್ಲಿದ್ರೆ ಅಲ್ಲಿ ಜಯ ಅಂಬುದು ಗೊತ್ತಿತ್ತು. ಕೃಷ್ಣ ದೇವ ಎಂಬ ಎಚ್ಚರ ಇತ್ತು. ನಮ್ಮ ಹತ್ತಿರ ಕೃಷ್ಣ ಇದ್ದಾಗ ಇನ್ನು ಯಾವ ಬಲ ಬೇಕಾಗಿಲ್ಲ. ಅವರದ್ದು 11 ಲಕ್ಷೋಹಿಣಿ ಸೈನ್ಯ, ಇವರದ್ದು 7 ಲಕ್ಷೋಹಿಣಿ ಸೈನ್ಯ. 7 ಲಕ್ಷೋಹಿಣಿ ಬೇಡ, ನಾವು 5 ಜನ, ಕೃಷ್ಣ ಒಬ್ಬ ಇದ್ರೆ ಸಾಕು, ಅವರ 11 ಲಕ್ಷೋಹಿಣಿ ಸೈನ್ಯವನ್ನ ಚಿತ್ರಹಿಂಸೆ ಮಾಡಿಬಿಡುತ್ತೇವೆ ಎಂಬ ಶಕ್ತಿ ನಂಬಿಕೆ ಧರ್ಮರಾಜನಿಗಿದೆ. ಆದರೆ ಧರ್ಮರಾಜ ಆ ಶಲ್ಯ ಮಹಾರಾಜನ ಮನಸ್ ಸಮಾಧಾನ ಮಾಡ್ಲಿಕ್ಕೆ ಹೇಳ್ತಾರೆ, ಚಿಂತೆ ಯಾಕೆ ಮಾಡ್ತೀರಿ, ಅಲ್ಲಿಗೆ ಹೋದ್ರು ನಮ್ಗೆ ಉಪಕಾರ ಮಾಡಿಬಿಡ್ರಿ, ದೇವರ ಸೇವಾ. ಅವರಿಗೆ ಉಳಿತು ಹಾ ಮಾಡುತ್ತೇನೆ. ಕೊನೆಗೆ ಎಂಥ ಪರಾಕ್ರಮಶಾಲಿ ಶಲ್ಯ ಮಹಾರಾಜ, ಅಂಥವರನ್ನ ದುರ್ಯೋಧನ ಏನು ಮಾಡುತ್ತಾನೆ ಅಂದ್ರೆ, ನೀವು ಕರ್ಣನಿಗೆ ಸಾರಥಿ ಆಗಲಿ, ಎಂಥ ಕಟ್ಟೆ ಒಡಿಬೇಕು ಪರಿಸ್ಥಿತಿ. ಒಂದು ಕಡೆ ಸೂತ ಪುತ್ರ ಸಾರಥಿ ಆಗಬೇಕಾದವ, ಆತನಿಗೆ ಸಾರಥಿಯಾಗಿ ಕ್ಷತ್ರಿಯ ಕೊಡಬೇಕು ಅಂದ್ರೆ ಎಂಥದ್ದೇ ಹೌದಲ್ಲೇ. ಅವಾಗ ಮಾತಿನಿಂದ ಚುಚ್ಚಿ 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 ಕರ್ಣನ ಶಕ್ತಿಯನ್ನೆಲ್ಲ ಹೇಳಿ ಹಾಕಿದಲ್ಲೇ. ಆ ರೀತಿಯಲ್ಲಿ ಭಗವಂತನ ಪೂಜಾ ಮಾಡಿದ್ರು, ಒಬ್ಬೊಬ್ಬರು ಒಂದು ರೀತಿ ಪೂಜಾ ಮಾಡಿದ್ರು. ಕೊನೆಗೆ ಶಲ್ಯ ಮಹಾರಾಜ ಯುದ್ಧಕ್ಕೆ ನಿಲ್ತಾನೆ. ಕರ್ಣ ಹೋದ ಮೇಲೆ ಶಲ್ಯ ಮಹಾರಾಜರ ಪರಿಚಯ ಇದೆಯಾ? ಶಲ್ಯ ಅಂದ್ರೆ ಯಾರು? ನಮ್ಮವಳೆ ಮಾನವ ಇರ್ತಾರಲ್ಲ, ಅವರೇ ತಾಳ ತಟ್ಟಿದ್ರಲ್ಲ, ತಾಳ ತಟ್ಟ ಕೂತ್ಕೊಂಡು ಮುದುಕರಿದ್ರಲ್ಲ, ಅವರ ಶಕ್ತಿ ಅಂತ ಅದು ಗೊತ್ತಾ ಅಂದ್ರು. ಇಬ್ಬರಿಗೆ ಚರಿತ್ರೆ, ಏನು ಚರಿತ್ರೆ? ತಾಯಿ ಕೈಯಿಂದ ಜಾರಿ ಬಿದ್ದ ಕೂಸು. ಭೀಮಸೇನ, ಭೀಮಸೇನ ಭೂಮಿಗೆ ಬಿದ್ರೆ ಆ ಗಿರಿ ಒಡೆದು ಶತಶೃಂಗದಿಂದ 100 ಶೃಂಗಗಳು ಬಂದು ಅಂತ ಎಲ್ಲ ಒಡೆದೋಯ್ತು, 100 ಹೋಳಾಯಿತು. ಇದೇ ತರ ತಾಯಿ ಕೈಯಿಂದ ನೆಲಕ್ಕೆ ಬಿದ್ದ ಕೂಡಲೇ ಭೂಮಿ ಚೂರು ಚೂರಾಗಿದ್ದು ಯಾರಿಂದ? ಅದು ಶಲ್ಯ ಮಹಾರಾಜರಿಂದ. ಇದು ಭಾರತ ಹೇಳ್ತಾ ಇದೆ. ಅಂಥ ಪರಾಕ್ರಮಶಾಲೆ ದುರ್ಯೋಧನ ಹೇಳುತ್ತಾನೆ, ಮಹಾಪರಾಕ್ರಮಿಗಳಲ್ಲಿ ಯಾರ್ಯಾರು ಅಂದ್ರೆ ಶಲ್ಯ ಅಂತ ಹೇಳ್ತಾರೆ. ಅಂಥ ಶಲ್ಯರಾಜನನ್ನ ಗದಾಪ್ರಹಾರದಿಂದ ಕೊಂದವರು ಯಾರು ಗೊತ್ತಾ? ಧರ್ಮರಾಜ. ಎಂಥ ಪರಾಕ್ರಮಶಾಲಿ ಆಗಿರಬೇಕು ಧರ್ಮರಾಜ. ಧರ್ಮದಲ್ಲಿ ಎಂಥ ನಿಷ್ಠ, ಅಷ್ಟೇ ಸಾತ್ವಿಕ, ಅಷ್ಟೇ ಪರಾಕ್ರಮಶಾಲಿ, ಅಷ್ಟೇ ಪೌರುಷ, ಅಷ್ಟೇ ಶಕ್ತಿ. ಅದಕ್ಕೆ ಧರ್ಮರಾಜನ ಸ್ತೋತ್ರ ನಮ್ಮ ಶೇಷದಾಸರು ತುಂಬಾ ಮಾಡುತ್ತಾರೆ. ಅಪ್ಪಾ ಅಣ್ಣ, ನಿಮ್ಮ ಅನುಗ್ರಹದಿಂದ ನಾನು ಬದುಕಿದ್ದೇನೆ ಧರ್ಮರಾಜ ಹೇಳ್ತಾರೆ. ಈ ರೀತಿಯಾಗಿ ಆ ಧರ್ಮರಾಜರಿಗೆ ವಿಶೇಷವಾಗಿರತಕ್ಕಂಥ ಉಪದೇಶ ಕೊಟ್ಟ ಮೇಲೆ ಕೃಷ್ಣ ಎದುರಿಗೆ ನಿಂತಿದ್ದಾನೆ, ಪ್ರಾಣ ಬಿಡುತ್ತಾ ಇದ್ದಾರೆ. ಅಯೋಧ್ಯಾಪುಣ್ಯ, ಪ್ರಾಣ ಬಿಡುವ ಕಾಲಕ್ಕೆ ದೇವರು ಎದುರಿಗಿರುವ ಒಳ್ಳೆ ಸಾವು ಬಂದದ್ದು ಮೊದಲು ವಾಲಿಗೆ. ರಾಮ ಎದುರಿಗೆ ಇದ್ದ, ವಾಲಿ ಪ್ರಾಣ ಬಿಡುತ್ತಿದ್ದ, ಕೇಳು ವಾಲಿ ಬದುಕಿಸ್ತಾ ಈಗ ಈ ಕ್ಷಣದಲ್ಲಿ ಬದುಕಿಸ್ತಾನೆ ಹೇಳು. ಅವಾಗ ವಾಲಿ ತಲೆಯಲ್ಲಿ ಒಂದು ಕ್ಷಣ ಬದುಕಿಸು ಹರಿಯೇ ಅಂದಿದ್ರೆ ರಾಮಾಯಣ ರಿವರ್ಸ್ ಆಗಿಬಿಡ್ತಾ ಇತ್ತು, ರಾಮಾಯಣ ಟೋಟಲ್ ರಿವರ್ಸ್ ಆಗಿಬಿಡ್ತಾ ಇತ್ತು. ಏನು ಇವರೆಲ್ಲ ಹುಡುಕೋದು, ಪ್ರಾಣದೇವರು ಹೋಗುವುದು, ಹಾರೋದು, ಏನೂ ಇಲ್ಲ. ವಾಲಿ ಒಬ್ಬನೇ ಕೂತ ಕಡೆಯಿಂದ ರಾವಣಾಸುರನ್ನ ಕುತ್ತಿಗೆ ಹಗ್ಗ ಹಾಕಿ ದೇವರ ಕಾಲಕ್ಕೆ ಹಾಕಿಬಿಡ್ತಾ ಇದ್ದಾನೆ. ರಾಮಾಯಣನೇ ಬೇರಾಗಿಬಿಡ್ತಾ ಇತ್ತು, ಯೋ ಸುಖ ಪಡಬಹುದಾಗಿತ್ತು. ರಾಮ ಸುಗ್ರೀವನ ಏನು ವಾಲಿ ಕಾರ್ ಕಡೆ ಬಿದ್ದಿರ ನೀವು ಅಣ್ಣನ ಹತ್ರ ಅಂತೇಳಿ ನೀನು ಚೆನ್ನಾಗಿ ನೋಡ್ಕೊಂಡು ಎಲ್ಲ ಸೆಟಪ್ ಮಾಡಿಬಿಟ್ಟಿದ್ರೆ ರಾಮಾಯಣ ಬೇರೆ ಪುಸ್ತಕ ಆಗಿಬಿಡ್ತಾ ಇತ್ತು, ಸುಖ ಪಡಬಹುದಾಗಿತ್ತು. ವಾಲಿ ನೋಡುತ್ತಾನೆ, ಇದೆಲ್ಲ ಒಂದು ನೀನು ಎದುರಿಗಿರುವಾಗ ಸಾಯುವುದೇ ಒಂದು ಭಾಗ್ಯವಯ್ಯ. ಈ ಯಾವ ಜನ್ಮದಲ್ಲಿ ಸಿಗುತ್ತೋ, 8 ಜನ್ಮಗಳಲ್ಲಿ ಪಡ್ಕೊಂಡು ಬಂದಿದ್ದೀನೋ, ಅದರಿಂದ ನೀನು ಗಂಡಿ ಎದುರಿಗ ಇರುವಾಗ ನಾನು ಸಾಯೋದೇ ನನ್ನ ದೊಡ್ಡ ಭಾಗ್ಯ. ಕೃಷ್ಣ ಸತ್ಯ ನೀನೆದುರಿಗಿದ್ರೆ ಸಾಕು, ಅಂತಹ ಭಾಗ್ಯ ಪಡೆದದ್ದು ಇನ್ನೊಬ್ಬರು ಯಾರು ಅಂದ್ರೆ ನಮ್ಮ ಭೀಷ್ಮ.
ಹೇಳ್ತಾ ಇದ್ದಾರೆ. ಇತಿ ಮಧುರೂಪ ಕಲ್ಪಿತ ವಿತೃಷ್ಣ ಭಗವತಿ ಸತ್ಪಥ ಪುಂಗವೇ ವಿಭೂಮ್ನಿ ಕುಸುತ ಉಪಗತೆ ಕ್ವಚಿತ್ ವಿಹರ್ತು ಪ್ರಕೃತಿ ಮುಪೇ ಯುಷಯತ್ ಭವ ಪ್ರವಾಹ. ಆ ದೇವರು ಎದುರಿಗೆ ನಿಂತಿದ್ದಾರೆ. ಹೇಗಿದ್ದಾನಾತ ಹೇಳ್ತಾ ಇದ್ದಾರೆ ಕೃಷ್ಣ ಲಸತ್ ಪೀತ ಪಡೆ ಒಳ್ಳೆ ಹೊಳೆಯುವಂತ ಪಿತಾಂಬರ ಕೊಟ್ಟಿದ್ದಾನೆ. ಚತುರ್ಭುಜೆ ಪುರಸ್ಥಿತೆ ಅಮೀಲಿತ ದೃಗ್ ಗಧಾರಜತ್. ಆ ಕೃಷ್ಣನ್ನೇ ಹೃದಯದಲ್ಲಿ ಧಾರಣ ಮಾಡ್ತಾ ಇದ್ದಾರಂತೆ. ಎದುರಿಗೆ ಕೃಷ್ಣ ನಿಂತಿದ್ದಾನೆ. ವಿಶುದ್ಧಯ ಧಾರಣಯ ಭೂತಾಶುಭ. ಆ ದೇವರನ್ನೇ ನೋಡ್ತಾ ನೋಡ್ತಾ ಧಾರಣ ಅಂದರೆ ಆ ರೂಪವನ್ನೇ ಧರಿಸೋದು ಮನಸ್ಸಿನಲ್ಲಿ. ಧಾರಣೆ ಬಂದ ಎಲ್ಲ ಅಶುಭಗಳು ಹೋಯಿತಂತೆ. ತದೀಕ್ಷೆಯೈವ ಆಶು ಗತಾಯುಧವು ವ್ಯಥ. ಆ ದೇವರನ್ನು ನೋಡ್ತಾ ಇದ್ರಂತೆ. ಏನು ಎಷ್ಟೇ ದೊಡ್ಡವರಾಗಿರ್ಲಿ ಎಷ್ಟೇ ದೊಡ್ಡವರಾಗಿರ್ಲಿ ಏನೇ ಆಗಿರ್ಲಿ ನೋವು ಬೇವು ಎಲ್ಲರಿಗೂ ಕಟ್ಟಿಟ್ಟ ಬುದ್ಧಿ. ಇಷ್ಟು ಹೊಗಳೋ ಭೀಷ್ಮಾಚಾರ್ಯರು ಎಷ್ಟ ಅವಸ್ಥೆ ಪಟ್ಟರು ಗೊತ್ತಾ ಅಂದರು. ಕ್ಷಣ ಕ್ಷಣಕ್ಕೆ ಸಾವಿರ ಚೇಳು ಕಡದ ನೋವು. ಏನು ಬಾಣಗಳ ಚೂಪಿನ ಮೇಲೆ ಮಲ್ಕೊಂಡಿದ್ದಾರೆ. ಅಷ್ಟು ಭಾರ ಬಾಣಗಳ ಮೇಲೆ ಹಾಕಿದ ಚುಚ್ಚಿ ಆ ಹುಣ್ಣಿನೊಳಗೆ ಸದಾ ಅಂದ್ರೆ ಒಂದು ನಮ್ಮ ಹುಣ್ಣಾದ್ರೆ ಅದರೊಳಗೆ ಮತ್ತ ಪಿನ್ನೋ ಚಾಕೋ ಹಾಕಿ ಚುಚ್ಚುತ್ತಾ ಇದ್ರೆ ಹೇಗಿರ್ಬೇಕ್ರಿ ಎಷ್ಟು ಆನಂದ ಆಗಿರ್ಬೇಕು ಅಂತದ್ದು. ಒಂದಲ್ಲ ಮೈ ತುಂಬ ಬಾಣಗಳೇ ಮೈ ತುಂಬ ಬಾಣಗಳೇ ಅಂಥ ಕಾಲಕ್ಕೆ ಆ ದುಃಖ ಪಡ್ತಾ ಮಾಡ್ಕೊಂಡಿದ್ರಂತೆ. ಆಯುಧವು ವ್ಯಥ ತುಂಬ ಇತ್ತು ನೋವು ಪಡ್ತಾ ಇದ್ರು. ಅಂಥ ಕಾಲಕ್ಕೆ ದೇವರಲ್ಲೇ ಮನಸ್ಸಿಟ್ಟ ಕೂಡಲೆ ಗತಾಯುಧವು ವ್ಯಥ ನೋವೆಲ್ಲ ಹೊರಡಿತು ಕಾಲಿಗೆ. ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮ. ಎಲ್ಲಾ ಇಂದ್ರಿಯಗಳ ವಿಭ್ರಮ ವೃತ್ತಿ ವಿಭ್ರಮ ಅಂದ್ರೇನು ಈ ಇಂದ್ರಿಯಗಳಿಗೆಲ್ಲ ಹೊರಮುಖಾಗಿ ಅಭ್ಯಾಸ ಹೊರಗೆ ಓಡಿ 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 ಅಭ್ಯಾಸ. ಇಂಥ ಇಂದ್ರಿಯಗಳೆಲ್ಲವೂ ಕೂಡ ಅದರ ಭ್ರಮೆ ಬಿಟ್ಟೋಯ್ತು. ಎಲ್ಲಾ ಇಂದ್ರಿಯಗಳು ದೇವರಲ್ಲೇ ಬರ್ತಾ ಇದೆ. ತುಷ್ಟಾವಜಲ್ಪಂ ವಿಸೃಜನ್ ಜನಾರ್ದನಂ. ಆ ಭಗವಂತನ ಚಿಂತನೆ ಮಾಡುತ್ತಾ ಅವನ ಗುಣಗಳನ್ನೇ ಚಿಂತನೆ ಮಾಡುತ್ತಾ ಎದುರಿಗೆ ದೇವರಿದ್ದಾನೆ. ಆ ದೇವರನ್ನೇ ಸ್ತೋತ್ರ ಮಾಡುತ್ತಾ ಬರ್ತಾ ಇದ್ದಾರೆ. ಎಂಥ ಪುಣ್ಯ ಹೇಳ್ತಾ ಇದ್ದಾರೆ. ಇತಿ ಮಾದಿ ಉಪಕಲ್ಪಿತ ವಿತೃಷ್ಣ ಭಗವತಿ ಸತ್ವತ ಪುಂಗವೇ ವಿಭೂಮ್ನಿ ಹೇಳ್ತಾರೆ. ನನ್ನ ಮತಿ ಉಪಕಲ್ಪಿತ ಉಪ ಸಮೀಪೇ ಕಲ್ಪಿತ ಭಗವಂತನ ಹತ್ತಿರೇ ನಿಂತಿದೆ. ಹಾಗಂದು ದೇವರು ನಮ್ಮ ಹತ್ರ ಇರಬೇಕಾ ನಾವು ದೇವರ ಹತ್ರ ಇರಬೇಕಾ? ದೇವರು ನಮ್ಮ ಹತ್ರ ಇರಬೇಕಾ ನಾವು ದೇವರ ಹತ್ರ ಇರಬೇಕಾ? ಏನು ಉಪಯೋಗ? ನಾವು ದೇವರು ನಮ್ಮ ಹತ್ರ ಇರ್ತಾನೆ ನಾವು ದೇವರ ಹತ್ರ ಇರಲ್ಲ ಮನಸ್ಸೆಲ್ಲ ಹೋಗಿರುತ್ತೆ. ಅದಕ್ಕೆ ಪ್ರಶ್ನೆ ಕೇಳಿದೆ ದೇವರು ನಮ್ಮ ಹತ್ರ ಇರಬೇಕಾ ನಾವು ದೇವರ ಹತ್ರ ಇರಬೇಕಾ? ನಾವು ದೇವರ ಹತ್ರ ಇರೋದು ಅಂದ್ರೆ ನಮ್ಮ ಮನಸ್ಸು ದೇವರ ಹತ್ರ ಇರೋದು. ನಮ್ಮ ಮನಸ್ಸು ದೇವರ ಹತ್ರ ಇರಬೇಕು. ಇವರ ಮನಸ್ಸು ದೇವರಲ್ಲೇ ನಿಂತಿದೆ ಹೇಳ್ತಾ ಇದ್ದಾರೆ. ನಿನ್ನ ಸ್ಮರಣೆ ಮಾಡಿದರೆ ಸಾಕಯ್ಯ ಈ ಭವ ಪ್ರವಾಹವೆಲ್ಲ ಶಾಂತಾಗಿ ಬಿಡುತ್ತೆ ಅಂತ ನೀನೇ ಕಣ್ಣೆದುರಿಗಿದ್ದೀಯ. ಹೇಗಿದ್ದೀಯ ಸ್ವಲ್ಪ ಮಾಡ್ತಾರೆ. ತ್ರಿಭುವನ ಗಮನಂ ಮೂರು ಭುವನ. ಮೂರು ಭುವನ ಅಂದ್ರೆ ತ್ರಿಭುವನ ಕ್ಷೇತ್ರದೀಪ ಅನಂತಾಸನ ವೈಭವಂತ ಭೂ ಭುವ ಸ್ವ ಹೌದು ತ್ರಿಭುವನ. ಅದಕ್ಕೆ ಹೇಳ್ತಾರೆ ತ್ರಿಭುವನ ಗಮನಂ ಅಂದ್ರೆ ಸಕಲ ಜಗತ್ತಿಗೂ ಮನೋಹರ. ಮನೋಹರ ಅಂದ್ರೆ ಗಮನ ಅಂದ್ರೆ ಮನೋಹರ ಅಂದ್ರೆ ಯಾರಿಗೆ? ಇಲ್ಲಿ ತ್ರಿಜಗತ್ತು ತ್ರಿಭುವನ ಎರಡು ಒಂದೇ. ತ್ರಿಜಗತ್ತಂದ್ರು ತ್ರಿಭುವನ ಅಂದ್ರೂ ಒಂದೇ. ಜಗತ್ ಶಬ್ದ ಎಲ್ಲಿ ಪ್ರಯೋಗ ಮಾಡುತ್ತಾರೆ ಅಂದ್ರೆ ಹೇಳ್ತಾರೆ ಸ್ಥಾಸ್ರು ಜಗಚ್ಚ ಅಂತಾರೆ. ಜಗತ್ತನ್ನು ತಿರುಗಾಡುವಂತಹ ಪ್ರಾಣಿಗಳಿಗೆ ಜಗತ್ ಅಂತ ಹೆಸರು. ತಿರುಗಾಡದೇ ಇರುವುದು ಸ್ಥಾಯಿ
ತಿರುಗಾಡುವುದು, ತಿರುಗಾಡದೆ ಇರುವುದು. ಹಾಗಾದ್ರೆ ಮೂರು ರೀತಿಯಾದ ತಿರುಗಾಡುವುದು, ತ್ರಿಜಗತ್, ತ್ರಿಭುವನ ಅಂದ್ರೆ ಯಾರು? ಸಾತ್ವಿಕ, ರಾಜಸ, ತಥಾಮಸ. ಈ ಮೂರು ಜೀವರಾಶಿಗಳಿಗೂ ಕಮನಂ. ಅದನ್ನ ಎಲ್ಲಿ ನೋಡಬೇಕು? ಕಾಲಯವನ ಬಂದ, ಕಾಲಯವನ ಬಂದ, ಕೃಷ್ಣನ್ನೇ ಹುಡುಕೊಂಡು ಬಂದ. ಯಾಕೆ? ಕೊಲ್ಲಬೇಕು ಅಂತಾನೆ ಬಂದ. ಕೃಷ್ಣನ ಕೊಲ್ಲಬೇಕು ಅಂತಾನೆ ಬಂದ. ಕೃಷ್ಣ ಹೇಗಿರುತ್ತಾನೋ ಗೊತ್ತಿಲ್ಲ, ನೋಡ್ಲಿಲ್ಲ. ಅದಕ್ಕೆ ಯಾರು ಪರಿಚಯ ಮಾಡಿಕೊಡ್ಬೇಕು? ನಾ ಬಂದೆ ಅಂದರು ನಾರದರು. ನಾರದರೇ ದೇವರ ಪರಿಚಯ ಮಾಡಿಕೊಡ್ಬೋದು ಯಾರಿಗೆ? ಮಿತ್ರರಿಗೂ ಶತ್ರುಗಳಿಗೂ. ಅವನು ಹೇಳಿದ್ರು ಹೀಗಿರ್ತಾನೆ ನೋಡೋ ನಾ ಕೃಷ್ಣ ಅಂದ್ರೆ. ಅಂದ್ರೆ ನೋ, ಯಾರನ್ನ ನೋಡಿದುಕೊಳ್ಳೆ, ಯಪ್ಪ ಇಷ್ಟು ಸುಂದರ ಯಾರೂ ಇಲ್ಲ ಅಂತ ನಿನಗೆ ಅನಿಸಪ್ಪ, ಅವನೇ ಕೃಷ್ಣ ಅವನು. ನೋಡುತ್ತಾನವ ಕೃಷ್ಣ ಮಥುರಾ ಪಟ್ಟಣದಿಂದ ಹೊರಗೆ ಒಬ್ಬನೇ ಬರ್ತಿರ್ತಾನೆ, ನೋಡುತ್ತಾನ ಕಣ್ಣು ಬಿಟ್ಟು ನೋಡಿದ ಕೂಡಲೆ ಅವನ ಬಾಯಿಂದ ಬರುತ್ತೆ ದರ್ಶನೀಯ ತಮಂ. ಮೂರು ಡಿಗ್ರಿಗಳು, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಅಂದ್ರೆ ಟಾಪ್ ಮೋಸ್ಟ್. ದರ್ಶನೀಯ, ದರ್ಶನೀಯ ತರ, ದರ್ಶನೀಯ ತಮಂ. ನೋಡಬೇಕಾದ್ರೂ ಇವನಿಗಿಂತ ಇನ್ನ ಇಲ್ಲ, ಇನ್ನ ಕಣ್ಣಿದ್ರೆ ಇವನೇ ನೋಡಬೇಕು ಅಂತ ಯಾರಿಗೆ ಬಂದಿದ್ದು? ಕಾಲಯವನಿಗೆ ಬಂತು. ಅಂದ್ರೆ ತಮೋ ಜೀವರಾಶಿಗಳಿಗೂ ಕೂಡ ನಿನ್ನ ಸೌಂದರ್ಯ ಕಣ್ಣು ಸೆಳೆದು ಬಿಡುತ್ತಯ್ಯ. ಅಷ್ಟು ಮಾತ್ರಕ್ಕೆ ಉದ್ಧಾರ ಮಾಡಲ್ಲ ಅವರನ್ನ, ಅವರನ್ನು ಉದ್ಧಾರ ಮಾಡಲ್ಲ. ನೋಡಿ ಅಷ್ಟು ಸುಂದರ ಅಂತ ದೇವರನ್ನ ನೋಡಿ ಮಾಡಿದ್ದೇನು? ಕೊಲ್ಲಿಕ್ಕೆಂದು ಹೊರಟ ಕಾಲಯವನ, ಕೃಷ್ಣನ ಕೊಲ್ಲಬೇಕು ಅಂತ ಹೊರಟ. ಅದಕ್ಕೆ ಆದ್ರೆ ಎಲ್ಲಿ ಯಾವುದಾಗ ತಗೊಂಡ್ರು ಅಂದ್ರೆ ಮೂರು ರೀತಿಯಾದ ಜೀವರಾಶಿಗಳಿಗೂ ಮನಸ್ಸನ್ನ ಸೆಳೆದು ಬಿಡುವ ರೂಪ ನಿನ್ನದು. ತ್ರಿಭುವನ ಕಮಲಂ ಕಮನಂ ತಮಾನವರ್ಣಂ. ಒಳ್ಳೆ ಗಂಗಾವರ್ಣ ಸ್ವಾಮಿ ಅಂದ್ರೆ ಹೇಳ್ತಾರೆ ನೀಲಿ ವರ್ಣದ ಸ್ವಾಮಿ, ಪೀತಾಂಬರ ಹಳದಿ ವರ್ಣ, ಒಳ್ಳೆ ಬಂಗಾರದ ಬಣ್ಣ ಪೀತಾಂಬರ ಹುಟ್ಟಿದ್ದಾನೆ. ರವಿಕರ ಗೌರ ವರಂಬರಂ ದಧಾನೆ ಹೇಳ್ತಾರೆ. ಈ ಒಳ್ಳೆ ಪೀತಾಂಬರ ಹೇಗಿದೆ ಅಂದ್ರೆ ಸೂರ್ಯ ಕಿರಣದಂತೆ ಹೊಡೆಯುತ್ತಾ ಇದೆ ಅಂತೆ. ಅಂಥ ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ವಪುರಲಕ ಕುಲಕಾವೃತಾರಣಬ್ಜಂ ವಿಜಯ ಸಖೆ ರತಿರಸ್ತು ಮೇನವದ್ಯ. ಆ ಕೃಷ್ಣನ ಮುಖ ನೋಡುತ್ತಾರೆ, ಆ ಕೃಷ್ಣನ ಕೂದಲುಗಳಲ್ಲಿ ಕೆಲವು ಚಿಕ್ಕ ಚಿಕ್ಕದಾಗಿವೆ. ಆ ಮುಖ ಹೇಗಿದೆ? ಅಲಕ ಕುಲಕ ಆನನ ಆವೃತ ಹೇಳ್ತಾ ಇದ್ದಾರೆ. ಅಲಕ ವಪುಹು ಅಲಕ ಕುಲಾವೃತಾನನ ಜಂ ಅಂದ್ರೆ ಹೇಳ್ತಾರೆ, ಆ ಮುಖ ಒಳ್ಳೆ ಕಮಲದಂತೆ ಇದೆ. ಆದ ಮೇಲೆ ಹೇಳ್ತಾ ಇದ್ದಾರೆ ಅಲಕ ಕುಲ ಅಂದ್ರೆ ಆ ಎಲ್ಲ ಕೂದಲು ಮುಖದ ಮೇಲೆ ಬಿದ್ದಿದೆ, ಗೊಂಗುರು ಕೂದಲು. ಅದು ಹೇಗಿತ್ತು ಅಂದ್ರೆ ಕಮಲದ ಮೇಲೆ ದುಂಬಿಗಳು ಕೂತಂತೂ ಇತ್ತಂತೆ. ಚೆನ್ನಾಗಿ ಹೇಳ್ತಾರೆ, ಹೌದಾ? ವಿಜಯ ಸಖೆ ರತಿರಸ್ತು ಮೇನವದ್ಯ ಅನವದ್ಯ ರತಿ, ದೋಷವಿಲ್ಲದ ರತಿ ಆ ಶ್ರೀಕೃಷ್ಣನಲ್ಲಿ ನನಗೆ ಬರಲಿ. ಇನ್ನ ಹೇಗಿದ್ದಾನೆ ಕೃಷ್ಣ ಅದನ್ನು ವರ್ಣನ ಮಾಡ್ತಾ ಇದ್ದಾನೆ. ಯುಧಿ ಯುದ್ಧರಂಗದಿಂದಲೇ ಬಂದಿದ್ದಾನೆ, ಡೈರೆಕ್ಟ್ ಅಲ್ಲಿಂದ ಬಂದಿದ್ದಾನೆ ಯುದ್ಧದಿಂದ. ಅಲ್ಲೇನು ರೆಸ್ಟ್ ಮೂಮೆಂಟ್ ಇಲ್ಲೇ ಇಲ್ಲ, ಅರಷ್ಟೇ ಎಲ್ಲ ಯುದ್ಧ ಮಾಡಿಕೊಂಡು ಬರಬೇಕು. ನಂತರ ಯುದ್ಧ ಭೂಮಿಯಲ್ಲೇ ಮೂಲೆ ಕೂತಿದ್ರೆ ಅಲ್ಲೇ ಅವರನ್ನು ನೋಡಿ ಮಾತಾಡಿಸಿಕೊಂಡು ಬರಬೇಕು. ಯುಧಿ ತುರಗ ರಜೋ ವಿಧೂಮ್ರ ವಿದ್ಯತ್ ಕಚ ಲುಲಿತ ಶ್ರಮ ವಾರ್ಯಲಂಕೃತ ಸೇ. ಆ ಇಡೀ ಯುದ್ಧರಂಗದಲ್ಲಿ ತಿರುಗುವಾಗ ಧೂಳಿ ಧೂಳಿ ಧೂಳಿ, ಆ ಧೂಳಿ ಎಲ್ಲರ ಮೈ ಮೇಲೆ ಬಿದ್ದುಬಿಟ್ಟಿದೆ. ಅದು ಭೀಕರವಾಗಿ ತಿರುಗ್ತಾ ಇದ್ರೆ ಇಡೀ ಎಲ್ಲ ತಲೆ ಮೇಲೆಲ್ಲ ಭೂಮಿ. ನಾವು ಬಸ್ಸಲ್ಲಿ ಹೋದ್ರೇನೆ ಅಲ್ಲಿ ಆ ಗೀತಾ ಕುರುಕ್ಷೇತ್ರ ತಿರುಗಾಡಿದ್ರೆ ಬರೀ ಧೂಳಿಮಯ, ನಾವೆಲ್ಲ ಧೂಳಿ ಎಲ್ಲ ನಮ್ಮ ತಲೆ ಮೇಲೆ ಕುತ್ಕೊಂಡ್ಬಿಡುತ್ತೆಲ್ಲ. ಅಂಥದ್ದು ಕೃಷ್ಣ ಆ ಕುರುಕ್ಷೇತ್ರದಲ್ಲಿ ರಥ ಓಡಾಡಿಸಿದಾಗ ಒಬ್ಬರ ಇಬ್ಬರ ಎದ್ದು ರಥಗಳು ಓಡಾಡ್ತಾ ಇವೆ. ಆ ಧೂಳಿ ಎದ್ದೆದ್ದು ಮುಖದ ಮೇಲೆ ಬಿಡ್ತಾ ಇದ್ರೆ ತುರಗ ರಜೋ ವಿಧೂಮ್ರ
ಯಾಮರಜ ಅಂದರೆ ಈ ಕುದುರೆಗಳು ಓಡಿ 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 ಆ ಧೂಳಿ ಎಲ್ಲರೂ ಬೀಳ್ತಾ ಇದೆ. ವಿದ್ಯತ್ ಕಚಲುಳಿತ, ಆ ಧೂಳೆಲ್ಲ ಬಿದ್ದಿದೆ, ವಿಶೇಷವಾಗಿರತಕ್ಕಂಥ ತಲೆ ಮೇಲೆ ಬಿದ್ದಿದೆ, ತಲೆ ಮೇಲೆ ಬಿದ್ದಿದೆ. ಆ ತಲೆ ಮೇಲೆ ಬಿದ್ದ ಮೇಲೆ ಕೃಷ್ಣ ಓಡಿಸಿ ಓಡಿಸಿ ಬಂದಿದ್ದಾನಲ್ಲ, ಶ್ರಮವಾರಿ ಲುಲಿತ ಕಚ ಲುಲಿತ ಶ್ರಮವಾರ್ಯಲಂಕೃತಾಸ್ಯೆ. ಆ ಓಡಿಸಿ 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 ಶಿರಸ್ಸಿನಲ್ಲಿ ಆ ಬೆವರು ಇಳಿತಾ ಇದೆ ಅಂತ ದೇವನಿಗೆ. ದೇವರು ಗೌರವ ಅಲ್ಲ, ಅವನೆಲ್ಲ ಸುಖಾತ್ಮಕ ಎಲ್ಲ ರೂಪವೇ ನೋಡುತ್ತಾ ಇದ್ದಾನೆ. ಎಲ್ಲರಂತೆ ಅವನಿಗೂ ಬೆವರು ಇಳಿತಾ ಇದೆ ಅಂತೆ. ಒಂದು ಕಡೆ ಧೂಳಿ ಎಲ್ಲ ಏನು ಪಂಚಾಮೃತ ಕಾಲಕ್ಕೆ ಏನು ಹಣ್ಣು ನೆಟ್ಟಿದಂತೆ ಧೂಳಿ ಬಚ್ಚಿಕೊಂಡು ಹೋಗಿದೆ, ಅದರ ಮಧ್ಯದಲ್ಲಿ ತಲೆಯಿಂದ ನೀರು ಸೋರ್ತಾ ಇದೆ. ಆ ಧೂಳಿ ಎಲ್ಲ ಅದೇ ಪಂಚಾಮೃತ ಮಾಡಿದಾಗ ಈ ಎಳ್ನೀರ ಅಭಿಷೇಕ ಮಾಡಿದ್ರೆ ಎಲ್ಲ ಧಾರೆ ಬರುತ್ತಲ್ಲ, ಆ ಥರ ಧಾರೆ ಹಿಡಿದಿದೆ. ನಂತರ ಮಮ ನಿಷಿದ ಶರೈ ವಿಭಿಧ್ಯಮಾನತ್ವ ಚಿವಿರಧತ್ತವಕೇಸ್ತು ಕೃಷ್ಣೇ ಆತ್ಮ. ಅಷ್ಟೇ ಅಲ್ಲ, ಯುದ್ಧದಲ್ಲಿ ಕೃಷ್ಣ ಕೈಲಿ ಅಸ್ತ್ರ ಹಿಡಿಸುತ್ತೇನೆ, ಶಪಥ ಭೀಷ್ಮಾಚಾರ್ಯರು. ಕೃಷ್ಣ ನಾನು ಅಸ್ತ್ರ ಹಿಡಿಯಲ್ಲ ಅಂತ, ಹೇಗೆ ಹಿಡಿಸ್ತೇನೆ? ಕೃಷ್ಣನಿಗೆ ಸಿಟ್ಟು ತರಸಿ ಮತ್ತು ಹಿಡಿಸುತ್ತೇನೆ. ಅಸ್ತ್ರ ಹಿಡಿಯಲು ಸಿಟ್ಟು ಬರಬೇಕಲ್ಲ, ಅದಕ್ಕೇನ್ ಮಾಡಿದ್ರು ಕೃಷ್ಣ? ಅದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸಾರಥಿ, ಸಾರಥಿ ಮೇಲೆ ಬಾಣಪ್ರಯೋಗ ಬಿಟ್ಟು ಬರೀ ಕೃಷ್ಣನ್ನೇ ಹೊಡಿತಾ ಇದ್ದಾನೆ, ಅರ್ಜುನನ ಹೊಡಿತಾ ಇಲ್ಲ, ಕೃಷ್ಣನ್ನೇ ಹೊಡಿತಾ ಇದ್ದಾರೆ. ಹೇಗಾಗ್ಬಿಟ್ಟ ಕೃಷ್ಣ ಅಂದ್ರೆ ಮೈ ತುಂಬ ಬಾಣ ಚುಚ್ಕೊಂಡು ಹೋಗ್ಬಿಟ್ಟಿದ್ದಲ್ಲ, ಮೈ ಎಲ್ಲ ರಕ್ತ ಸುರಿತಾ ಇದೆ, ಕೃಷ್ಣ ಕಾಣಿಸ್ತಾ ಇಲ್ಲ, ಬಾಣದ ಗುಂಪೆ ಕಾಣಿಸ್ತಾ ಇದೆ, ಕವಚದಲ್ಲಿ ಚುಚ್ಚಿಕೊಂಡು ಹೋಗ್ಬಿಟ್ಟಿದಂತೆ ಆ ಬಾಣಗಳು. ಹಾಕಿ ಹಾಕಿ ಹೊಳಿತಾ ಇದ್ದಾರೆ ಕೃಷ್ಣನಿಗೆ. ಅಲ್ಲದೆ ದೇವರ ಮೇಲೆ ಬಾಣ ಪ್ರಯೋಗ ಹೌದು ಹೊಡೆದ್ರಂತೆ. ಯಾಕೆ? ಇವನಿಗೆ ಸಿಟ್ಟು ತರಿಸ್ಬೇಕು. ಶಾಸ್ತ್ರ ಒಂದು ಕಡೆ ಹೇಳ್ತಾ ಇದೆ ಇವನಿಗೆ ಸಿಟ್ಟು ಬರಲ್ಲ ಅಂತ. ಇವನು ತಮೋ ಗುಣ ಇಲ್ಲ, ಸಿಟ್ಟಿಲ್ಲದವ, ನೋಡೋಣ ಜಗತ್ತಿಗೆ ತೋರಬೇಕಲ್ಲ ಅಂತ ಬಾಣ ಹಾಕಿ ಹಾಕಿ ಹೊಳಿತಾ ಇದ್ದಾರೆ. ಏನು ಬಾಣ ಅಂದ್ರೆ, ಇದ್ದಕ್ಕಿದ್ದಂತೆ ನಾವು ಹೋಗ್ತಾ ಇದ್ರೆ ಮೇಲಿಂದ ಚಾಕು ಪಟ್ ಅಂತ ಒಳಗೆ ಕುಚ್ಕೊಂಡು ಹೋಗ್ಬಿಟ್ರೆ ಬಿದ್ದು ಅಂತ ಹೊದರ್ತೀವ ಅಂತ. ಅದು ಒಂದಲ್ಲ ಎರಡಲ್ಲ ಪಾಠ 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 ಹೊಡಿತಾರೆ, ಮೈ ತುಂಬ ಬಕೆಟ್ ತುಂಬ ಏನು ಮಳೆ ಹೊಡೆದಂತೆ ಇಡೀ ಮೈ ತುಂಬ ಇಳಿತಾ ಇವೆ ಬಾಣಗಳು. ಕೃಷ್ಣನ ಮುಖದಲ್ಲಿ ನಗು ಕಮ್ಮಿ ಆಗ್ತಾನೇ ಇಲ್ಲ. ಹೊಡೆದು 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 ಇವರಿಗೆ ಸುಸ್ತಾಗಿಬಿಟ್ಟಿದೆ, ಸುಸ್ತು ಸೋತಾಗ್ತಾ ಇದ್ದಾರೆ. ಕೊನೆಗೆ ಕೃಷ್ಣನ ಮುಖದಲ್ಲಿ ನಗು ಕಡಿಮೆ ಆಗ್ತಾ ಇಲ್ಲ, ನಗ್ತಾನೇ ಇದ್ದಾನೆ. ಕೊನೆಗೆ ಸ್ವಾಮಿ ನೀನೇ ಗೆದ್ದೀಯೋ, ನಿನಗೆ ಸಿಟ್ಟು ಬರಲ್ಲ, ನನ್ನ ಪರೀಕ್ಷೆ ಮಾಡಿ ನಾನು ನೋಡಿದೆ ಅನರ್ಥಾಯಿತೋ ಅಂತ ಸೋತು ಕೂಡುವಾಗ ಇಲ್ಲ ಸಿಟ್ಟಿನಿಂದ ಇರ್ತಂತೆ. ಅರ್ಜುನ ಹೇಳ್ತಾನೆ, ಹೊಡೆಯುವಾಗ ನಿನ್ ಸಿಟ್ಟು ಬರಲಿಲ್ಲ, ಸೋತು ಕೂತಾಗ ಯಾಕೆ ಸಿಟ್ಟು ಬಂತು ಮಹಾರಾಯ ನಿನಗೆ? ಎದ್ದ ಚಕ್ರಿಕೊಂಡದ್ದ, ಅವಾಗ ಕಾಲಿಡಿದ್ದಾನೆ ಅರ್ಜುನ. ಹೇ ಕೃಷ್ಣ, ನಿನ್ನ ನಂಬಿಕೊಂಡು ಎಲ್ಲರೂ ಕೂತಿದ್ದಾರೋ, ನಿನ್ನ ಮಾತು ಸತ್ಯ ಅಂತ ನಂಬಿಕೊಂಡಿದ್ದಾರೆ, ಏನು ಎಲ್ಲರಿಗೂ ಮೋಕ್ಷ ಕೊಡ್ತೀನಿ ಹೇಳಿದೆಲ್ಲ ನಂಬಿಕೊಂಡು ಎಲ್ಲರೂ ಕೂಡ ಒಂಥರ ಕತೆ ಕೂಡ ನೀರು ಇಟ್ಕೊಂಡು ಗಡ್ಡಾರ್ಪಣ ಗಡ್ಡಾರ್ಪಣ ಅಂತ ಡೆಪಾಸಿಟ್ ಮಾಡಿದಂತೆ ಎಲ್ಲ ಕೊಡ್ತಿದ್ದಾರೋ ಮೋಕ್ಷ ಕರ್ಕೊಂಡು ಹೋಗಿ ಅಂತ. ನಿನ್ನ ಮಾತಿನ ಮೇಲೆ ನಂಬಿಕೆ ಹೊರಟು ಹೋಗುತ್ತೆ, ಅಸ್ತ್ರ ಹಿಡಿಯಲ್ಲ ಅಂದವ ಹಿಡಿದು ಬಿಟ್ರೆ ನಿನ್ನ ಮಾತು ಬಿದ್ದೋಗುತ್ತಲ್ಲ, ಜಗತ್ತೇ ನಂಬಲ್ಲ ನಿನ್ನ, ಎಂಥ ಪರಿಸ್ಥಿತಿ ಇದ್ದು ಬಿಡೋ ಅಂದ್ರೆ ಅರ್ಜುನನನ್ನ ಸೆಳ್ಕೊಂಡು ಹೋಗ್ತಾ ಇದ್ದಾನೆ. ಅರ್ಜುನನನ್ನು ಸೆಳಿತಾ ಇದ್ದಾನೆ, ಮೇಲಿಂದ ಆ ವಸ್ತ್ರ ಬಿದ್ದೋಗ್ತಾ ಇದೆ, ಒಂದೇ ಹೊಡಿಬೇಕು. ಅವಾಗ ಕೆಟ್ಟ ನೋಡ್ತಾರೆ, ಅಪ್ಪ ಸ್ವನೀಯ ಮಮಪಹಾಯ ಹೇಳ್ತಾ ಇದ್ದಾರೆ, ನಿನ್ನ ನಿಯಮವನ್ನ ಬಿಟ್ಟು ಮತ್ತಜಿಜ್ಞಾನ್ ಋತಮಧಿ ಕರ್ತು ಅವಪ್ಲುತೋ ರಥಸ್ಥ ಋತರಥ ಚರಣೋಭಯಾತ್ ಬಲಾಗ್ರೆ ಹರಿರಿವಹಂತು ಮಿಭಂ ಗತೋತ್ತರೀಯ. ಉತ್ತರೀಯ ಬಿದ್ದೋಗ್ತಾ ಇದೆ, ಸಿಂಹ ಹೇಗೆ ಆನೆಯನ್ನು ಕೊಲ್ಲಕ್ಕೆ ಬರಬೇಕು ಆ ಥರ ಬರುತ್ತಿದ್ದಾನೆ ಕೃಷ್ಣ. ಹೇಗೆ ರಥಚಕ್ರವನ್ನು ಹಿಡ್ಕೊಂಡು ಬಂದ್ಬಿಡ್ತಾನಂತೆ, ಅಸ್ತ್ರ ಹಿಡಿದಿಲ್ಲ ರಥಚಕ್ರ ಹಿಡ್ಕೊಂಡೇ ಬಂದು ಬಿಟ್ಟ. ಅದನ್ನು ಹೇಳ್ತಾ ಇದ್ದಾರೆ,
ಸ್ವನಿಯಮ ಅಪಹಾಯ, ನಿನ್ನ ಪ್ರತಿಜ್ಞೆ ಬಿಟ್ಟು ನನ್ನ ಪ್ರತಿಜ್ಞೆಯಲ್ಲಿ ನೆನೆಸಿ ಬಂದಿಯಲ್ಲೋ. ಅವಾಗ ಅರ್ಜುನ ಕೇಳ್ದ, ನಿನ್ ಪ್ರತಿಜ್ಞೆ ಹಾಡಾಯ್ತಲ್ಲ ಕೃಷ್ಣ, ಏನು ಯಾರು ಹೇಳಿದೆ ನಿನ್ ನನ್ನ ಪ್ರತಿಜ್ಞೆ ಮಾಡಿ ಆಯಿತು? ಯಾವಾಗ ನನ್ನ ಮುಖದಲ್ಲಿ ಮಗು ಅಚ್ಚಳಿಯದೆ ಇದ್ದದ್ದು ನೋಡಿ ಸುಸ್ತಾಗಿ ಕಳೆದೆ ಕೂತರಲ್ಲ, ಯಾರು ಕೃಷ್ಣಾಚಾರ್ಯರು, ಸೋತರಲ್ಲ ನಾನು ಗೆದ್ದೆ. ನಾನು ಗೆದ್ದದ್ದು ಕೆಲವರಿಗೆ ಮಾತ್ರ ಗೊತ್ತು, ನಾನೇ ಗೆದ್ದದ್ದು. ಆದರೆ ನಾನು ಗೆಲ್ಲೋದು ಎಷ್ಟು ಮುಖ್ಯವೋ ನನ್ನ ಭಕ್ತರ ಮಾತು ಗೆಲ್ಲೋದು ಅಷ್ಟೇ ನನಗೆ ಮುಖ್ಯ. ಅದಕ್ಕೆ ಅವರ ಮಾತನ್ನ ಗೆಲ್ಲಿಸಲಿಕ್ಕೆ ನಾನು ಹೊರಡುತ್ತಾ ಇದ್ದೇನೆ ಅಂತ. ಅದು ಭೀಷ್ಮಾಚಾರ್ಯ ಗೊತ್ತಾಯ್ತು, ಅಯ್ಯ ನಿನಗೆ ಸಿಟ್ಟು ತರಿಸಿ ಅಸ್ತ್ರ ಹಿಡಿಸಬೇಕು ಅಂತ ನನಗೆ ಆಗಿಲ್ಲ, ಸೋತು ಶರಣಾಗತನಾಗಿದ್ದಕ್ಕೆ ನೀನೇ ಎದ್ದು ಬಂದೀಯ, ಎಂಥ ಕರುಣಾನಿಧಿ ಅಂತ ಸ್ವತಃ ಮಾಡ್ತಾ ಇದ್ದ. ಅಂಥ ನನ್ನ ನಿಶಿತ ಶರಗಳಿಂದ ಆ ಕವಚ ಸೀಳಿಕೊಂಡು ಒಳಗೆ ಎಷ್ಟು ಬಾಣಗಳು ಹೋದರೂ ಕೂಡ ಮತ್ತ ನನ್ನ ಅನುಗ್ರಹ ಮಾಡಬೇಕು ಅಂತ ನನ್ನ ಎದುರೇ ನಿಂತಿಲ್ಲೋ ಮಹಾರಾಯ, ನಿನಗೆ ನಮೋ ನಮಃ ಅಂತ ಭಗವಂತನನ್ನ ಚೆನ್ನಾಗಿ ಸ್ಮರಣೆ ಮಾಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಶಿತ ವಿಷಿತ ವಿಶೀರ್ಣದಂಶ ಕ್ಷತದ ಪರಿಪ್ಲುತ ಆತತಾಯಿ ನೋನೇ ಪ್ರಸಭಂ ಅಭಿಸಸಾರ ಮದ್ವಧಾರ್ಥಂ ಸಭವತು ಮೇ ಭಗವಾನ್ ಮುದೇ ಮುಕುಂದ. ಹೇಳ್ತಾರೆ ಶಿತ ವಿಷಿತ ಚುಪಾದ ಬಾಣಗಳು, ಅದಕ್ಕೆ ಯಾರ ಬಾಣ ಪ್ರಯೋಗ ಮಾಡಬೇಕಲ್ಲ ಅದನ್ನ ಚೂಪು ಮಾಡಿಕೊಳ್ತಾರ, ಯಾರು ಮಾಡ್ತಾರೆ ಅಂದ್ರೆ ಒಂದು ಸಲ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರ ಆ ಒಂದು ಇರುತ್ತಲ್ಲ ಡೇರೆ ಹಾಕಿರ್ತಾರಲ್ಲ ಅದರೊಳಗೆ ಬರುತ್ತಾರೆ. ಬರುವಾಗ ಭೀಷ್ಮಾಚಾರ್ಯ ಏನ್ ಮಾಡ್ತಾ ಇದ್ರು, ತಮ್ಮ ಬಾಣ ತಾವೇ ಚೂಪು ಮಾಡ್ತಾರೆ. ಇಷ್ಟು ಜನ ಇದ್ದಾರೆ, ಒಂದ್ ಮಾತು ಹೇಳಿದ್ರೆ ಮಾಡಿಕೊಡ್ತಾರಲ್ಲ, ಇನ್ನೊಬ್ಬರು ಚೂಪಿಟ್ಟದ್ದು ನನಗೆ ಸರಿ ಹೋಗಲ್ಲ, ನಾನೇ ಚೂಪಿಡಬೇಕು. ಆ ಚೂಪಿನ ಮೇಲೆ ಅಷ್ಟು ಗುರಿ ಅಂದ್ರೆ ಅಷ್ಟು ಚೂಪು ಅಂದ್ರೆ ಏಟ್ ಹೊಡೆದ್ರೆ ಮುಗಿದೋಯ್ತ ಆ ವ್ಯಕ್ತಿನ ಬರಬಾರದು. ಅಂಥ ಬಾಣಗಳಿಂದ ಹೊಡೆದು ಹೊಡೆದು ವಿಶೀರ್ಣಂಥ ಅಂದ್ರೆ ಆತನ ವಿಷಯ ಕವಚೆಯನ್ನು ಸೀಳಿ ಹೋಗಿದೆ. ಅಷ್ಟೇ ಅಲ್ಲ, ಕ್ಷತಜ ಪರಿಪೃತ ಒಳಗೆ ರಕ್ತ ಉಕ್ಕಿ ಹರಿತಾ ಇದೆ ಕೃಷ್ಣನ ಮೇಲೆ. ಪ್ರಸಭಂ ಅಭಿಸದಾರ ಮದ್ವಧಾರ್ಥಂ, ನನ್ನ ಕೊಲಲಿಟ್ಟು ಬಂದ ಕೃಷ್ಣ ಯಾರು ನಾನು ಅಂದ್ರೆ ಆತತಾಯಿ, ನಾನು ಆತತಾಯಿ ಅಲ್ಲ, ನೀವು ಆತತಾಯಿ ಅಂದ್ರೆ ನೀವೇನು ವಿಷ ಹಾಕಿ ಕೊಂದ್ರ ಅಥವಾ ಮಲ್ಕೊಂಡವ್ರನ್ನ ಕೊಂದ್ರ ಅಥವಾ ಬೆಂಕಿ ಕೊಟ್ರ ಬದುಕಿದ್ದವರಿಗೆ, ಯಾವ ರೀತಿ ನೀವು ಆತತಾಯಿ ಅಂದ್ರೆ ದುರ್ಯೋಧನ ಆತತಾಯಿ, ಅವನ ಬೆನ್ನೆಲುಬಾಗಿ ನಿಂತದ್ದಕ್ಕೆ ನಾವು ಆತತಾಯಿಗಳಾಗುವಯ್ಯ. ಅದಕ್ಕೆ ಕೃಷ್ಣ ಕೊಲ್ಲಿಕ್ಕೆ ಆಗ್ಬಂತ ಅಂದ್ರೆ ನನ್ನ ಪಾಪ ಕತ್ತರಿಸಲಿಕ್ಕೆ ಬಂದ. ಅದಕ್ಕೆ ಹೇಳ್ತಾರೆ ಪ್ರಹ್ಲಾದರಾದರು ಬಾಲ್ಭೀಕರಾದರಾಗಿ ಬಂದರು ನೋಡಿ, ಎಂಥವರಿಗೂ ತಪ್ಪಿದ್ದಲ್ಲ, ಅವರು ದುರ್ಯೋಧನ ಪಕ್ಷದಲ್ಲಿ ಯುದ್ಧ ಮಾಡಿ ಬಾಲ್ಯಕರಾದರು. ಕೊನೆಗೆ ಭೀಮಸೇನ ದೇವರ ಎದುರು ಬಂದ ಕೂಡಲೇ ಅಪ್ಪ ಒಳ್ಳೆ ಗೋಲ್ಡನ್ ಚಾನ್ಸ್ ಸಿಕ್ಕಿದೆ, ಇಷ್ಟು ರಥ ಏನು 35 ಕಿಲೋಮೀಟರ್ ರೀ ಆ ಇಡೀ ಗ್ರೌಂಡ್, 35 ಕಿಲೋಮೀಟರ್, 35 ಕಿಲೋಮೀಟರ್ ಹಂಚಿ ಹಂಚಿ ಹೋಗಿದ್ದಾರೆ, ಯಾರು ಯಾರು ಸಿಗ್ತಾರೋ ಗೊತ್ತಿಲ್ಲ, 18 ದಿನದಲ್ಲಿ ಯಾರ್ಯಾರು ಸಿಗ್ತಾರೋ ಗೊತ್ತಿಲ್ಲ. ಅಂಥ ಕಾಲಕ್ಕೆ ಬಾಲ್ಯಕರಾಜರಿಗೆ ಅವರನ್ನು ಹುಡುಕೊಂಡೇ ಬಂದ್ಬಿಟ್ರಂತೆ, ಯಾರು ಭೀಮಸೇನ ಅವಾಗಲೂ ಖುಷಿಯೋ ಖುಷಿ ತಪ್ಪ ಭೀಮಸೇನಂತೆ ಇದಕ್ಕಿಂತ ಸಿಗಲ್ಲ ನನಗೆ ಈ ದುಷ್ಟ, ಇವನ ಹಿಂದೆ ನಿಂತು ನನ್ನ ಎಲ್ಲ ಜಮ ವ್ಯರ್ಥ ಆಯ್ತಾಗಿಯೇ, ಪಾಂಡುಗಳೇ ನೀವೇ ಉದ್ಧಾರ ಮಾಡಬೇಕು, ಈ ಪಾಪದಿಂದ ಬಿಡುಗಡೆ ಮಾಡಬೇಕು ನನ್ನನ್ನ ಅಂತ ಕೇಳಿ ತಲೆ ಬಾಗಿದ್ರೆ ಎದುರಿಗೆ ಭೀಮಸೇನ ದೇವರಿಗೆ ಎರಡು ತುಂಡು ಮಾಡಿಬಿಡ್ರೆ ಅಂತ ತಲೆ ಕತ್ತರಿಸಿ ಹಾಕ್ಬಿಡಿ, ನಮ್ಮ ಪಾಪ ತೆಗಿಬೇಕು ಅಂತ ಕೂಡಲೇ ನಗತ ತಲೆ ಒಡೆದರು. ಹೀಗೇನು ತಲೆ ಬಾಗಿದವರು ತಲೆ ಒಡೆದವರು ಭೀಮಸೇನ ದೇವರು, ಯಾಕೆ ಅವರ ದೃಷ್ಟಿ ತಲೆಯಲ್ಲಿಲ್ಲ, ಆ ದುಷ್ಟನ ಹಿಂದೆ ನಿಂತದ್ದಕ್ಕೆ ಬಂದ ಪಾಪ
ಎಷ್ಟು ಪಾಪ. ಅವನು ಆತ ತಾಯಿ ಮಾಡಬಾರದ ಪಾಪಗಳೆಲ್ಲ ಮಾಡಿದ್ದ, ಅವನ ಹಿಂದೆ ನಿಂತದ್ದಕ್ಕೆ ಎಲ್ಲರೂ ಹಂಚಿ ಬಂದಿದ್ದ ಪಾಪ, ಅದನ್ನು ಕತ್ತರಿಸಲಿಕ್ಕೆ ಕೊಂದರಂತೆ ಭೀಮಸಾರದೇವರು. ಅದಂತ ಇದು, ಅದಕ್ಕೆ ನಾನು ಆತ ತಾಯಿ ನನ್ನ ಕೊಲ್ಲಲಿಕ್ಕೆ ಕೃಷ್ಣ ಬಂದ, ರಕ್ಷಣೆ ಮಾಡಲಿಕ್ಕೆ ಸ್ವಾಮಿ ಬಂದ ಅಂತ ಹೇಳ್ತಾರೆ. ಸ್ವಾಮಿ ಹೇಗಿದ್ದಾನೆ? ವಿಜಯರಥ ಕುಟುಂಬೆ ಆತ್ತೋತ್ರೆ ದೊಡ್ಡ ಹಯ ರಶ್ಮಿ ಗಿತಶ್ರಮೇ ಕ್ಷಣೀಯೇ ಹೇಳ್ತಾ ಇದ್ದಾರೆ. ದೊಡ್ಡ ಹಯರಶ್ಮಿ ಗಿತಶ್ರಮೇ ಕ್ಷಣೀಯೇ ಭಗವತಿ ರತಿರಸ್ತು ಮೇ ಮುಮೂರ್ಷೋ ಯಮಿಹ ನಿರೀಕ್ಷ ಹತಾ ಗತಾಹ ಸ್ವರೂಪ. ಸುಂದರವಾದ ವಿಷಯಗಳು ಅವರ ಸೂತ್ರದಲ್ಲಿ ಹೊರಬರ್ತಾ ಬರ್ತಾ ಇಲ್ಲ. ಎಂಟುವರೆ ಆಯ್ತು, ಬಿಡು ಸಮಯ ಆಯ್ತು. ಅದು ಈ ಗುಂಗಲ್ಲಿ ಹೋಗ್ಬಿಟ್ರೆ ಏನಾಗ್ತಾ ಇದೆ ಟೈಮೇ ಗೊತ್ತಾ, ಭಾಗವತ ಕರ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲ ಸಿಗ್ತ ಇದೆ. ಐನೂದ್ರಿಂದ ವಾಸ ನಮಗೆ ಪ್ರವಚನಕಾರರಿಗೆ ಅದರಲ್ಲಿ ಮುಳುಗೋದಾಗ ಎಷ್ಟು ಟೈಮ್ ಇದ್ರು ಅಷ್ಟೇ ಸಾಕು. ನಮಗೆ ಟೈಮ್ ಕೊಟ್ರೆ ಸಮಯದಾನಕ್ಕಿಂತ ದೊಡ್ಡದಾನ ಇಲ್ಲ. ಹೇಳಬೇಕು ಅಂತ ಬುದ್ಧವರಿಗೆ ಸಮಯದಾನಕ್ಕಿಂತ ದೊಡ್ಡದಾನ ಇಲ್ಲ. ಸರಿ, ಇವನ ಭಗವಂತನ ಸ್ವತಃ ಮಾಡುತ್ತಾರೆ. ವಿಜಯ ರಥ ಕುಟುಂಬೆ, ವಿಜಯ ಅಂದ್ರೆ ಅರ್ಜುನ, ಅರ್ಜುನನ ರಥ ಅದೇ ಕುಟುಂಬವಾಗಿ ಇಟ್ಟುಕೊಂಡಿದ್ದಂತೆ ಕೃಷ್ಣ. ಅವನನ್ನೇ ರಕ್ಷಣೆ ಮಾಡಬೇಕು ಅಂತ ಕೃಷ್ಣ ಇದ್ದ. ಆತ್ತೋತ್ರೆ ಒಳ್ಳೆ ಬಳಿ ಏನು ಬೆತ್ತವನ್ನ ಹಿಡ್ಕೊಂಡಿದ್ದಾನೆ, ಯಾವುದು ಕುದುರೆಗಳನ್ನ ಓಡಿಸಲಿದ್ದೆ. ಧೃತ ಹಯರಶ್ಮಿ ಜಿತಶ್ರಮೇ ಈಕ್ಷಣೀಯೇ ಆ ಕುದುರೆಗಳ ಏನು ಆ ಲಗಾಮನ್ನ ಹಿಡ್ಕೊಂಡಿದ್ದಾನೆ, ಓಡಿಸ್ತಾ ಇದ್ದಾನೆ. ಎಷ್ಟು ಓಡಿಸ್ತಾ ಇದ್ದಾನೆ ಅಂದ್ರೆ ಕಣ್ಣಿಗೆ ಕಾಣತಾ ಇಲ್ಲ ಅರ್ಜುನನ ರಥ, ಅಷ್ಟು ವೇಗವಾಗಿ ಹೋಗ್ತಾ ಇದೆ ರಥ. ಆ ಇಡೀ ರಣರಂಗ ಎಲ್ಲ ತೆರಗ್ತಾ ಇದೆ. ಅರ್ಜುನ ಅಂತ ಇದ್ದಾನೆ, ಅಲ್ಲ ನಾನು ಅವರು ಸರ್ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಹೀಗೆ ಸೀದಾ ಹೋದ್ರೆ ಮುಗಿತಲ್ಲ, ಈ ಸುತ್ತ ಹಾಕೊಂಡು ಯಾಕೆ ಹೋಗ್ತಿದ್ಯ? ನೀನು ರಥ ಓಡಿಸ್ಲಿಕ್ಕೆ ಬರುತ್ತೆ ಅಂದ್ರೆ ಸುತ್ತ ಹಾಕೊಂಡು ಯಾಕೆ ಹೋಗ್ತೀಯ ಮಹಾರಾಯ ಅಂತ ಕೃಷ್ಣ ಅಂತ. ನನ್ನ ಕೆಲಸ ಬೇರೆ ಇದೆ, ನಿನ್ನ ಕರ್ಕೊಂಡು ಹೋಗೋದು ಮಾತ್ರ ಅಲ್ಲ, ಬೇರೆ ಕೆಲಸನ ಕೂತಿದ್ದೆ ನನಗೆ ಅಂತ. ಏನಿದೆ ನನಗೆ, ನನ್ನ ಸಾರಥಿ ನೀನು, ಇಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗ್ಬೋದು, ಹೀಗೆ ಸುತ್ತ ಹಾಕೊಂಡು ಯಾಕೆ ಹೋಗ್ತೀಯ? ಬರೀ ಸುತ್ತ ಹಾಕೋದಲ್ಲ, ಎಲ್ಲ ರೌಂಡ್ ಹಾಕ್ತಿದೀಯಾ, ಏನ್ ಕೆಲಸ ಹೇಳ್ತಾ ಇದ್ದಾರೆ. ನಿರೀಕ್ಷೆ ಹತಾಹ ಘಟಾಹ ಸ್ವರೂಪ. ಅಲ್ಲಿ ಆ ಹದಿನೆಂಟು ಅಕ್ಷರಮಣಿ ಲಗ್ನದಲ್ಲಿ ಬಡಾನೆ ಹರಿಭಕ್ತರಿದ್ದರಂತೆ. ಯಾರು? ಸಾಮಾನ್ಯ ಭಟರು ಹರಿಭಕ್ತರಿದ್ದರಂತೆ, ಸಾಮಾನ್ಯ ಸಚಿವರಿದ್ದರಂತೆ. ಅವರೆಲ್ಲ ಸಹಾಯವಾದ ದೇವರು ನಮ್ಮ ಎದುರು ಹೇಗಿದ್ರೆ ಚೆನ್ನಾಗಿರುತ್ತೆ ತಂದುಕೊಂಡ್ರಂತೆ. ಇಲ್ಲಿ ಒಂದ ಎರಡ ಹದಿನೆಂಟು ಅಕ್ಷರಗಳಿ ಸೈನ್ಯ ಎದುರು ಮುಂದೆ ಕಾಣಿಸ್ಬೇಕಂದ್ರೆ ಆಗೋತಾ? ಅದಕ್ಕೆ ಕೃಷ್ಣ ರೌಂಡ್ ಹಾಕಿದ್ದೇ ಹಾಕಿದ್ದು ಹಾಕಿದ್ದೇ ಹಾಕಿದ್ದು. ಸಾಯುವವರೆಲ್ಲ ಸಾಯೋ ಕಾಲಕ್ಕೆ ನೋಡುತ್ತಾರೆ, ತಗದಗದಗ ಉಳಿತಾ ಇದೆ ಒಳ್ಳೆ ರಥ, ಸತ್ಯ ಬಿದ್ದಿದ್ದಾರೆ ಕಣ್ಣಿದೆ. ಅವ್ರು ನೋಡ್ತಾರೆ, ಆ ಕೃಷ್ಣ ಕಾಣಿಸ್ತಾರೆ ಸತ್ಭಾವ, ಅವ್ರು ನೋಡ್ತಾ ಸತ್ ಹೋಗ್ತಾ ಇದ್ದಾರೆ. ಹೇಗೆ? ಎಲ್ಲರೂ ಅವರವರ ಸ್ವರೂಪಕ್ಕೆ ಹೊರಡ್ತಾ ಇದ್ದಾರೆ. ಯಾರ್ಯಾರೆಲ್ಲ ದೇವರುಗಳು ಬಂದಿದ್ದಾರೆ, ದೊಡ್ಡವರು ಬಂದಿದ್ದಾರೆ, ಸಾಯುವ ಕಾಲಕ್ಕೆ ಎಲ್ಲರೂ ಕೂಡ ಅವರವರ ವಿಶೇಷವಾದ ಗತಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಆ ತಲೆಯಲ್ಲಿ ಏನೇನಿದೆ ಮಹಾನುಭಾವ ತಲೆಯಲ್ಲಿ? ನಮಗ್ ಗೊತ್ತಿಲ್ಲ. ಇದು ಯುದ್ಧ ಕಾಲಕ್ಕೆ ಅರ್ಜುನನ ರಥವನ್ನ ಓಡಿಸಿದ ಅಂತ ಗೊತ್ತಷ್ಟೇ ಹೊರತು ಸಾಯೋರಿಗೆಲ್ಲ ದರ್ಶನ ಕೊಡಬೇಕು ಅಂತಾಗಿತ್ತು, ಅದಕ್ಕೆ ಸುತ್ತ ಹಾಕಿದ್ದ ಅಂತ ಯಾರಿಗೆ ಗೊತ್ತು? ಅಷ್ಟು ಸುತ್ತ ಹಾಕಿದ್ದಕ್ಕೆ ಅವ್ರ ಮೈ ತುಂಬ ಧೂಳಿ ಅಂತ ಕೇಳಿದ್ರು. ಯಾವ ಧೂಳಿ ಹಾಕೊಂಡಿ ಅಂದ್ರೆ ಕೃಷ್ಣ ನಿತ್ಯ ಪೂಜೆ ಮಾಡ್ತಿದ್ದಂತೆ ಭಾರತಕ್ಕೆ. ಏನ್ ಮಾಡ್ತಿದ್ದ? ದೊಡ್ಡ ಸಂಪುಟ, ಅದರೊಳಗೆ ಭಕ್ತರ ಪಾದಧೂಳಿ ಇಟ್ಟುಕೊಂಡು ಅದನ್ನು ಮಾಡುತ್ತಿದ್ದ. ಸಂಪುಟದೊಳಗೆ ಸಂಪುಟ, ಸಂಪುಟದಲ್ಲಿ ಸಂಪುಟ. ನಮ್ಮಲ್ಲಿ ಇವತ್ತು ವೃಂದಾವನದಲ್ಲಿ ಮೃತಿಕಾಯಿ ಇಡ್ತಾರೆ, ಈ ಬೆಳಿ ವೃಂದಾವನದಲ್ಲಿ ಅಭಿಷೇಕ ಮಾಡ್ತಾ ಮಾಡ್ತಾ ನೀರೊಳಗೆ ಹೋಗಿ ಮೃತಿಕಾವು ಯಾವಾಗ ಹೋಗಿಡುತ್ತದು? ಬರೀ ಬೆಳಿ ವೃಂದಾವನ ಉಳಿಯುತ್ತೆ, ಮೃತಿಕಾ ಯಾವಾಗ ಖಾಲಿಯಾಗಿ ನಂದೇ ಆಗಿತ್ತು.
ನೋಡ್ತೀನಿ ಒಂದ್ಸಲ ಮೃತ್ತಿಕಾ ಒಳಗೆ ಮೃತ್ತಿಕಾ ಹೇಳ್ತದೆ ವೃಂದಾವನ ಮೃತ್ತಿಕಾನೆಯನ್ನು ಬರೀ ಬೇಡಿಕೊಂಡ ಮೇಲೆ ನೀವು ಹೋಗಿ 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 ಅಯ್ಯೋರು ಆ ಮಾತ ಮಾತ್ರ ಮೃತ್ತಿಕಾ ತಿಂದಾಯ್ತು. ಅದಕ್ಕೆ ಏನ್ ಮಾಡಬೇಕು, ಮೃತ್ತಿಕಾ ಡಬ್ಬಿ ವೃಂದಾವನ ಇದ್ರೆ ಅದರೊಳಗೆ ಡಬ್ಬಿ ಅದರೊಳಗೆ ಮೃತ್ತಿಕಾ ಡಬ್ಬಿ ಹಾಕಿಟ್ಟ ಏಟ ಬೇಕಾದ್ರೂ ಕೂಡ ಮೃತ್ತಿಕಾ ಹೋಗಲ್ಲ ಅಂತ ನಂಗೆ ಗೊತ್ತಾಯ್ತು. ಅದಕ್ಕೆ ಡಬ್ಬಿಯಲ್ಲಿ ಡಬ್ಬಿ ಹಾಕಿ ಇಟ್ಟಿದ್ದೆ ನಾನು. ಕೃಷ್ಣನು ಹಾಗೆ ಮಾಡಿದಂತೆ ಡಬ್ಬಿಯೊಳಗೆ ಡಬ್ಬಿ ಡಬ್ಬಿ ಒಳಗೆ ಡಬ್ಬಿ ಹಾಕಿ ಅದರೊಳಗೆ ಭಕ್ತರ ಪಾದ ಧೂಳಿ ಇಟ್ಕೊಂಡಿದ್ದಂತೆ. ನಾರದ ನೋಡ್ತಾರೆ ಇದೇನ್ ಪೂಜೆ ಮಹಾರಾಯ. ಅದಕ್ಕೆ ಆ ಯುದ್ಧ ಭೂಮಿಯಲ್ಲಿ ಎಲ್ಲ ನನ್ನ ಭಕ್ತರು ಓಡಾಡಿದ್ದಾರೆ, ಆ ಧೂಳಿ ನನ್ನ ತಲೆಯಲ್ಲಿ ಬೀಳಲಿ ಅಂತ ಓಡಿದ್ದಾರೆ. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಮುಮೂರ್ಷೋ ನಾನು ಸಾರಿಗಿದ್ದೇನೆ. ಆದ್ದರಿಂದ ಭಗವತಿ ರಸ್ತೆ ರತಿ ನಷ್ಟೇ ಇಂಥ ಸ್ವಾಮಿ ಕರುಣಾಮಲು ಇಂಥವನ ಮೇಲೆ ನನ್ನ ಮಮತಿ ಸದಾ ಇರಲಿ ಅಂತ ಹೇಳಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ, ಲಲಿತ ಗತಿ ವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರುಮಾನ ಕೃತಂ ಅನುಕೃತವತ್ಯ ಉನ್ಮದಾಂಧಾ ಪ್ರಕೃತಿ ಮಗು ಕಿಲಯಸ್ಯ ಗೋಪವತ್ವ. ಈ ಗೋಪಿಕಾಸ್ತ್ರೀಯರೆಲ್ಲ ಅವರು ಮಾಡಿದ ಉಪಾಸನಾ ಕ್ರಮವನ್ನು ಹೇಳ್ತಾ ಈ ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಏನ್ ಕೊಟ್ಟ ಸಂಭಾವನೆ, ಅವರವರಿಗೆ ಏನು ಉಳಿದವರೆ, ಅವರವರಿಗೆ ಏನು ಗಿಫ್ಟ್ ಅಂತ ಹೇಳ್ತಾರಲ್ಲ, ಏನಾದರೂ ಕೊಟ್ರ ಹೇಳ್ತಾರೆ, ದೇವರ ನೋಟವೇ ಸಾಕಂತೆ ಕಾಲ್ಕೊಂಡಿರ್ತಿದ್ರಂತೆ. ಕೃಷ್ಣ ಬರ್ಲಿಕ್ಕಾಗಿ ಕಾಲ್ಕೊಂಡಿರ್ತಿದ್ರು, ಅವರು ಕಾಲ್ಕೊಂಡಿದ್ದು ನೋಡಿ ಕೃಷ್ಣ ಕಣ್ಣಿಂದಲೇ ಅವರವರನ್ನು ಮಾತಾಡಿಸ್ತಿದ್ದಂತೆ. ಅವನು ಕಣ್ಣು ನೋಡಿದವರಿಗೆ ಗೊತ್ತು ಅವನು ಮಾತಾಡಿಸ್ತಿದ್ದಾನೆ ಅಂತ ಹೇಳಿ ಆ ರೀತಿಯಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲರಿಗೂ ಸಂತೋಷ ಕೊಟ್ಟು ಕ್ಷಣದಲ್ಲಿ ಒಳಗೆ ಹೋಗ್ಬಿಡ್ತಿದ್ದ ಅಮ್ಮನವರಿಗೆ. ಇದು ಕೃಷ್ಣ ಮಾಡಿದ ಶರ್ಯ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಇವರು ಲಲಿತ ಗತಿ ವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋ ರುಮಾನ. ಲಲಿತ ಗತಿ ಇವರು, ಇವರ ಗತಿ ಲಲಿತ, ಇವರ ಹತ್ರ ಬಂದ ಕೃಷ್ಣನ ಗತಿ ಲಲಿತ ಅಂದ್ರೆ ಎಷ್ಟು ಸುಂದರವಾಗಿ ನಡ್ಕೊಂಡು ಬರ್ತಿದ್ದ. ಅಷ್ಟೇ ಅಲ್ಲ, ವಲ್ಗುಹಾಸ ಸುಂದರವಾದ ನಗು, ಹಾಗೆ ಅಲ್ಲ ಪ್ರಣಯ ನಿರೀಕ್ಷಣ ನೋಟದಲ್ಲೇ ಅಭಿಮಾನ ತುಂಬಿ ನೋಡುತ್ತಿದ್ದ ಕೃಷ್ಣ. ಇದರಿಂದ ಊರು ಕಲ್ಪಿತಮಾನ, ಅಪ್ಪ ನಮ್ಮ ಕಡೆ ಕೃಷ್ಣ ಬಂದ ನಮ್ಮನ್ನು ನೋಡಿದ, ಏನಿರುತ್ತೆ ಅದರಲ್ಲಿ, ನಮ್ಮ ಕಡೆ ಬಂದು ಏನಾಗುತ್ತ ಅಂತಾದ್ದೇನಿದೆ. ದೊಡ್ಡ ಫಂಕ್ಷನ್ ಮೆರವಣಿಗೆ ಆಗ್ತಾ ಇದೆ ಸತ್ಯಾತ್ಮನಿಗೆ ಅನ್ಕೊಳ್ಳಿ. ಅವರೆಲ್ಲೋ ಇದ್ದಾರೆ ಯುದ್ಧಕ್ಕಿದ್ದಂತೆ, ನೀವು ಎಲ್ಲೋ ಮೂಲೆಗಿದ್ದೀರಿ. ಎಷ್ಟು ಜನ, 10,000 ಜನ ಅದರಲ್ಲಿ ನೀವೆಲ್ಲೋ ಇದ್ದೀರಿ. ಆ ಏನು ರಥದ ಮೇಲೆ ಕೂತಿದ್ದಾರೆ ಮೆರವಣಿಗೆ ಸೇರಲ್ಲಿ, ನೀವೆಲ್ಲೋ ಇದ್ರೆ ಅಲ್ಲಿಂದನೇ ಕೈಯಿಂದ ಹೇಗಂತ ಕರೆದು ಚೆನ್ನಾಗಿದ್ದಾರೆ ಅಂದ್ರು. ಮುಗಿದೋ ಸ್ವಾಮಿಗಳು ನಮ್ಮನ್ನ ಕರೆದು ಎಲ್ಲರೂ ಮತ್ತೆ ಅದಕ್ಕೆ ಅಂದ್ರು ಸ್ವಾಮಿಗಳೇ ಕರೆದರೆ ಇಟ್ಟು ತಪ್ಪಕ್ಕಾಗ್ತಿದ್ರಿ, ಅವರ ಸ್ವಾಮಿ ಸ್ವಾಮಿಯೇ ಕರೆದರೆ ಹೇಗಿರಬೇಕು. ಗೋಪಿಕಾಸ್ತ್ರೀಯರಿಗೆ ಆ ಕೃಷ್ಣನ ನೋಟ, ಆತನ ಪ್ರೇಮ ವೀಕ್ಷಣ ಅದೇ ಅವರಿಗೆ ದೊಡ್ಡ ಸನ್ಮಾನ ಅಂತ ಅವರ ಮುಂದೆ ಇದ್ದು ಅವನ ಚಿಂತನೆಯಿಂದ ಕೃತಂ ಅನುಕೃತವತ್ಯ ಅವರಿಗೆ ಅವಂದೇ ಬೂಮು ಹುಚ್ಚರು ಅಂತಾರಲ್ಲ ಅವಂದೇ ಹುಚ್ಚು. ಅವನು ಮಾಡಿದ್ದೆಲ್ಲ ನೋಡ್ತಿದ್ರು, ನೋಡಿ 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 ಹೇಗೆಷ್ಟು ಹುಚ್ಚರಾಗಿಬಿಟ್ರು ಅಂದ್ರೆ ಎಲ್ಲರೂ ಒಂದು ಕಡೆ ಕೊಡ್ತಿದ್ರಂತೆ. ಕೃಷ್ಣ ಹೊರಟವರ ಮಥುರಾ ಪಟ್ಟಣಕ್ಕೆ, ಇದೇನಿದೆ ಎಲ್ಲರೂ ಸೇರ್ಕೊಂಡ್ರು ಕೂತ್ಕೊಂಡು ಒಬ್ಬರು ಕೃಷ್ಣನ ವೇಷ ಹಾಕೊಳ್ಳೋದು, ಈ ಮಿಕ್ಕವರೆಲ್ಲ ಗೋಪಿಕಾಸ್ತ್ರೀಯರು. ಕೃಷ್ಣ ಹೇಗ್ ಮಾಡ್ತಿದ್ದ, ಕೃತಂ ಅನುಕೃತವತ್ಯ ಕೃಷ್ಣನನ್ನೇ ಅನುಕರಿಸೆ ಹೀಗ್ ಬಂದ ಹೇಗಿದ್ದ ಹಾಗೆ ಎಲ್ಲ ಅವರು ಕೃಷ್ಣನಂತೆ ಅವರು ಮಾಡ್ತಿದ್ರು. ಮಿಕ್ಕವರು ನೋಡಿ ಕಣ್ಣಲ್ಲಿ ಹಾಕ್ತಿದ್ದ, ಹೌದಲ್ಲ ಕೃಷ್ಣ ಹೇಗಿದ್ದ ಸ್ವಾಮಿ ಹೇಗಿದ್ದ ಹೇಗಿದ್ದ ನೆನಿತಾ ಇದ್ದ. ಆ ರೀತಿಯಲ್ಲಿ ಉನ್ಮದಾಂಧ ಅವರಿಗೆ
ಮಗನ ಅಂಥದ ಹೋಗಿಬಿಡುತ್ತಂತೆ. ಅಂದ್ರೆ ಈ ಪ್ರಕೃತಿಗೆ ಸಂಬಂಧಪಟ್ಟ ಎಲ್ಲಾ ಭಾವದಿಂದ ಹೋಗಿಬಿಟ್ಟಿದೆ. ಪ್ರಕೃತಿ ಮಗೋಕಿಲಯಸ್ಯೋ ಉಪಭತ್ವ, ಅವನನ್ನೇ ನೆನೆದು ಅವನ ಸಂವಿಧಾನ ಸೇರ್ಕೊಂಡಲ್ಲ ಗೋಪಿಕಾಸ್ತ್ರೀಯರು ಅಂಥ ಕಠಿಣ ಎದುರಿಗೆ ನಿಂತಿದ್ದಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮುನಿಗಣ ನೃಪವರ್ಯ ಸಂಕುಲೇ ಅಂತಸ್ಸದಸಿ ಯುಧಿಷ್ಠಿರ ರಾಜಸೂಯೇ ಯಶಾಂ ಅರ್ಹಣಮಿಪೇದೆ ಈಕ್ಷಣೀಯೋ ಮಮ ದೃಷಿ ಗೋಚರ ಯೇಷಾಭಿರತ್ಮ. ನೆನಪಿಗೆ ಬರ್ತಾ ಇದ್ದಾರೆ, ಏನ್ ನೆನಪಿಗೆ ಬರ್ತಾ ಇದೆ? ರಾಜಸೂಯ ಯಾಗ, ಧರ್ಮರಾಜನ ರಾಜಸೂಯ ಯಾಗ. ಲಕ್ಷಾಂತರ ಜನ ಸೇರಿದ್ದಾರೆ, ಲಕ್ಷಾಂತರ ಲಕ್ಷಾಂತರ ಜನ. ಸಾ ಇದೇನು ಎಳ್ಳು ಹಾಕಿದ್ರೆ ಬೀಳಲಿಕ್ಕಿಲ್ಲ, ಸಾಸಿವೆ ಹಾಕಿದ್ರೆ ಕಳವು ಬೀಳಲ್ಲ, ಅಷ್ಟು ಜನ ಸೇರಿದ್ದಾರೆ. ಅದರ ಮಧ್ಯೆ ಕೃಷ್ಣನಿಗೆ ಅಗ್ರ ಪೂಜೆ ಆಗಬೇಕು ಅಂತ ಸಂಕಲ್ಪ ಆಗಿ ಸಭೆಯಲ್ಲಿ ಚರ್ಚೆ ಆಗಬಾರದು ಆಗಬಾರದು ಅಂತ ಶಿವರಾಜಗಳೆಲ್ಲ ಜಗಳ. ಅದರ ಮಧ್ಯೆ ಕೃಷ್ಣನ ವತಿಯಿಂದ ಪಾಂಡವರ ವತಿಯಿಂದ ನಿಂತುಕೊಂಡು ಕೃಷ್ಣನಿಗೆ ಆಗಬೇಕು ಅಂತ ಖರಾಖಂಡಿಯಾಗಿ ಹೇಳಿದವರು ಭೀಷ್ಮಾಚಾರ್ಯ. ಭೀಷ್ಮಾಚಾರ್ಯ ಹೇಳಿದುಕೊಳ್ಳಿ ಛಪ್ಪ ಎಲ್ಲ ಕೊಟ್ಬಿಟ್ಟು, ಎಲ್ಲರೂ ಕೊಟ್ಬಿಟ್ಟು ಹೇ ದೊಡ್ಡವರು ಹೇಳಿದ್ರು ಓದೋಯ್ತಪ್ಪ ಕೃಷ್ಣನಿಗೆ ಆಗಬೇಕು ಅಂತ. ಅವಾಗ ಅರ್ಹಣ ಅಭಿಪೇದೆ ಆ ಧರ್ಮರಾಯನಿದ್ದ ಪೂಜೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಈ ಕ್ಷಣೀಯ ಎಂಥ ದೊಡ್ಡ ಸಭಾ, ಅದರಲ್ಲಿ ಎಂಥ ದೊಡ್ಡ ಆ ಸಭಾ ಅಂಗಣ, ಅದರಲ್ಲಿ ಆ ಸಿಂಹಾಸನದಲ್ಲಿ ಕೃಷ್ಣನ ಕೂಡಿಸಿ ಆ ಪೂಜೆ ಮಾಡಿ ನೋಡಿದ್ರೆ ನೋಡಬೇಕಯ್ಯ, ಎರಡು ಕಣ್ಣು ಸಾಕಾಗಲ್ಲ. ಈ ಕ್ಷಣೀಯ ಮಮದೃಷಿ ಗೋಚರ, ನಾನು ನೋಡಿದ್ದೆ ರಾಜಸೂಯದಲ್ಲಿ ಎಷ್ಟು ಚೆನ್ನಾಗಿದ್ದ ಕೃಷ್ಣ. ಆ ಕೃಷ್ಣನ ನಿದ್ರೆ ಇದ್ದಾನೆ, ಒಂದೊಂದು ಒಂದೊಂದು ನಿಮಿತ ಬರ್ತಾ ಇದ್ದಾನೆ. ನಂತರ ಮುಂದೆ ಹೇಳ್ತಾರೆ, ತಮಿಮಂ ಅಹಂ ಅಜಂ ಶರೀರ ಭಾಜ. ಅವಾಗಂದ್ರು ಈ ಭೀಷ್ಮಾಚಾರ್ಯ ಯಾರ್ರಿ? ಹೇ ಗೊತ್ತಿ, ಕುರುಕುಲದಲ್ಲಿ ಪಿತಾಮಹರು, ದೇವರಲ್ಲಿ ಚೂರು ಭಕ್ತಿ ಇದೆ. ಅವರ ಒಳಗಿನ ಉಪಾಸನಾ ಕ್ರಮ ಏನು ಅಂದ್ರು? ಉಪಾಸನಾ ಕ್ರಮ ಅದು ಯಾರಿಗೂ ಗೊತ್ತಾಗುತ್ತೆ? ನೀವು ದೇವರು ದೇವ ಉಪಾಸನೆ ಮಾಡ್ಕೊಂಡು ನಿಮ್ ಬಾಯಿಂದ ಗೊತ್ತಾಗ್ಬೇಕಷ್ಟು, ಇನ್ನೊಬ್ರು ಗೊತ್ತಾಗುತ್ತ? ನನಗೆ ಗೊತ್ತಾಗಿಲ್ಲ, ಅದು ಹೊರಗೆ ಹೇಳ್ತಾ ಇದ್ದಾರೆ. ಇಮಂ ಇವನನ್ನ ಎಂಥವನಿವ? ಅಜಂ ಹುಟ್ಟಿಲ್ಲದವ ಅಷ್ಟೇ ಅಲ್ಲ, ಶರೀರ ಭಾಜಾಂ ಹೃದಯ ಹೃದಯ ವಿಸ್ತೃತಂ ಆತ್ಮಕಲ್ಪಿತಾನ. ತಾನು ಸೃಷ್ಟಿ ಮಾಡಿದ ಪ್ರತಿಯೊಬ್ಬ ಜೀವರಾಶಿಯ ಹೃದಯದಲ್ಲಿರುವವನು ಇವನೇ. ಮಮ ಸ್ವಾಮಿ ಹರಿರನಿತ್ಯಂ ಸರ್ವಸ್ವ ಪತಿರೇವ ಚ. ಆ ಕೃಷ್ಣನನ್ನ ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ಕೃಷ್ಣ ಕಾಣಿಸ್ತಾ ಇದ್ದಾನೆ ಭೀಷ್ಮಾಚಾರ್ಯರಿಗೆ. ಅದು ಅವರ ಹಂತ, ಎಲ್ಲರಲ್ಲಿ ನೋಡ್ತಾರೆ ಕೃಷ್ಣನೇ ಕಾಣಿಸ್ತಾ ಇದ್ದಾನೆ. ಅದಕ್ಕೆ ಹೃದಯ 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 ನಿಷ್ಠಿತಂ, ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ. ಅಷ್ಟೇ ಅಲ್ಲ, ಪ್ರತಿ ದೃಶಮಿವ ನೈಕಧಾರ್ಕಮೇಕಂ ಸಮಧಿಗತೋಸ್ಮಿ ವಿಭೂತ ಭೇದ ಮೋಹ. ಹೇಳ್ತಾ ಇದ್ದಾರೆ, ನೀರು ನೀರಿನಲ್ಲಿ ಸೂರ್ಯ ಕಾಣ್ತಾ, ತರಂಗಗಳು ತುಂಬಾ ಬರ್ತಾ ಇವೆ. ತರಂಗಗಳು ತುಂಬಾ ಬರುವಾಗ ಒಂದೊಂದು ತರಂಗದಲ್ಲಿ ಸೂರ್ಯ ಕಾಣಿಸ್ತಾ, ತರಂಗ ತರಂಗದಲ್ಲಿ ಎಷ್ಟು ಸೂರ್ಯ? ಒಂದೇ ಸೂರ್ಯ ಕಾಣಿಸ್ತಾ ಇರೋದು, ನೂರಾರು ಸೂರ್ಯ ಕಾಣಿಸ್ತಾ ಇದೆ ತರಂಗ ತರಂಗ ತರಂಗದಲ್ಲಿ. ಅಂದ್ರೆ ಒಬ್ಬನೇ ಅನೇಕವಾಗಿ ಕಾಣಿಸ್ತಾ ಇದ್ದಾನೆ, ಹಾಗೆ ಇವನು ಒಬ್ಬನೇ ಅನೇಕ ಜೀವರಾಶಿಗಳಲ್ಲಿ ಕಾಣಿಸ್ತಾ ಇದ್ದಾನೆ. ಅದಕ್ಕೆ ವಿಧೂತ ಭೇದ ಮೋಹ. ನನಗಿವಾಗ ನೋಡಿ ಸಬ್ಜೆಕ್ಟ್ ಎಲ್ಲಿ ಬಂದಿದೆ ಅಲ್ಲಿಗೆ ನಂಗೆ ಗೊತ್ತಲ್ವಿ ಅಲ್ಲ, ಇವನೊಬ್ಬನೇ ಎಲ್ಲಾ ಕಡೆ ಇರ್ತಾನೆ, ಇವನಿಗೆ ಭೇದವೇ ಇಲ್ಲ, ಎಲ್ಲಾ ಕಡೆ ಇರೋದು ಇವನೊಬ್ಬನೇ, ಅನೇಕರೊಬ್ಬರು ಇದ್ದಾನೆ. ನಮಗೆ ಗೊತ್ತಲ್ಲ, ಭೀಷ್ಮಾಚಾರ ಗೊತ್ತು ಅಂತ ನಮ್ಗೆ ಗೊತ್ತಾಗ್ಬೇಕು, ಅದು ಗೊತ್ತೇ ಇರುತ್ತಲ್ಲಪ್ಪ. ನಾವು ಪ್ರವಚನ ಕೇಳಿ ತಿಳ್ಕೊಂಡವ್ರು, ಅವ್ರು ಚೆನ್ನಾಗಿ ಅಧ್ಯಯನ ಮಾಡಿದವರು, ಅವ್ರಿಗೆ ಗೊತ್ತಿಲ್ಲೇನು? ಅಲ್ಲ, ಅವ್ರು ಹೇಳೋದೇನು
ಪ್ರವಚನ ಕೇಳಿ ತಿಳ್ಕೊಳ್ಳೋದಲ್ಲ, ನಾನು ಎದುರೇ ನೋಡ್ತಾ ಇದ್ದೀನಿ ಇವಾಗ, ಇವೊಬ್ಬನೇ ಕೃಷ್ಣ ಎಲ್ಲರಲ್ಲಿ ಕಾಣಿಸ್ತಾ ಇದ್ದಾನೆ, ಬರೇ ಕೇಳಿ ತಿಳ್ಕೊಂಡದಲ್ಲ, ನೋಡ್ತಾ ಇದ್ದೇನೆ ನಾನು. ಅದಕ್ಕೆ ನನ್ನ ಮೋಹವೆಲ್ಲ ಹೋಗಿಬಿಟ್ಟಿದೆ. ಇವನೊಬ್ಬನು ಎಲ್ಲಾ ಕಡೆ ಇರ್ತಾನಾ ಇಲ್ವಾ ಬೇರೆ, ಈ ಎಲ್ಲಾ ಮೋಹಗಳು ಕೊಚ್ಚಿ ಹೋಗಿದೆ, ಒಬ್ಬನೇ ಎಲ್ಲಾ ಕಡೆ ಕಣ್ಣಿಗೆ ಕಾಣತಾ ಇದ್ದಾನೆ. ಇನ್ನ ಮುಂದೆ ಹೇಳುತ್ತಾರೆ, ಕ್ಷಿತಿಭರಮವ ರೂಪಿತಂ ಗುರುಣ ಶ್ವಸನೈವ ಸೃಜತ್ ಅಕ್ಷಜ ವಂಶವಂಗಿಂ ತಮಿಮಂ ಅಜಂ ಅನುವೃತ ಆರ್ತಿಹಾಂಘ್ರಿಂ ಹೃದಿ ಪೈರಭ್ಯ ಜಹಾಮಿ ಮರ್ತ್ಯನೀಡಂ. ಅಯ್ಯ, ಹುಟ್ಟಿಲ್ಲದ ಇವನು ಅನುವ್ರತ ಆರ್ತಿಹಾಂಘ್ರಿ, ಅನುವ್ರತಾನಾಂ ಆರ್ತಿಂ ಹಂತಿ, ಯಾರವನನ್ನು ಅನುಸರಿಸಿ ಹೋಗ್ತಾರೋ ಅವರ ಆರ್ತಿಯನ್ನು ಕತ್ತರಿಸುವ ಪಾದ ಇವನದ್ದು. ಇಂಥ ಇವನ ಪಾದವನ್ನ ಹೃದಯ ಪರಿರಭ್ಯ ಹೃದಯದಲ್ಲಿ ಅಪ್ಪಿಕೊಂಡು ಜಹಾಮಿ ಮತ್ತೆ ನೀರಂ. ಇದನ್ನ ವಿಜಯದಾಸನ ಮಾತಲ್ಲಿ ನೋಡಬೇಕು. ಹೇ ವೆಂಕಪ್ಪ, ನಿನ್ನ ಕಪ್ಪನ ಕಪ್ಪಾದ ಪದಗಳಲ್ಲಿ ಗೊಪ್ಪನೆ ಬಿದ್ದು ಅಪ್ಪಿಕೊಂಡು ಹೊರಡುವೆನೋ ಅಂತ. ಆ ಕಪ್ಪಾದ ಪಾದ ಧಪ್ಪನೆ ಬಿದ್ದು ಅಪ್ಪಿಕೊಂಡ್ಬಿಡ್ತೇನೆ, ಅದನ್ನು ಹೇಳ್ತಾ ಇದ್ದಾರೆ. ಹೃದಯ ಪರಿರಭ್ಯ, ಕೃಷ್ಣನ ಪಾದ ಹೃದಯದಲ್ಲಿ ಗಟ್ಟಿಯಾಗಿ ಹೇಳ್ಕೊಂಡ್ಬಿಟ್ಟು ಈ ಶರೀರವನ್ನು ಬಿಟ್ಟು ಬಿಡ್ತೇನೆ ಅಂತ ಸ್ತೋತ್ರ ಮಾಡಿದ್ರು. ಈ ರೀತಿಯಲ್ಲಿ ಈ ಕೃಷ್ಣೇ ಏವಂ ಭಗವತಿ ಮನೋವಾಗೃಷ್ಟಿ ವೃತ್ತಿಭಿ ಆತ್ಮನಿ ಆತ್ಮಾನಂ ಆವಿಶ್ಯ ಸೋಂತಶ್ವಾಸ ಉಪಾರಮತ್. ಕೃಷ್ಣನಲ್ಲೇ ನೋಡತಾ ಇದ್ದು, ಎಲ್ಲಾ ಇಂದ್ರಿಯಗಳು ಕೃಷ್ಣನಲ್ಲೇ ಇಟ್ಟಿದ್ದರು. ಶ್ವಾಸ ನಿಲ್ಲಿಸ್ತಾ ಇರ್ತಾರೆ ಅವರು. ಶ್ವಾಸ ನಿಲ್ಲಿಸಿದ್ದನ್ನ ನೀಡಿದುಕೊಳ್ಳೆ ಅವಾಗ ದುಂಧುಭಯ ನೇದುಹು ದೇವ ಗಂಧರ್ವ ಬಾಧಿತಾ, ದೇವತೆಗಳೆಲ್ಲ ದುಂಧುವಿಗಳು ಬಾರಿಸ್ತಾ ಇದ್ದಾರಂತೆ. ಭೀಷ್ಮಾಚಾರ್ಯರು ಪ್ರಾಣ ಬಿಟ್ಟ ಕೂಡಲೇ ಆಕಾಶದಲ್ಲಿ ದುಂಧುವಿಗಳು ಕೇಳಿಸ್ತಾ ಇದೆ. ಪ್ರಶಂಸು ಸಾಧವೋ ಬ್ರಹ್ಮನ್ ಖಾತ್ಯೇತು ಪುಷ್ಪವೃಷ್ಟಯ, ಮೇಲಿಂದ ವಿಶೇಷವಾಗಿರತಕ್ಕಂತಹ ಪುಷ್ಪವೃಷ್ಟಿ ಅವರ ಶರೀರದ ಮೇಲೆ ದೇವತೆಗಳೆಲ್ಲ ಹಾಕ್ತಾ ಇದ್ದಾರಂತೆ. ಅಪ್ಪ, ಎಂಥ ಸಾಧನೆ ಮಾಡಿದರು. ಅವಾಗ ಹೋದವರಿಗೆ ಈವಾಗಲೂ ಪ್ರತಿಯೊಬ್ಬ ಜೀವಿ ಅರ್ಘ್ಯವನ್ನು ಕೊಡಬೇಕು, ತರ್ಪಣಾದಿಗಳನ್ನು ಕೊಡಬೇಕಾದರೆ ಅದರಂತಹ ವ್ಯಕ್ತಿತ್ವ ಇರಬೇಕು ಅಂತ ಹೇಳಿ. ಇದು ಒಂದು ಭಾಗವತದ ಮುಖ. ಇದು ಕೇಳಲಿಕ್ಕೆ ನಾವು ಬಂದಿಲ್ಲ ಅಂದರು ಶೌನಕಾದಿಗಳು. ಆದ್ರೆ ಭಾಗವತ ಹೇಳಿದ್ವಲ್ಲ, ಇದೆಲ್ಲ ಭಾಗವತ. ಏನ್ ಭಾಗವತ ಅಲ್ಲ, ಭೀಷ್ಮಾಚಾರ್ಯರು ಇಂಥವ್ರು ಹೀಗ್ ಮಾಡಿದ್ರು ಹೀಗ್ ಹೋದ್ರು ಇದೆಲ್ಲ ನಾವು ಕೇಳಿದ್ದು. ಇನ್ನೇನು, ಭೀಷ್ಮಾಚಾರ್ಯರೊಳಗೆ ಭೀಷ್ಮ ಅಂತ ಹೆಸರಿಂದ ಇದ್ದುಕೊಂಡು ಅವರಿಂದ ಇಂಥ ವಿಚಿತ್ರ ಸಾಧನೆಯನ್ನ ಮಾಡಿಸಿದ ಭಗವದ್ ರೂಪ ಇದೆಯಲ್ಲ ಭೀಷ್ಮ, ಆತನ ಚರಿತ್ರೆ ಇದು ಅಂತ ಹೇಳಬೇಕು. ಇದು ಭೀಷ್ಮಾಚಾರ್ಯರ ಚರಿತ್ರೆ ಅಂದ್ರೆ ಹೇಗೆ, ಅಪ್ಪ ಮಗನ ಸರಿ ಅಕ್ಷರಾಭ್ಯಾಸ ಮಾಡಿಸಿದಾಗ ಅಪ್ಪನೂ ಬರೆಯುತ್ತಾನೆ ಮಗನ ಕೈಯೂ ಬರೆಯುತ್ತೆ. ಹಾಗೆ ಪ್ರತಿಯೊಬ್ಬ ಜೀವರಾಶಿಯಿಂದ ಅವರ ಸಾಧನೆಯನ್ನ ಮಾಡಿಸುವಾಗ ದೇವ ತಾನು ಮಾಡಿ ಅವರಿಂದ ಮಾಡಿಸ್ತ. ಹಾಗಾದ್ರೆ ಭೀಷ್ಮಾಚಾರ್ಯರ ಪ್ರತಿಯೊಂದು ಚರಿಯ ಒಳಗಿರುವ ಭೀಷ್ಮನಾಮಕ ಭಗವಂತ ಮಾಡಿ ಅವರಿಂದ ಮಾಡಿಸಿತು. ಹಾಗಾದ್ರೆ ಎರಡು ಮಾಡೋದು ಬಂತು, ದೇವರೊಂದು ಮಾಡಿದ ಭೀಷ್ಮಾಚಾರ್ಯರು ಮಾಡಿಸಿದ. ಹಾಗಾದ್ರೆ ದೇವರು ಮಾಡಿದ ಭಾಗ ಭೀಷ್ಮನಾಮಕ ಭಗವಂತನ ಚರಿತ್ರ, ಮಾಡಿಸಿದ್ದು ಭೀಷ್ಮಾಚಾರ್ಯರ ಚರಿತ್ರ. ಈ ದೃಷ್ಟಿಯಿಂದ ಕೇಳಿದರೆ ಭಾಗವತ ಸಾರ್ಥಕ. ಹಾಗಾದರೆ ಪ್ರತಿಯೊಂದು ಇವಾಗ ಒಂದು ಪದಾರ್ಥ ಕಾಣಿಸ್ಬೇಕು, ಸರಿ ಕಾಣಿಸ್ತಿಲ್ಲ, ಡಾಕ್ಟರ್ ಹತ್ರ ಹೋದರು, ಅವರು ಅವರ ಹತ್ರ ಇರುತ್ತಲ್ಲ ಯಾವುದು ಲೆನ್ಸ್ ಅದರಲ್ಲಿ ನೋಡಿಸಿದ್ರು, ಬೈನಾಕ್ಯುಲರ್ ಇದು ಚಿಕ್ಕದಿರುತ್ತಲ್ಲ ಟೆಸ್ಟಿಂಗ್ ಲೆನ್ಸ್, ಏನೇ ಕಾಣಿಸುತ್ತಾ ಅಂದ್ರು ಕಾಣಿಸುತ್ತೆ ಅಂದ್ರು, ತೆಗೆದು ಬಿಡ್ತಾರ ಅಲ್ಲ ತೆಗೆದು ಬಿಡ್ತಾರ ಅವ್ರು ಬೇಕಲ್ಲ ಇನ್ನೊಂದು ಟೆಸ್ಟ್ ಮಾಡಲಿಕ್ಕೆ. ಅವನ ಒಂದು ಅದ್ರ ನೀವು ಇಟ್ಟ ಕಾಣಿಸ್ತು ಮತ್ತು ಅದಕ್ಕೆ ಒಂದು ಚಶ್ಮಾ ಕೊಟ್ಬಿಡ್ತೀವಿ, ಅದು ಇಟ್ಕೊಂಡ್ಬಿಟ್ರೆ ಎಲ್ಲ ಸರಿಯಾಗಿ ಕಾಣಿಸುತ್ತೆ. ಅದಕ್ಕೆ ಭಾಗವತ ಅಲ್ರಿ ಹೇಳಿದಾಗೆಲ್ಲ ಇವರು ಮಾಡಿದ್ರು, ಇವರೊಳಗೆ ಭಗವಂತರು ಸರಿ ಮಾಡಿಸಿದ,
ಈಗ ಪ್ರತಿಯೊಂದು ಕಡೆ ಹೇಳಬೇಕಾದ್ರೆ ಭಾಗವತ ಆಗುತ್ತಾ? ನೀವೇ ಚಶ್ಮಾ ಹಾಕೊಂಡ್ಬಿಡ್ರಿ ಅಂದ್ರು. ಏನದು ಭಗವಂತನೇ ಪ್ರತಿಯೊಬ್ಬರ ನಿಂತು ಅವರವರ ಹೆಸರಿಂದ ಎಲ್ಲ ಮಾಡಿಸಿದ ಅಂತ ಕೇಳೋ ಕಾಲಕ್ಕೆ ಕಿವಿಗೇನೆ ಹಾಕಿಬಿಡಿದ್ರು ಸ್ವಾಮಿ. ಒಟ್ಟಾರೆ ಯಾರ್ಯಾರು ಕಥಾ ಕೇಳಿದ್ರಿ ಅಂದ್ರೆ ಒಂದೇ ಕಥಾ, ಸ್ವಾಮಿ ಕಥಾ. ಯಾವ್ಯಾವ ಕಥಾ? ಧರ್ಮರಾಜನೊಳಗಿದ್ದ ಧರ್ಮರಾಜನಾಮಕ ಭಗವಂತನ ಕಥಾ, ಭೀಮಸೇನೊಳಗಿರೋ ಭೀಮಸೇನಾಮಕ ಭಗವಂತನ ಕಥಾ. ಒಟ್ಟಾರೆ ಯಾರ್ಯಾರು ಬಂದ್ರೋ ಅವರವರಲ್ಲಿ ಅವರವರ ಹೆಸರೆಂದಿದ್ದುಕೊಂಡು ಅವರವರ ಚರ್ಯ ಮಾಡಿಸಿದ ಭಗವಂತನ ಕಥಾ ಮುಖ್ಯ, ನಂತರ ಅವರ ಕಥಾ. ಒಟ್ಟಾರೆ ಏನು ಭಾಗವತ ಹೇಳಿತ್ತು? ಬಿಂಬ ಪ್ರತಿಬಿಂಬ ಭಾವ, ಬಿಂಬ ಚಲಿಸಲು ಪ್ರತಿಬಿಂಬ ಚಲಿಸುವುದು, ಇದೇ ಭಾಗವತ. ಇದು ನಮಗೆ ಪ್ರಾಕ್ಟೀಸ್ ಮಾಡಿಸಲಿಕ್ಕೆ ಇಷ್ಟು ಜನರ ಚರಿತ್ರೆಯನ್ನು ಹೇಳಿದರು ಎಂಬಲ್ಲಿಗೆ ವಿಶೇಷವಾಗಿ ಆ ಧರ್ಮ ವಿಶೇಷವಾದಂತಹ ಸಂಶಯಗಳು ಪರಿಹಾರ ಆಗಿ ಧರ್ಮರಾಜ ಆ ರಾಜ್ಯವನ್ನಾಡಿದ ಅಂತ ಹೇಳಿದಲ್ಲಿ ಶ್ರೀಕೃಷ್ಣ ತುಂಬ ಹಿರಿಯಲ್ಲ